ಆದ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ದೀರಾ ದೈಜಿವಲ್ 247, ಇದು ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ. ಡಿಬೇಟ್ ಅವರ್ನಲ್ಲಿ MLA ಟಾಕ್. ನಮ್ಮ ನೆಚ್ಚಿನ ಶಾಸಕರಾದಂಥ ಮಾನ್ಯ ರಘುಪತಿ ಭಟ್ ನಮ್ಮೊಂದಿಗಿದ್ದಾರೆ. ಕೋವಿಡ್ಗೆ ಸಂಬಂಧಪಟ್ಟಂತೆ, ಕೊರೋನಾಗೆ ಸಂಬಂಧಪಟ್ಟಂತೆ, ಕ್ವಾರಂಟೈನ್ಗೆ ಸಂಬಂಧಪಟ್ಟಂತೆ ಮತ್ತು ಚಿಕಿತ್ಸೆ ಬಗ್ಗೆ ತಮ್ಮಲ್ಲಿರುವಂಥ ಸಮಸ್ಯೆಗಳನ್ನು, ಸಂದೇಹಗಳನ್ನು ತಾವು ಕರೆ ಮಾಡಿಕೊಂಡು ಹೇಳ್ಕೊಳ್ಬೋದು 10 ನಿಮಿಷದ ನಂತರ. ನಿಮ್ಮ ಪ್ರಶ್ನೆಗಳು ಕೋವಿಡ್ಗೆ ಮಾತ್ರ ಕೇಂದ್ರೀಕೃತವಾಗಿರಲಿ, ಅದು ಬಿಟ್ಟು ಬೇರೆ ವಿಚಾರಕ್ಕೆ ಬೇಡ. ಬೇರೆ ವಿಚಾರಕ್ಕೆ ಮತ್ತೆ ಸಮಯವನ್ನು ಕೊಡ್ತೇನೆ. 10 ನಿಮಿಷದ ಬಳಿಕ ತಮ್ಮ ಕರೆಗಳನ್ನು ಸ್ವೀಕಾರ ಮಾಡಿಕೊಳ್ಳಬಹುದು. ಆತ್ಮೀಯ ವೀಕ್ಷಕರೇ, ಮಂಗಳೂರು ಜಿಲ್ಲೆಯಲ್ಲಿ ಲಾಕ್ಡೌನ್ ಇದೆ. ಉಡುಪಿ ಜಿಲ್ಲೆಯಲ್ಲಿ ನಾವು ಗಡಿಗಳನ್ನು ಬಂದ್ ಮಾಡಲಾಗಿದೆ. ಈ ಮೊದಲು ನಾನು ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಪ್ರೈವೇಟ್ ಖಾಸಗಿ ಆಸ್ಪತ್ರೆಯನ್ನು ಕೋವಿಡ್ ಆಸ್ಪತ್ರೆಯನ್ನಾಗಿ ಪರಿವರ್ತಿಸಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು ಕೇವಲ ಮತ್ತು ಕೇವಲ ಉಡುಪಿ ಜಿಲ್ಲೆಯಲ್ಲಿ. ಅದರಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನಮ್ಮ ಶಾಸಕರು ವಹಿಸಿದ್ದರು ಅಂತ ಹೇಳಿ ನಾವು ದೈಜಿವಲ್ನಿಂದ ಸಂದರ್ಶನ ಮಾಡಿದಾಗ ಮಾನ್ಯ H.S. ಬಲ್ಲಲ್ ಕೂಡ ಹೇಳಿದರು, ಮಾನ್ಯ ನಮ್ಮ ಜಿಲ್ಲಾಧಿಕಾರಿಯವರು ಕೂಡ ಹೇಳಿದರು. ಹಾಗಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊತ್ತ ಮೊದಲ ಬಾರಿಗೆ ರಾಜ್ಯದಲ್ಲಿ, ಯಾಕೆ ಇಡೀ ದೇಶದಲ್ಲಿ, ಒಂದು ಖಾಸಗಿ ಆಸ್ಪತ್ರೆಯನ್ನು ತಾವು ಕೋವಿಡ್ ಆಸ್ಪತ್ರೆಯಾಗಿ ಪರಿವರ್ತಿಸಿ. ನಾವು ಮಣಿಪಾಲ್ ಯೂನಿವರ್ಸಿಟಿಗೆ, ವಿಶೇಷವಾಗಿ ರಂಜನ್ ಪೈ ಅವರಿಗೆ, ಡಾಕ್ಟರ್ H.S. ಬಲ್ಲಾಳರು, ಡಾಕ್ಟರ್ ಅವಿನಾಶ್ ಶೆಟ್ಟರು ಮೆಡಿಕಲ್ ಸೂಪರ್ಟೆಂಟ್, ಮತ್ತು ನಮ್ಮ ಕೋವಿಡ್ ಆಸ್ಪತ್ರೆಯ ಮುಖ್ಯಸ್ಥರಾದಂಥ ಇಲ್ಲಿ M.A. ಪೈ ಡಾಕ್ಟರ್ ಶಶಿಕರಣಿ ಅವರಿಗೆ ಉಡುಪಿಯ ಜನತೆ ಭಾಳ ಆಭಾರಿಯಾಗಿರಬೇಕಾಗ್ತದೆ. ಯಾಕಂದರೆ ನೋಡಿ, ಕೋವಿಡ್ ಸ್ಟಾರ್ಟ್ ಆದ ಪ್ರಾರಂಭದಲ್ಲಿ ನಾನು ಬೆಂಗಳೂರಲ್ಲಿ ರಂಜನ್ ಪೈ ಅವ್ರದ್ದು ಭೇಟಿಯಾಗಿದ್ದೆ. H.S. ಬಲ್ಲಾಳರು ಅವ್ರನ್ನೆಲ್ಲ ಮಾತಾಡಿಸಿದ ನಂತರ ನಾವು 200 ಬೆಡ್ ಆಸ್ಪತ್ರೆ ಕೊಡಬೇಕು ಅಂತ ಹೇಳಿದ್ರು. ಅವರು 125 ಬೆಡ್ ಹಾಸ್ಪಿಟ್ಲ್ ಇದ್ದ ಹಾಸ್ಪಿಟ್ಲನ್ನು ಪೇಷಂಟ್ಗಳನ್ನು ಬಿಸಿ ಹಾಸ್ಪಿಟ್ಲ್ ಅದು ಅದನ್ನು ಶಿಫ್ಟ್ ಮಾಡಿ ನಮಗೆ ಕೋವಿಡ್ಗೆ ಅದು ಅಲ್ಲದಿದ್ದರೆ ನಮಗೆ ಇಷ್ಟು ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಷ್ಟೋ ಜೀವವನ್ನು ಉಳಿಸುವಂಥ ಕೆಲಸ ಆಗಿದೆ. ಡಾಕ್ಟರ್ ಶಶಿಕರಣ್ ಅಂತ ಒಂದು ಒಳ್ಳೆ ಡಾಕ್ಟ್ರು, ನೀವು ಯಾವುದೇ ಒಬ್ಬ ಅಲ್ಲಿ ಪೇಷಂಟ್ ಹತ್ರ ಹೋಗಿ ಕೇಳಿದ್ರೆ ಹೇಳ್ತಾರೆ, ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಷ್ಟೋ ಜೀವವನ್ನು ರಕ್ಷಿಸಿದ್ದಾರೆ. ಒಂದು ಗರ್ಭಿಣಿ ಪಾಸಿಟಿವ್ ಇದ್ದವರನ್ನು ಮಾಡಿಸುವಂಥದ್ದು ಮಾಡಿದ್ದಾರೆ. ಅದು ಕೂಡ ಬಡ್ಕಳಕ್ಕೆ ಬಂದು ಅಲ್ಲ, ಅದ್ರ ಮೇಲೂ ಇಲ್ಲಿದ್ದು ಆಯಿತು. ಇದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಮಾರ್ಚ್ನಿಂದ ಜೂನ್ನವರೆಗೆ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 4 ತಿಂಗಳು ಸರ್ಕಾರ ಅವರಿಗೆ 1 ರೂಪಾಯಿ ಪೇಮೆಂಟ್ ಕೊಡಲಿಲ್ಲ. ಅಷ್ಟು ಪೇಷಂಟನ್ನು ಅವರು ಫ್ರೀಯಾಗಿ ಮಾಡಿದ್ದಾರೆ. 3 ಹೊತ್ತು ಊಟ ಕೊಟ್ಟು, PPE ಕಿಟ್ಟು, 150 ಸ್ಟಾಫ್ಗಳನ್ನು ಹಾಕಿ ಎಲ್ಲ ಖರ್ಚು ಅವರು, 1 ರೂಪಾಯಿ ನಾವು ಸರ್ಕಾರದಿಂದ. ಜುಲೈಯಿಂದ ಸರ್ಕಾರ ಪೇಮೆಂಟ್ ಮಾಡಲಿಕ್ಕೆ ಖಾಸಗಿಯವ್ರ ಹತ್ರ ತಗೊಳ್ಳಿಲ್ಲ. ನಿಮಗೆ ಜೂನ್ ಎಂಡವರೆಗೆ ಖಾಸಗಿಯವ್ರ ಹತ್ರವೂ 1 ರೂಪಾಯಿ ಪೇಮೆಂಟ್ ತಗೊಳ್ಳಿಲ್ಲ, ಅಥವಾ ಸರ್ಕಾರವೂ ಅವರಿಗೆ ಪೇಮೆಂಟ್ ಮಾಡಲಿಲ್ಲ. ಜುಲೈಯಲ್ಲಿ ಒಂದು ಆದೇಶ ಬಂತು, ಖಾಸಗಿಯವರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟರು, ರಿಸಿಸ್ಟ್ ಕೊಡು. ಅದರ ಮೇಲೆ ಈಗ ಸರ್ಕಾರ ಅವರಿಗೆ ಪೇಮೆಂಟ್ ಕೊಡ್ತಾ ಇದೆ. ಬಿಟ್ಟರೆ 4 ತಿಂಗಳು ಸುಮಾರು 1.25-2 ಕೋಟಿ ರೂಪಾಯಿ ಅವ್ರು ಖರ್ಚು ಮಾಡಿ ನಮಗೆ ಒಂದು ಹಣ, ಹಣ ಯಾರೋ ಡೊನೇಷನ್ ಕೊಡ್ಬೋದು, ಆದರೆ ಆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ನಮಗೆ ಬಹಳ ಹೆಲ್ಪ್ ಆಗಿದೆ ನಮ್ಮ ಉಡುಪಿ ಜಿಲ್ಲೆಯ ಕೋವಿಡ್ನನ್ನು ಮೇಂಟೈನ್ ಮಾಡಲಿಕ್ಕೆ. ನಮಗೆ ಅದರಲ್ಲಿ ನಿಮ್ಮ ಕೂಡ ಪ್ರಯತ್ನ ಇದೆ, ಅದಕ್ಕೋಸ್ಕರ ಅಭಿನಂದನೆಗಳನ್ನು ಖಂಡಿತವಾಗಿ ನಾವು ಅದಕ್ಕೆ ವಿಶೇಷ. ಡಾಕ್ಟರ್ H.S. ಬಲ್ಲಾಳ್ ಕೂಡ ಹೇಳಿದರು, ಜಿಲ್ಲಾಧಿಕಾರಿಗಳು ಜಗದೀಶ್ ಸರ್ ಕೂಡ ಅವರು ಹೇಳಿದ್ದುಂಟು. ನಿನ್ನೆ ದೈಜಿವಲ್ನೊಟ್ಟಿಗೆ ಮಾತನಾಡಿದಾಗ ಉಡುಪಿಯವರೇ ಆದಂಥವರು ಮತ್ತು ಮಂಗಳೂರಿನ ಉಸ್ತುವಾರಿ ಮಂತ್ರಿಯಾದಂಥ ಕೋಟ ಶ್ರೀನಿವಾಸ ಪೂಜಾರವರು ಹೇಳಿದರು, ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ನಾವು ಕೋವಿಡ್ ಟೆಸ್ಟನ್ನು ಉಚಿತವಾಗಿ ಮಾಡ್ತಿದ್ದೇವೆ. 8 ಮೆಡಿಕಲ್ ಕಾಲೇಜ್ಗಳಿವೆ, ಒಂದು ಇಂಡಿಯನ್ ಹಾಸ್ಪಿಟಲ್ ಇದೆ, ಮತ್ತೊಂದು ವೆನ್ಲಾಕ್ ಹಾಸ್ಪಿಟಲ್ ಅಂತ ಇದೆ. ಉಡುಪಿಯಲ್ಲಿ ಇದರ ಬಗ್ಗೆ ಏನಾದರೂ ಚಿಂತನೆ? ಉಡುಪಿಯಲ್ಲಿಯೂ ನಿಮ್ಮ ಟೆಸ್ಟ್ ಫ್ರೀಯೇ ಇದೆ, ನಾವು ಏನು ಚಾರ್ಜ್ ಮಾಡ್ತಾ ಇಲ್ಲ. ಆದರೆ ಈ ಎರಡಿದೆ. ಒಂದು ಅಂದರೆ, ಈಗ ನೋಡಿ, ನಾವು ಒಬ್ಬ ಕೋವಿಡ್ನ ಡೌಟ್ ಇದ್ದವನನ್ನು ಟೆಸ್ಟ್ ಮಾಡಿಸ್ತೇವೆ ಸರ್ಕಾರದಿಂದ. ಅದಕ್ಕೆ ಖಾಸಗಿಯವರಿಗೆ ಕೊಟ್ಟರೆ 2250 ನಾವು ಪೇಮೆಂಟ್ ಕೊಡಬೇಕು, ಸರ್ಕಾರ ಕೊಡ್ತದೆ. ನಾವು ಪೇಷಂಟ್ಸ್ಗಳ ಹತ್ರ, ಜನರತ್ರ ತಗೊಳ್ಳೋದಿಲ್ಲ. ಜನರತ್ರ ತಗೊಳ್ತಾ ಇರೋದು ಯಾವುದು ಅಂತ ಹೇಳಿದರೆ, ನೇರವಾಗಿ ಒಬ್ಬನಿಗೆ ಏನು ಸಿಂಪ್ಟಮ್ ಇಲ್ಲ, ಏನೂ ಇಲ್ಲ, ಅವನಿಗೇನೋ ಟೆಸ್ಟ್ ಮಾಡ್ಕೊಳ್ಬೇಕು ಪ್ರೈವೇಟಾಗಿ, ಅದಕ್ಕೆ ಅವರು ಮಾಡ್ಕೊಳ್ಬೋದು 4,500 ಕೊಟ್ಟು. ಈಗ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಪಾಸಿಟಿವ್ ನೆಗೆಟಿವ್ ಸರ್ಟಿಫಿಕೇಟ್ ಇಲ್ಲದಿದ್ದರೆ ಅವರಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಬಿಡಲ್ಲ. ಅವರಿಗೀಗ ಡಾಕ್ಟರ್ M.A. ಪೈಯಲ್ಲಿ 4,500 ಕೊಟ್ಟು ಅವ್ರು ಹಣ ಕೊಟ್ಟು ಮಾಡಬೇಕು. ರೋಗಿಗಳಿಗೆ ಯಾರಿಗೂ ಉಡುಪಿಯಲ್ಲೂ ನಾವು ಈ ಫ್ರಮ್ ದ ಬಿಗಿನಿಂಗ್ ತಗೊಳ್ತಾ ಇಲ್ಲ, ಫ್ರೀಯಾಗಿಯೇ ಮಾಡ್ತಾ ಇದ್ದೇವೆ. ಯಾವುದು ಟೆಸ್ಟ್ಗಳನ್ನು ಯಾರೂ ಟೆಸ್ಟಿಗೆ ಹಣ ಕೊಡುವಂಥದ್ದು ಸಂದರ್ಭ ಇಲ್ಲ, ಅದನ್ನು ಸರ್ಕಾರ ಭರಿಸ್ತದೆ. ಅಲ್ಲ, ಟೆಸ್ಟಿಗೆ ಒಂದು 5,500 ರೂಪಾಯಿ ಖರ್ಚಾಗುತ್ತೆ, ಆಮೇಲೆ ದಿನಕ್ಕೆ 10,000 ರೂಪಾಯಿ ಖರ್ಚಾಗುತ್ತೆ, ಈ ರೀತಿಯ ವದಂತಿಗಳು. ಇದೆಲ್ಲ ವದಂತಿಗಳು. ನೋಡಿ ಏನಾಗ್ತದೆ ನಿಮ್ಗೆ ಹೇಳ್ತೇನೆ, ಸರ್ಕಾರದ ವ್ಯವಸ್ಥೆ ಅಡಿಗೆ ಯಾರಿಗೆ ಟೆಸ್ಟ್ ಮಾಡಿದ್ರು ಒಂದು ರೂಪಾಯಿ ಖರ್ಚು ಕೊಡಲಿಕ್ಕಿಲ್ಲ. ಈಗ ನನ್ನ ಹತ್ರ ಸುಮಾರು ನಮ್ಮ ಉಡುಪಿ ಜಿಲ್ಲೆಯಲ್ಲಿ 23,198 ಜನರದ್ದು ಟೆಸ್ಟ್ ಆಗಿದೆ ಇಷ್ಟವರೆಗೆ. 23,198 ಜನರ ಟೆಸ್ಟ್ ಆಗಿದೆ. ಹೈಯೆಸ್ಟ್ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಟೆಸ್ಟ್ ಆದ್ದು ನಮ್ಮದೇ. ಅಲ್ಲಿ ಯಾವುದು ನಾವು ಪೇಮೆಂಟ್ ಕೊಟ್ಟು ಮಾಡಿದಂಥದ್ದಲ್ಲ. ನೀವು ಹೇಳುವಂಥ 4,500 ಸರ್ಕಾರವೇ ಕೊಟ್ಟಿದೆ. ಈಗ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಅವರಿಗೆ ಫಾರಿನಿಗೆ ಹೋಗಬೇಕು ಅಥವಾ ಇನ್ನೊಂದು ಗಲ್ಫಿನಿಂದ ಬರುವವರು, ಗಲ್ಫಿನಿಂದ ಬರುವಂಥವರಿಗೆ ಚಾರ್ಜಸ್ ಇಲ್ಲ, ಅವರಿಗೆ ಫ್ರೀ. ಈಗ ಹೋಗಬೇಕು, ಹೋಗುವವರಿಗೆ ಟೆಸ್ಟ್ ಮಾಡುವಂಥದ್ದೆಲ್ಲವೂ ಅವರು ಬರವಹಿಸಬೇಕು. ಅದಷ್ಟೇ ಬಿಟ್ಟರೆ ಮತ್ತೆ ಎಲ್ಲ ಈಗ ನಿಮಗೆ ಯಾರಿಗಾದರೂ ಈಗ ನಾವು ಫಸ್ಟಿಗೆ ಏನು ಮಾಡ್ತಾ ಇತ್ತು ಅಂದರೆ, ಈಗಿಲ್ಲ, ಅದು ಕ್ವಾರಂಟೈನ್ನಲ್ಲಿದ್ದವರಿಗೆ ರಿಲೀಸ್ ಆಗಬೇಕಾದ್ರೆ ಟೆಸ್ಟ್ ಮಾಡಿ ರಿಲೀಸ್ ಮಾಡ್ತಾ ಇತ್ತು, ಸ್ವಾಪ್ ಟೆಸ್ಟು. ಅದಕ್ಕೆ ಚಾರ್ಜ್ ತಗೊಳ್ಳಿಲ್ಲ, ನಾವೆಲ್ಲವೂ ಯಾವುದೂ ಹಣ ಕಟ್ಟಲಿಲ್ಲ. ಖಾಸಗಿಯಾಗಿ ಅವನಿಗೆ ನನಗೀಗ ಅಲ್ಲಿ ಟೆಸ್ಟ್ ಮಾಡಿಸಬೇಕು, ನನಗೆ ಸಿಂಪ್ಟಮ್ ಇದೆ, ಸಂದೇಹ ಇದೆ ಅಲ್ಲ, ಸಿಂಪ್ಟಮ್ ಇದ್ದವರಿಗೆ ಸರ್ಕಾರದಲ್ಲೇ ಮಾಡಿಸ್ತಾರೆ ಅಲ್ಲ, ಅವನಿಗೆ ಅನಿಸ್ತಾ ಇದೆ. ಅಥವಾ ಈಗ KMC ಅಲ್ಲಿ ತಗೊಂಡು ಅವನಿಗೆ ಡೌಟ್ ಬಂದು, ಈಗ ಇನ್ನೊಂದು ಗೌರ್ಮೆಂಟಲ್ಲಿ ಮಾಡಿ ಡೌಟ್ ಬಂದು ನಾನು ಖುದ್ದಾಗಿ ಮಾಡಿಸ್ತೇನೆ, ಅದಕ್ಕೆ ಅವನು ಚಾರ್ಜ್ ಮಾಡಬೇಕು. ಅಷ್ಟೇ ಬಿಟ್ಟರೆ ರೋಗಿಗಳಾದಂಥ ಯಾರಿಗಾದರೂ ಡೌಟ್ ಇದ್ದಂಥವರಿಗೆ ₹1 ಚಾರ್ಜನ್ನು ಇಲ್ಲಿಯೂ ಮಾಡಲಿಲ್ಲ, ಮುಂದೆಲ್ಲೂ ಮಾಡ್ತಾ ಇಲ್ಲ. ಮಂಗಳೂರಿನಲ್ಲಿ 8, 9, 10 ಆಸ್ಪತ್ರೆಗಳಿವೆ, ನಮ್ಮಲ್ಲಿ ಒಂದೇ ಆಸ್ಪತ್ರೆಗಿದೆ. ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸಾಮರ್ಥ್ಯ ಇದೆ, ಬೆಡ್ ಇದೆ. ಸ್ಟಾರ್ಟ್ ಮಾಡಿದ್ದೇವೆ, ಈಗ ಏನಾದರೂ ಆದೇಶ ಕೊಟ್ಟಿದ್ದೀವಿ, ಈಗ ಸ್ಟಾರ್ಟ್ ಆಗಿದೆ ನೋಡಿ. ಈಗ ನಮಗೆ ನಂಬರ್ ಸ್ಟಾರ್ಟ್ ಆದಮೇಲೆ KMCಯಲ್ಲಿ ಈಗ ನಮ್ಮ ಮಣಿಪಾಲದಲ್ಲಿ ಇನ್ನೊಂದು ವಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಒಂದು ಸುಮಾರು ಈಗ ಸದ್ಯಕ್ಕೊಂದು 75 ಬೆಡ್ ಇದ್ದು ಸ್ಟಾರ್ಟ್ ಮಾಡ್ತಾರೆ ಅವರು. ಅದರಲ್ಲೊಂದು 15 ವೆಂಟಿಲೇಟರ್, ಈಗ ಸ್ವಲ್ಪ ವೆಂಟಿಲೇಟರ್ ಶಾರ್ಟೇಜ್ಗಳು ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆದ್ರಿಂದ 15 ವೆಂಟಿಲೇಟರ್ ಪ್ರಾಯಶಃ ಇವತ್ತು ಅಥವಾ ಸೋಮವಾರದೊಳಗೆ ಆಗುತ್ತೆ. 75 ಬೆಡ್ ಇಮಿಡಿಯೇಟ್ ಆಗ್ತದೆ. ಮತ್ತೆ 200 ಬೆಡ್ ಮಾಡ್ತಾರೆ ಒಟ್ಟಿಗೆ, ಅಂದರೆ ಅವ್ರದ್ದೊಂದು ಬೇರೆ ಬ್ಲಾಕ್ ಮಾಡ್ತಾರೆ ಅಲ್ಲಿ ಮಣಿಪಾಲದಲ್ಲಿ ಬೇರೆ. ಈಗ ನಮ್ಮದು M.A. ಪೈಯಲ್ಲಿ ವಾಕಿಂಗ್ ಗೆಸ್ಟ್ಗಳನ್ನು ತಗೊಳ್ಲಿಕ್ಕಿಲ್ಲ ಅಂತ ಮಾಡಿದ್ದೇವೆ. ಅದು ಓನ್ಲಿ ನಾವು ರೆಫರ್ ಮಾಡಿದ್ದು ಮಾತ್ರ, ಯಾರು ಗೌರ್ಮೆಂಟ್ ರೆಫರ್ ಮಾಡಿದ್ದು ಮಾತ್ರ. ನೋಡಲ್ ಆಫೀಸರ್ ಯಾವುದನ್ನು ರೆಫರ್ ಮಾಡ್ತಾರ ಅದನ್ನು ಮಾತ್ರ ಅವ್ರು ತಗೊಳ್ಬೇಕು. ಅವರಾಗಿ ಈಗ ನೇರವಾದ ಯಾರಾದರೂ ಒಂದು ಡೈರೆಕ್ಟ್ ಪೇಷಂಟ್ಸ್ ಬಂದರೆ ಅವ್ರಿಗೆ ತಗೊಳ್ಲಿಕ್ಕಿಲ್ಲ, ಅದನ್ನು ಮಾಡಿದ್ದೇವೆ. ಯಾಕಂದರೆ ಸೀರಿಯಸ್ ಇರ್ತಾನೆ ಒಬ್ಬ, ಮನೆಯಲ್ಲಿ ಅವನ ಪರಿಸ್ಥಿತಿ ಉಲ್ಬಣಗೊಂಡಿದೆ, ಅವರನ್ನು ಕೊಂಡೋಗಿ ಎಲ್ಲಿಗೆ ಹಾಕುವಂತ TMA ಪೈ ಹಾಸ್ಪಿಟಲ್. ಈಗದ ಮಟ್ಟಿಗೆ TMA ಹಾಸ್ಪಿಟಲ್ ಇಸ್ ದ ಟಾಪ್ ಹಾಸ್ಪಿಟಲ್. KMC ಹಾಸ್ಪಿಟಲ್ ಅವರಿಗೆ ಪ್ರೈವೇಟ್ ಆಗಿ ವಾಕಿನ್ನು ತಗೊಳ್ಬೋದು. ನೆಕ್ಸ್ಟ್ ನಾವು ರೆಫರ್ ಮಾಡಿದರೆ ಫ್ರೀ. ಈಗ ನಾವು ನಮ್ಮ ಇವರು ರೆಫರ್ ಮಾಡಿದರೆ ಅಲ್ಲಿ ಫ್ರೀ ಆಗ್ತದೆ, ಅದನ್ನು ಗೌರ್ಮೆಂಟ್ ಪೇಮೆಂಟ್ ಮಾಡ್ತದೆ. ಅವರಲ್ಲಿ ಅಥವಾ ನಿಮಗೆ ಆಯುಷ್ಮಾನ್ ಭಾರತ್ ಇದ್ದರೆ ಆಯುಷ್ಮಾನ್ ಭಾರತಲ್ಲಿ ಫ್ರೀ ಆಗ್ತದೆ. ಆಯುಷ್ಮಾನ್ ಭಾರತಲ್ಲಿ ಕೋವಿಡಿಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ BPLಗೆ ಮಾತ್ರ ಅಲ್ಲ, APLಗೂ ಫ್ರೀ ಅಂತ ಮಾಡಿ. ಆಯುಷ್ಮಾನ್ ಇಲ್ಲಲ್ಲ ಅಲ್ಲಲ್ಲ, ಆಯುಷ್ಮಾನ್ ಈ ಕೋವಿಡ್ಗೆ ಸಂಬಂಧ ಮುಂಚೆ ಇಲ್ಲ. ಮುಂಚೆ APLಗೆ ಆಯುಷ್ಮಾನ್ ಇತ್ತು, 30% ಮಾತ್ರ, 70% ನಾವು ಕಟ್ಟಬೇಕು. ಕೋವಿಡ್ನ ಮಟ್ಟಿಗೆ ಫ್ರೀ ಫ್ರೀ ಇದು ಕೋವಿಡ್ ಟ್ರೀಟ್ಮೆಂಟ್ಗೆ ಮಾತ್ರ. ಕೋವಿಡ್ನ ಜೊತೆ ಬೇರೆ ಯಾವುದಾದ್ರೂ ಟ್ರೀಟ್ಮೆಂಟ್ಸ್ ಮಾಡಿದ್ರೆ, ಈಗ ಕೋವಿಡ್ ಇದ್ದಂಥ ಪೇಷಂಟ್ಗೆ ಹಾರ್ಟ್ ಅಲ್ಲೇ ಮಾಡಬೇಕಾಯ್ತು, ಅಸ್ತಮ ಇರಬಹುದು ಅಲ್ಲ, ಅಸ್ತಮಕ್ಕೆ ಬೇರೆ ಬರುತ್ತೆ, ಹಾರ್ಟ್ ಏನಾದ್ರು ಬೇರೆ ಬಂತು ಸೀಕ್ ಅದರಲ್ಲೇ, ಆಗ ಅವನಿಗೆ ಚಾರ್ಜ್ ಮಾಡಿದೆ. ಇದೇ ಕೆಲವು ಕನ್ಫ್ಯೂಷನ್ ಜನರಿಗೆ. ಸೊ ಈಗ ಮಣಿಪಾಲದಲ್ಲಿ ಒಂದು 200 ಬೆಡ್ ಆಗ್ತದೆ. ನಾವು ಮೊನ್ನೆ ರಂಜನ್ ಪೈ ಅವರು ಮೊನ್ನೆ ಬಂದಾಗ ಪುನಃ ರಿಕ್ವೆಸ್ಟ್ ಮಾಡಿ ನಮಗೊಂದು 200 ಬೆಡ್ಡಿನ ಹಾಸ್ಟೆಲನ್ನು ಬಿಟ್ಟುಕೊಟ್ರು, ನಮಗೆ ಗೌರ್ಮೆಂಟ್ ನಡೆಸ್ತದೆ ಅದನ್ನು. ಈಗ ನೋಡಿ ನಮ್ಮ ಹತ್ರ ಇರುವಂಥದ್ದು 150 ಬೆಡ್, ಈಗ 125 ಇದ್ದದ್ದು 150 TMA ಪೈ ಕೊಟ್ಟರು. TMA ಪೈ ಅದು ಈಗ 150 ಬೆಡ್, ಈಗ 150 ಆಯ್ತು ಈಗ ಸದ್ಯಕ್ಕೆ. ಅದು 125 ಇದ್ದು 150 ಜಾಸ್ತಿ ಮಾಡಿದರು. ಅಲ್ಲಿ ಸರ್ಕಾರದ ಪೇಷಂಟ್ಸ್ಗಳು ಮಾತ್ರ ಹೋಗ್ತಾರೆ. 200ರಲ್ಲಿ ಅವರದ್ದು ಅವರ ಪೇಷಂಟ್ ತಗೊಳ್ಬೋದು, ನಮ್ದು ರೆಕವರ್ ಆದರೆ ಫ್ರೀ ಟ್ರೀಟ್ಮೆಂಟ್ಗಾಗಿ. ನೀವು ಪದೇ ಪದೇ ಹೇಳ್ತೀರಿ ನಾವು ರೆಫರ್ ಮಾಡಿದರೆ, ನಾವು ರೆಫರ್ ಮಾಡಿ ಸರ್ಕಾರ ರೆಫರ್ ಮಾಡಿದರೆ ಆ ರೆಫರೆನ್ಸ್ ಹೇಗೆ ಸಿಗುತ್ತೆ ಅಂತ. ರೆಫರೆನ್ಸ್ ಏನಿಲ್ಲ, ನೀವು ಈಗ ಸ್ವಾಪ್ ಟೆಸ್ಟನ್ನು ಇದಕ್ಕೆ ಮಾಡಿದರೆ, ಇಲ್ಲಿ ಗೌರ್ಮೆಂಟಲ್ಲಿ ಮಾಡಿದರೆ DHO ಆಫೀಸಲ್ಲಿ, ಡಿಸ್ಟ್ರಿಕ್ಟ್ ಸರ್ಜನಲ್ಲಿ, ಅಲ್ಲಿನ ನೇರ ಅವ್ರದ್ದು ಡಾಟಾ ಇರ್ತದೆ, ಅವರದ್ದು ಅಲ್ಲ, ಅವರೇ ನೇರವಾಗಿ ರೆಫರ್. ಅದು ಮತ್ತೆ ಹೇಳಬೇಕಾಗಿಲ್ಲ, ಅವ್ರ ಇನ್ಫ್ಲೂಯೆನ್ಸ್ ಏನು ಬೇಡಲ್ಲ, ಮ್ಯಾಕ್ಸಿಮಮ್ ರೆಫರೇ ಎಲ್ಲವನ್ನೂ ರೆಫರ್ ಮಾಡ್ತಾರೆ. ಆದರೆ ನೋಡಿ ಕೆಲವರಿಗಿದೆ ಇಂದು ಸಹ ನಾನು ಪ್ರೈವೇಟ್ ಆಗಿ ಹೋಗಿ ಮಾಡ್ಕೊಳ್ತೇನೆ, ಸ್ಪೆಷಲ್ ರೂಮ್ ಬೇಕು. ಈಗ ಈ ಫ್ರೀಯಲ್ಲಿ ಸ್ಪೆಷಲ್ ರೂಮ್ ಸಿಗಲ್ಲ. ಸ್ಪೆಷಲ್ ರೂಮ್ ಸಿಕ್ಕಿದ್ರೆ ಕೇಳಿದರೆ ಅವನು ದಿವಸಕ್ಕೆ 12,000 ಕೊಡಲಿಕ್ಕೆ ಪ್ರೊವಿಷನ್ ಇದೆ, ಅದು ಅವ್ರು ಕಟ್ಟಿಕೊಳ್ಬೇಕು. ಈಗ ಆಯುಷ್ಮಾನ್ ಭಾರತಲ್ಲಿಯೂ ಸ್ಪೆಷಲ್ ರೂಮನ್ನು ಅವ್ನು ಕೇಳಿದ, ನನಗೆ ಸ್ಪೆಷಲ್ ರೂಮ್ ಬೇಕು, ಸಿಂಗಲ್ ಆಗಿ ಬೇಕು ಹೇಳಿದ್ರೆ 12,000 ಕಟ್ಕೊಳ್ಬೇಕು. ಇದು ಜನರಲ್ ವಾರ್ಡ್ಗಳಲ್ಲಿ ಫ್ರೀ. ಇದು ಕನ್ಫ್ಯೂಷನ್ ಕೆಲವರಿಗೆ, ಅದು ನಮ್ಗೆ 12,000 ತಗೊಂಡಿದೆ, 12,000 ಪ್ರೊವಿಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸ್ಪೆಷಲ್ ರೂಮ್ ಅಂದರೆ ಖರ್ಚು ಅಷ್ಟೇ ಇದೆ, PPE ಅಂತ ಹೇಳುವಂಥದ್ದು. ಮೂರನೇದ್ದೇನು ಅಂತ ಹೇಳಿದ್ರೆ, ಈಗ ಆದರ್ಶ ಹಾಸ್ಪಿಟಲ್ಗೆ ಮೊನ್ನೆಯಿಂದ ಪ್ರಾರಂಭ ಆಗಿದೆ. ಸಿಟಿ ಹಾಸ್ಪಿಟಲ್ ಮಾಡ್ತಾರೆ ನೋಡಿ, ನಿಮಗೆ ಸುಮಾರು 1,500 ಬೆಡ್ಗಳು ಉಡುಪಿಯ ಕಾರ್ಕಳ ಕುಂದಾಪುರ ಎಲ್ಲದರಲ್ಲಿ ಮಹೇಶ್ ಹಾಸ್ಪಿಟಲ್ ಈಗ ನಿನ್ನೆ ನಾನೇ ಮಾತಾಡಿದೆ ಮಹೇಶ್ ಬ್ರಹ್ಮವರ ಮಾತಾಡಿ ಅವರದ್ದು ಸುಮಾರು 10 ICU ಇದು ವೆಂಟಿಲೇಟರ್ ಸಿಗ್ತದೆ 15 ICU ಮತ್ತು ಅವರಿಗೆ ಒಂದು ಬೇರೆ ಎಂಟ್ರಿಗೆ ಪ್ರಾಬ್ಲಮ್ ಇತ್ತು ಅದು ಖಾಸಗಿಯವರ ಜಾಗದಿಂದ ಇತ್ತು ಅವರಂತ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾತಾಡಿ ಇವತ್ತು ಮಾತಾಡಿ ಅವರಿಗೆ ಎರಡು ವೇ ಬೇಕಾಗುತ್ತದೆ ಎಕ್ಸಿಟ್ ಮತ್ತು ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಪ್ರೈಸ್ ನಾಳೆಯಿಂದ ನಾವು ಮಹೇಶ್ ಹಾಸ್ಪಿಟಲ್ ಅಲ್ಲಿ ನಮ್ಮ ಪೇಷಂಟ್ಸ್ ಗಳನ್ನು ಹಾಕ್ತೇವೆ ಕೋವಿಡ್ ಪೇಷಂಟ್ ಅವರು ಉಪಯೋಗ ಕೊಟ್ಟಿದ್ದಾರೆ ಡಾಕ್ಟರ್ ಅಡಿಗರ್ ಅವರು ಅಲ್ಲಿಯೂ ಕೊಡ್ತೇವೆ ಹೀಗೆ ಕುಂದಾಪುರ ಎಲ್ಲ ಕಡೆ ಸುಮಾರು ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ರ ನೇತೃತ್ವದಲ್ಲಿ ಒಂದು ಡಾಕ್ಟರ್ಸ್ ಗಳ ತಂಡ ಎಲ್ಲ ಹಾಸ್ಪಿಟಲ್ ಗಳನ್ನು ವಿಸಿಟ್ ಮಾಡಿ ಪ್ರೈವೇಟ್ ಹಾಸ್ಪಿಟಲ್ ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಸುಮಾರು 1200 1500 ಬೆಡ್ಗಳು ಸಿಕ್ತದೆ ನಮಗೆ ಆದರೆ ನಾವು ಏನು ಮಾಡಿದ್ದೇವೆ ಅಂದ್ರೆ ಒಮ್ಮೆಗೆ ಅಲ್ಲಲ್ಲಿ ಚೂರ್ಚೂರು ಹಾಕೋದಲ್ಲ ಒಂದೊಂದೇ ಹಾಸ್ಪಿಟಲ್ ಗಳನ್ನು ಫುಲ್ ಮಾಡ್ಕೊಂಡು ಬರೋಣ ಫಸ್ಟ್ ಈಗ M.A. ಪೈ KMC ಆದರ್ಶ್ ಸಿಟಿ ಹಾಸ್ಪಿಟಲ್ ಇಲ್ಲಿ ಕುಂದಾಪುರ ಆದರ್ಶ್ ಹೀಗೆ ಇಲ್ಲಿ ಹಾಗೆ ಒಂದೇ ತರ ಅಂದ್ರೆ ಮೇಂಟೆನೆನ್ಸ್ ಕಷ್ಟ ಆಗ್ತದೆ ಮತ್ತೆ ಹಾಸ್ಪಿಟಲ್ನವರಿಗೂ ಒಂದೆರಡು ಪೇಷಂಟಲ್ಲಿ ನಾವು ಕೊಟ್ಟ ರೇಟಲ್ಲಿ ಅವ್ರಿಗೆ ವರ್ಕೌಟ್ ಆಗೋದಿಲ್ಲ ಗೌರ್ಮೆಂಟ್ ಕೊಡೋ ರೇಟಲ್ಲಿ ಅವರಿಗೆ ವರ್ಕೌಟ್ ಆಗೋದಿಲ್ಲ ಜಾಸ್ತಿ ಪೇಷಂಟ್ಸ್ ಇದ್ದಾಗ ವರ್ಕೌಟ್ ಆ ಥರ ಒಂದು ಒಳ್ಳೆ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಕೋವಿಡ್ ನೋಡಲ್ ಅಧಿಕಾರಿಗಳು DHO ಅವರು ಇಡೀ ಆರೋಗ್ಯ ತಂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ಪ್ಲ್ಯಾನ್ಡ್ ಮಾಡಿದ್ದಾರೆ ಹಾಗಾಗಿ ನಾವು ಲಾಕ್ಡೌನ್ ಮಾಡಲಿಲ್ಲ ನಾವು ಇವತ್ತು ಎಷ್ಟೇ ನಂಬರ್ಸ್ ಬಂದರೂ ಎದುರಿಸುವಂತ ಫೆಸಿಲಿಟೀಸ್ ಇದೆ ನಮ್ಮ ಹತ್ರ ಇದೆ ಹಾಗೆ ಮೊನ್ನೆ ಒಂದು ಸ್ವಲ್ಪ ಒಂದು ದಿವಸ ಎರಡು ದಿವಸದಲ್ಲಿ ಬಹಳ ICUಗೆ ಪೇಷಂಟ್ಸ್ ಬಂತು ಆಕ್ಸಿಜನ್ ಬೇಕಾದಂತ ಅಂದ್ರೆ ನಮ್ಮ ಹತ್ರ ಆಗ ಚೂರು ಕನ್ಫ್ಯೂಷನ್ ಆಯ್ತು ಸ್ವಲ್ಪ ಗಡಿಬಿಡಿ ಆಯ್ತು ಆದ್ರೆ ನೆಕ್ಸ್ಟ್ ಡೇ ನಾವು KMC ಅಲ್ಲಿ ಈಗ 15 ಬೇರೆ ಎಲ್ಲ ವ್ಯವಸ್ಥೆ ಮಾಡಿ ನಮ್ದಿದ್ದದ್ದು ಒಂದು 3 ವೆಂಟಿಲೇಟರ್ಸ್ ಅನ್ನ TMA ಪೈ ಅವರಿಗೆ ಕೊಟ್ಟಿದ್ದೆವು ಗವರ್ಮೆಂಟ್ನದ್ದು ಸೊ ಈಗ ಮ್ಯಾನೇಜ್ ಆಗ್ತಾ ಇದೆ ಸರಿ ಉಡುಪಿ ಜಿಲ್ಲೆ SLC ರಿಸಲ್ಟ್ ಬರಲಿ PUC ರಿಸಲ್ಟ್ ಬರಲಿ ಅದರಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರುತ್ತೆ ಪ್ರಥಮ ಸ್ಥಾನ ಇದೆ PUCಯಲ್ಲಿ ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಗೆ ಹೆಸರು ತಂದು ಕೊಟ್ಟಿದ್ದಾರೆ ಈ ಬರುವಾಗೊಂದು ತಮಾಷೆ ಆಯಿತು ಏನಂತ ಹೇಳಿದರೆ ನಾವು ಕೂಡ ಕೋವಿಡ್ ಒಂದು ಸ್ಟಾರ್ಟ್ ಆಗುವಂಥ ಮಾರ್ಚ್ನಲ್ಲಿ ಉಡುಪಿ ಪ್ರಥಮ ಸ್ಥಾನದಲ್ಲಿತ್ತು ಯಾವುದೇ ರೀತಿಯ ತೊಂದರೆಗಳು ಇರಲಿಲ್ಲ 3 ಪೇಷಂಟ್ಸ್ಗಳಿದ್ದರು ಅವರು ರಿಕವರ್ ಮಾಡಿ ಹೋದರು ಆಮೇಲೆ ಒಮ್ಮಿಂದೊಮ್ಮೆಗೆ ಉಡುಪಿ ಸ್ಥಾನ ಇಡೀ ರಾಜ್ಯಕ್ಕೆ ಫಸ್ಟ್ ಬಂತು ಕೋವಿಡ್ ಸೋಂಕಿತರಾಗಿ ಆಗ ನೀವೊಂದು ಸ್ಟೇಟ್ಮೆಂಟ್ ಕೊಟ್ರಿ ಹೊರ ರಾಜ್ಯಗಳಿಂದ ಬಂದವರು ಅಥವಾ ಗಲ್ಫ್ದಿಂದ ಬಂದವರು ಹೀಗಾಗಿ ಆಗಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಎಲ್ಲಿ ನಾವು ಇದನ್ನು ತಪ್ಪಲಿಲ್ಲ ಸರ್ ಇವತ್ತಿಗೂ ತಪ್ಪಲಿಲ್ಲ ನಾನು ಇವತ್ತು ಹೇಳ್ತೇನೆ ಹೈಯೆಸ್ಟ್ ನಂಬರ್ ನಮ್ಮದು ಬಂದಿದ್ರು ಎಲ್ಲವೂ ಹೆಚ್ಚಿನದ್ದು ಬಂದದ್ದು ಹೊರ ರಾಜ್ಯ ಹೊರ ಜಿಲ್ಲೆಯಿಂದ ಮತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹೊರ ರಾಜ್ಯ ಹೊರ ಜಿಲ್ಲೆಯಿಂದ ಬಂದಂಥ ರಾಜ್ಯ ನಮ್ಮದು ಸುಮಾರು ನನಗೆ ಇವತ್ತಿನಲ್ಲಿ ಒಂದು 16,000 ಜನ ಹೊರಗಿಂದ ಬಂದಿದ್ದಾರೆ ಈಗ ಲೇಟೆಸ್ಟ್ ಇದು ನನಗೆ ಗೊತ್ತಿಲ್ಲ 19 ಬಂದಿದ್ದಾರೆ 19 ಮೊನ್ನೆಯಿಂದ 19,000 ಬಂದಿದ್ದಾರೆ ಮತ್ತೆ ನಿಮಗೆ ನಾವು ಕೋವಿಡ್ ನಂಬರಲ್ಲಿ ಎಷ್ಟು ಹೈಯೆಸ್ಟ್ ಇದ್ದೇವಾ ಕೋವಿಡ್ ರಿಕವರಿಲೂ ನಾವು ನಂಬರ್ 1 ಇದ್ದೇವೆ ಅದು ಯಾಕೆ ಹೈಲೈಟ್ ಆಗ್ತಿಲ್ಲ ಅಂತ ಕೇಳೋದು ನಾನು ನೋಡಿ ನಮ್ಮ ಹತ್ರ 1980 ನಮ್ಮ ನಿನ್ನೆ ಫಿಗರ್ ಯಾವುದು ಕೋವಿಡ್ ಪಾಸಿಟಿವ್ ಪೇಷಂಟ್ಸ್ ನಮ್ಮ ಹತ್ರ ಆಕ್ಟಿವ್ ಪೇಷಂಟ್ ನಾವು ಲೆಕ್ಕ ಹಿಡಿಯೋದು ಆಕ್ಟಿವ್ ಪೇಷಂಟ್ ಇದ್ರೆ ಹಾಸ್ಪಿಟಲ್ ಇರುವ ಡಿಸ್ಚಾರ್ಜ್ ಆಗದೆ ಹಾಸ್ಪಿಟಲ್ ಅಲ್ಲಿ ಇರುವಂತವರು 442 ಜನ ನಿನ್ನೆ ಆದ್ರೆ ರಿಕವರಿ ಹೋಗುವ ಆದ್ರೆ ನೀವು ಲೆಕ್ಕ ಹಾಕಿ 1980ರಲ್ಲಿ 442 ಆಕ್ಟಿವ್ ಅಂದ್ರೆ 1,500ಕ್ಕಿಂತ ಹೆಚ್ಚು ಜನ ರಿಕವರ್ ಆಗಿ ಹೋಗಿದ್ದಾರೆ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ ಇದ್ದಾರೆ ಫ್ರೀ ಇದ್ದಾರೆ ಜಿಲ್ಲಾಡಳಿತ ಹೈಲೈಟ್ ಮಾಡೋದಿಲ್ಲ ಜಿಲ್ಲಾಡಳಿತ ಮಾಡ್ತಾ ಇದೆ ನೀವು ಮೀಡಿಯಾದವರು ಮಾಡಬೇಕು ಒಂದು ಸರಿ ಶಾಸಕರ ಒಂದು ಕರೆ ಇದೆ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನನ್ನದು ಒಂದು ಪ್ರಶ್ನೆ ಉಂಟು ನಿಮ್ಮ ಹೆಸರು ಮತ್ತು ಊರು ಹೇಳಬೇಕು ದಯವಿಟ್ಟು ಕರೆ ಮಾಡುವವರ ಎಲ್ಲರ ಹತ್ರ ಹೇಳುವಂತದ್ದು ಮೊದಲು ಕರೆ ಮಾಡುವಾಗ ತಮ್ಮ ಪರಿಚಯವನ್ನು ಮಾಡಿಕೊಳ್ಳಿ ಸರ್ ಹೇಳಿ ಪ್ರಮೋದ್ ಕೆಮ್ಮಣ್ಣು ಹೇಳಿ ಪ್ರಮೋದ್ ಒಂದು ಕ್ವಶನ್ ಉಂಟು ಸರ್ ಎಂತಂದ್ರೆ ಗವರ್ಮೆಂಟ್ ಅಲ್ಲಿ ಕೊರೋನಾ ಟ್ರೀಟ್ಮೆಂಟ್ ಫ್ರೀ ಸರ್ ಸರಿ ಶಾಸಕರು ಒಮ್ಮೆ ಹೇಳಿದ್ರು ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೆ ನಿಮ್ಮ ಪ್ರಶ್ನೆಗೆ ಅವರು ಹೇಳ್ತಾ ಇದ್ದಾರೆ ಕೊರೋನಾ ಪೇಷಂಟ್ ನಾನು ಟಿವಿ ನೋಡ್ಕೊಂಡು ಕಾಲ್ ಮಾಡ್ತಾ ಇಲ್ಲ ನಿಮಗೆ ನಮ್ಮ ಆಫೀಸ್ ಇಂದ ಕಾಲ್ ಮಾಡ್ತಿದ್ದೇವೆ ನಾನು ಇದನ್ನು ಕಟ್ ಮಾಡ್ತಾ ಇಲ್ಲ ನಿಮ್ಮ ಕರೆಯನ್ನು ಕಟ್ ಮಾಡ್ತಾ ಇಲ್ಲ ನೇರ ಶಾಸಕರಿಗೆ ಕೊಡ್ತಿದ್ದೇನೆ ಕೇಳಿ ಪ್ರಮೋದ್ರೆ ಕೇಳಿ ಕೋವಿಡ್ ನ ಎಲ್ಲಾ ಪೇಷಂಟ್ಗಳಿಗೂ ಫ್ರೀ ಟ್ರೀಟ್ಮೆಂಟ್ ಅನ್ನ ಸರ್ಕಾರ ಕೊಡ್ತದೆ ಹಲೋ ಅದು ಕೋವಿಡ್ಗೆ ಸಂಬಂಧಪಟ್ಟಂತ ಎಲ್ಲಾ ಟ್ರೀಟ್ಮೆಂಟ್ ಅನ್ನ ಸರ್ಕಾರ ಫ್ರೀ ಆಗಿ ಕೊಡ್ತದೆ ಎಲ್ಲಾ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿಯೂ ಸಹಿತ ಆಯುಷ್ಮಾನ್ ಖಾಸಗಿ ಹಾಸ್ಪಿಟಲ್ ಅಲ್ಲಿ 1.5 ಲಕ್ಷ ಬಿಲ್ ಮಾಡ್ತೀರಲ್ಲ ನನಗೆ ಒಂದು ಯಾರು ಮಾಡ್ಲಿಲ್ಲ ಉಡುಪಿಯಲ್ಲಿ ಯಾವುದು ಆಗ್ಲಿಲ್ಲ ಸರ್ ಬ್ರಹ್ಮವರ ಹಾಸ್ಪಿಟಲ್ ಮಹೇಶ್ ಹಾಸ್ಪಿಟಲ್ ಅಲ್ಲಿ ಮಹೇಶ್ ಹಾಸ್ಪಿಟಲ್ ನೀವು ಟಿವಿ ನೋಡಿ ಮಾತಾಡೋದಲ್ವಾ ಇಲ್ಲಿ ಕಳಿಸ್ತಾರೆ ಅಲ್ಲಲ್ಲ ಬ್ರಹ್ಮೋರ ಮಹೇಶ್ ಹಾಸ್ಪಿಟಲ್ ನಾನು ಟೋಟಲ್ ಎಂಕ್ವೈರಿ ಮಾಡಿದ್ದೇನೆ, ತರಿಸಿದ್ದೇನೆ. ವಿಶ್ವಾಸ ಉಂಟು, ಗೌರವ ಉಂಟು ಸರ್, ಊರಿನ ಶಾಸಕರಂತೂ ತುಂಬಾ. ಪ್ರಮೋದರ್ ಇಲ್ಲಿ ಕೇಳಿ ಕೇಳಿ ಇಲ್ಲಿ ಕೇಳಿ, ಮಹೇಶ್ ಹಾಸ್ಪಿಟಲ್ ಜ್ವರಕ್ಕೆ ಅಂತ ಹೋದ್ಮೇಲೆ ಟೆಸ್ಟ್ ಮಾಡ್ತಾರೆ, ಒಂದು ಪೇಷಂಟ್ ರೀಸೆಂಟ್ ಆದ ಪೇಷಂಟ್ ಟೆಸ್ಟ್ ಮಾಡ್ತಾರೆ, ಮರ್ದಿವಸ ರಿಪೋರ್ಟ್ ಕೊಡ್ತಾರೆ ಪಾಸಿಟಿವ್ ಅಂತ. ಏನಿಲ್ಲ ಪ್ರಮೋದ್ರೆ, ನಾನು ಹೇಳಿ ಕೇಳಿ ನಿಮ್ಗೆ ಮಹೇಶ್ ಹಾಸ್ಪಿಟಲ್ ಅಲ್ಲ, ಸ್ವಲ್ಪ ಹೊತ್ತು ಕೇಳಿ ಶಾಸಕರನ್ನು ಕೇಳಿ. ಮಹೇಶ್ ಶಾಸಕರ ಹತ್ರ ಮಾತಾಡ್ತೀನಿ ಅಲ್ಲಲ್ಲ, ಮಹೇಶ್ ಹಾಸ್ಪಿಟಲ್ ನ ಕೇಸ್ ಇದೆ ಅಲ್ವಾ, ಅದು ಕನ್ಫ್ಯೂಷನ್ ನೋಡಿ. ಅವರೇ ಆ ಪೇಷಂಟ್ಸೇ ನನ್ನ ಹತ್ರ ಬಂದು ಕುತ್ಕೊಂಡಿದ್ದಾರೆ ಅವರು. ಅದರಲ್ಲಿ ಒಬ್ರು ಇಲ್ಲಿ ಕೇಳಿ, ಎರಡು ಪೇಷಂಟ್ ಅಲ್ಲಿ ಒಬ್ರು ಅಂಗವಿಕಲರಿಂದ ಅವರಿಗೆ ನಡಿಲಿಕ್ಕಾಗಲ್ಲ, ಅವರಿಗೆ ತಿಂಡಿ ಕಾಫಿ ಊಟ ಟಾಯ್ಲೆಟ್ಸ್ ಎಲ್ಲವೂ ಹಾಸ್ಪಿಟಲ್ ಇಂದ ಮಾಡಿಸ್ಬೇಕಿತ್ತು. ಮನೆಯವ್ರ ಹತ್ರ ಪರ್ಮಿಷನ್ ತಕೊಂಡು ಎಕ್ಸ್ಟ್ರಾ ಚಾರ್ಜ್ ಅನ್ನ ಮಾಡಿದ್ದಾರೆ ಪಿಪಿ, ಯಾಕಂದ್ರೆ ಪ್ರತಿ ಸತಿ ಹೋಗ್ಬೇಕಾಗಿದೆ. ಮತ್ತೆ ಅವರಿಗೆ ನ್ಯೂಮೋನಿಯಾಕ್ಕೆ ಬೇರೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಿಮಗೆ ಕೋವಿಡ್ ಬಂದದ್ದು ಮೊನ್ನೆ, ಅದರ ಮೊದಲಿನ ಟ್ರೀಟ್ಮೆಂಟ್ ಇದ್ದು ಬಿಲ್, ಅದು ಮತ್ತೆ ಸ್ವಲ್ಪ ಬಿಲ್ಗಳು ಜಾಸ್ತಿ ಆಗಿದೆ. ನಾನು ಮಾತಾಡಿದ್ದೇನೆ, ಅವ್ರು ಕಡಿಮೆ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಮುಗಿದಿದೆ. ಮತ್ತೆ ಇನ್ನು ಮುಂದೆ ಯಾವ ಕೋವಿಡ್ ಬಂದ ಮೇಲೆ ಯಾವ ಟ್ರೀಟ್ಮೆಂಟ್ ಇದೆ ಅದು ಫ್ರೀ ಅಂತ ಹೇಳುವಂತದ್ದು ನಾನು ಹೇಳಿದ್ದೇನೆ. ಇದು ಏನಾಗಿದೆ ಯಾವುದೋ ಇದರಲ್ಲಿ ಅಲ್ಲ. ಈಗ ನೀವು ಈಗ ತಾನೇ ಹೇಳಿದ್ರಿ, ಮಹೇಶ್ ರಿಕ್ವೆಸ್ಟ್ ಮಾಡಿದ್ದೀರಿ, ಹೌದೌದು. ಈಗ ಪುನಃ ನಿನ್ನೆಯಿಂದ ಪುನಃ ನೀವು ಅದೇ ನೋಡಿ, ಆಮೇಲೆ ಇದೇ ವಿಷಯ ಬಂದಾಗ ಅವ್ರವ್ರ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಸರ್ ನೋಡಿ ಹೀಗೆ, ಆಗ ನಾನು ಹೇಳಿದೆ ಕೋವಿಡ್ ಕೊಡಿ ಅಂತ ಹೇಳಿದ್ರೆ ಅದಾಗಿದೆ. ಈ ಪೇಷಂಟ್ನ ಬಗ್ಗೆ ಇವ್ರು ನನ್ನ ಹತ್ರ ಬಂದಿದ್ರು, ಯಾರು ಈ ಪೇಷಂಟ್, ಮತ್ತೆ ಪವರ್ ಟಿವಿಯಲ್ಲಿ ಬಂತು. ಕಡೆಗೆ ನಾನು ಮರುದಿವಸ ಆಫೀಸಿಗೆ ಬರ್ಲಿಕ್ಕೆ ಹೇಳಿದೆ, ನಿನ್ನೆಲ್ಲ ಬಿಲ್ ತರಿಸಿ ನಮ್ಮ ಅಧಿಕಾರಿಗಳ ಹತ್ರ ಚೆಕ್ ಮಾಡಿ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವ್ರ ಹತ್ರ ರೈಟಿಂಗಲ್ಲಿ ತಗೊಂಡು ಆನ್ ಸ್ಪೆಷಲ್ ರಿಕ್ವೆಸ್ಟ್ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ ಒಬ್ಬನಿಗೆ ಆ ಒಬ್ಬರು ಹಿಂಗ್ಸಿಗೆ ನಡ್ಲಿಕ್ಕೆ ಅವರನ್ನ ಎತ್ತಿ ಇಡಬೇಕು ಅವರೇ. ಕೋವಿಡ್ ಇದ್ದಂಥ ಪೇಷಂಟನ್ನ ಎತ್ತಿಡಿಬೇಕಾದ್ರೆ ಅದಕ್ಕೆ ಪ್ರತಿ ಇದಕ್ಕೂ 1,300 ರೂಪಾಯಿ ಒಂದು ಪಿಪಿ ಕಿಟ್ಗೆ ಹಾಕಿದ್ದಾರೆ. ಆದ್ರೆ ಈ ಸಮಸ್ಯೆಗೆ ಸುಖಾಂತ್ಯ ಆಗಿದೆ, ಅವರು ಹ್ಯಾಪಿ ಇದ್ದಾರೆ. ಈಗ ಯಾರು ಇದಷ್ಟು ಅದರಲ್ಲೇನು ಸಮಸ್ಯೆ ಇಲ್ಲ, ಅವ್ರಿಗೆ ಗೊತ್ತಿದೆ, ಮತ್ತೆ ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಆಗಿದೆ, ಪಾಸಿಟಿವ್ನವರು ಸರಿಯಾಗಿದ್ದಾರೆ. ಸರಿ, ಒಂದೇನು ಅಂದ್ರೆ ಇವರು ಹೇಳಿದ್ದಕ್ಕೆ ಯಾವುದೇ ಖಾಸಗಿ ಆಸ್ಪತ್ರೆಯಲ್ಲಿ ಕೋವಿಡ್ನ ಬಗ್ಗೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಇವ್ರು ಹೇಗೆ 1-1.5 ಲಕ್ಷ ರೂಪಾಯಿ ತಗೊಂಡಿದ್ರೆ ನೇರವಾಗಿ ಡಿಸ್ಟ್ರಿಕ್ಟ್ DHO ಹತ್ರ ಕಂಪ್ಲೇಂಟ್ ಮಾಡಲಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತದೆ. ಮಾರ್ಗಸೂಚಿ ಇದೆ, ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ತಗೊಳ್ಬೇಕಾದ್ರೂ ಗೈಡ್ಲೈನ್ಸ್ ಮಾಡಿದ್ದಾರೆ. ಪ್ರೈವೇಟ್ನವ್ರು ತಗೊಳ್ಬೇಕು ಅಂತಾದರೆ ಒಂದು ಬೆಡ್ಡಿಗೆ ದಿವಸಕ್ಕೆ 5,000 ತಗೊಳ್ಬೋದು ಒಬ್ಬರಿಗೆ. ಸ್ಪೆಷಲ್ ವಾರ್ಡ್ ಆದರೆ 12,000, ICU ಆದರೆ 7,000 ಮಾನದಂಡ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ತಗೊಳ್ಳಿಕ್ಕೆ ಆದರೆ ಪ್ರೈವೇಟ್ ವಾಕಿನಿಗೆ. ನಾವು ರೆಫರ್ ಮಾಡಿದರೆ ಫ್ರೀ, ನೀವು ರೆಫರ್ ಮಾಡಿದ್ರು ಕೂಡ ಸ್ಪೆಷಲ್ ರೂಮ್ ಸಿಗುದಿಲ್ಲ. ಸ್ಪೆಷಲ್ ರೂಮ್ ನಾವು ಅವ್ರು ಮಾಡಿದ್ರು ಅದೇ, ಅದು ಸ್ಪಷ್ಟಪಡಿಸಬೇಕು ಶಿಕ್ಷಕರಿಗೆ. ನಾವು ರೆಫರ್ ಮಾಡಿದ್ರೆ ಫ್ರೀ ಅಂತ ಹೇಳಿದ್ರೆ ನಾಳೆ ಬರಬಹುದು. ಇಲ್ಲ, ಸರ್ಕಾರ ರೆಫರ್ ಮಾಡಿದ್ರೆ ಜನರಲ್ ವಾರ್ಡ್ಗಳಲ್ಲೇ ಇರಬೇಕು. ಮತ್ತೆ ಜನರಲ್ ವಾರ್ಡ್ಗಳೆಲ್ಲ ಹಾಗೇನು ಮಾಡಲ್ಲ ಒಟ್ಟಾರೆ. ಇದು ಮತ್ತೆ ಪಾಸಿಟಿವ್ ಬಂದ ಮೇಲೆ ಎಲ್ಲ ಒಟ್ಟಿಗೆ ಇದ್ಕೊಳ್ಳಿ, ಏನಾದ್ರಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಪಾಸಿಟಿವ್ ಬರೋ ಮೊದಲು ಕ್ವಾರಂಟೈನ್ ಸಪ್ರೇಟ್ ಆಗಿರಬೇಕು. ಸೊ ಹಾಗಾಗಿ ಯಾವುದೇ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚು ಬಿಲ್ಲುಗಳನ್ನು ಕೋವಿಡ್ಗೆ ತೆಗೆದುಕೊಂಡ್ರೆ ನೇರವಾಗಿ ನಮ್ಮ ಹತ್ರ ಕಂಪ್ಲೇಂಟ್ ಕೊಡಲಿ, ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ ನಾವು. ಸರಿ, ಈಗ ಲಾಕ್ಡೌನ್ನ ಪ್ರಶ್ನೆಗೆ ಬರುವ. ಮಂಗಳೂರು ಮತ್ತು ಉಡುಪಿ ಪೈಪೋಟಿಯಲ್ಲಿದೆ. ಒಮ್ಮೆ ನಾವು ಮುಂದೆ ಹೋಗ್ತೇವೆ, ಒಮ್ಮೆ ಅವರು ಮುಂದೆ ಹೋಗ್ತಿದ್ದಾರೆ ಸೋಂಕಿತರಲ್ಲಿ. ಅವರು ಲಾಕ್ಡೌನ್ ಮಾಡಿದರು, ಉಡುಪಿ ಜಿಲ್ಲೆಯವರು ಮಾಡಲಿಲ್ಲ. ಯಾಕೆಂದರೆ ರಘುಪತಿ ಭಟ್ರವರಿಗೆ ಮನಸ್ಸಿಲ್ಲ. ನಾನು ಇಂಡಿವಿಜುವಲ್ ಡಿಸಿಷನ್ ತಗೊಳ್ಳೋದಿಲ್ಲ. ನಾವು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವೆಲ್ಲ ಶಾಸಕರುಗಳು ಸಭೆ ಸೇರಿದ್ದೇವೆ. ಮತ್ತು ಅದರ ಮೊದಲು ನಾವು ಮುಂಚಿನ ದಿವಸ ಎಲ್ಲ ಹೈ ಲೆವೆಲ್ ಡಾಕ್ಟರ್ಸ್ಗಳು, ಇನ್ಕ್ಲೂಡಿಂಗ್ ಡಾಕ್ಟರ್ ಅವಿನಾಶ್ ಶೆಟ್ಟರು, ಡಾಕ್ಟರ್ ಶಶಿಕರಣ್ ಶೆಟ್ಟರು, ಮತ್ತು ಹೀಗೆ ಯಾರೆಲ್ಲ ಡಾಕ್ಟರ್ ಶಶಿಕರಣ್ ಶೆಟ್ಟರಲ್ಲ, ಮತ್ತು ಹೀಗೆ ಕೆಲವರು ಆದರ್ಶ ಹಾಸ್ಪಿಟಲ್ ಡಾಕ್ಟರ್ ಚಂದ್ರ, ಇವರೊಂದು ಪ್ಯಾನಲನ್ನು ಮಾಡಿದೆವು ನಾವು ನಮಗೆ ಸಲಹೆ ಕೊಡಲಿಕ್ಕೆ. ಅವರ ಸಲಹೆಗಳನ್ನು ಕೇಳಿದಾಗ ನಮ್ಗೆ ಹೌದು ಕಾಣಿದೆ. ನೋಡಿ ಅದರಲ್ಲಿ ನಾನು ಎಕ್ಸಾಂಪಲ್ ಹೇಳ್ತೇನೆ. ಮೊನ್ನೆ ನಮಗೆ ಲಾಕ್ಡೌನ್ ಆಗುವ ನಿರ್ಧಾರ ಮಾಡುವ ಸಭೆಯ ದಿವಸ ನಮ್ಮ ಹತ್ರ ಆ್ಯಕ್ಟಿವ್ ಕೇಸಸ್ ಇದ್ದದ್ದು 300. ಆಕ್ಟಿವ್ ಕೇಸ್ ಅಂದ್ರೆ ಈಗ ನಮ್ಮ ಹತ್ರ 442 ಇದೆ. ಹೌದೌದು, ಈಗ ಹೇಳಿದ್ರು ನೀವು 300. ಅದೇ ದಿವಸ ಮಂಗಳೂರಲ್ಲಿ ಎಷ್ಟಿತ್ತು ಕೇಳಿದೆ, 1,484 ಆಕ್ಟಿವ್ ಕೇಸ್ ಇತ್ತು. ಸರಿ, ಅಂದ್ರೆ ನಮ್ಗಿಂತ ಅವರು 1,200 ಕೇಸ್ ಮುಂದೆ ಇದ್ರು. ಸೊ ಅವರಿಗೆ ಲಾಕ್ಡೌನ್ ಅನಿವಾರ್ಯ ಇತ್ತು. ನಾವು ಈಗ ಮಾಡಿದ್ರೆ ನೀವು ಯೋಚನೆ ಮಾಡಿ, ಆ ದಿವಸ 300 ಇರುವಾಗ ಮಾಡಿದರೆ ನಮ್ಮ ಹತ್ರ ಈಗೆಲ್ಲ ಫೆಸಿಲಿಟಿ ಇದೆ, ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇವತ್ತು ಕೋವಿಡ್ನಲ್ಲಿ ನಾವು ನಮ್ಮ ಅನುಭವದ ಪ್ರಕಾರ ಯಾರಿಗೆ ಸಿವಿಯರ್ ಪ್ರಾಬ್ಲಮ್ ಇದೆ, ಸಿವಿಯರ್ ಶುಗರ್, ಸಿವಿಯರ್ ಕಿಡ್ನಿ, ಲಿವರ್ ಅಂಥವ್ರು ಮಾತ್ರ ಹಿಡ್ಕೊಳ್ತದೆ ಬಿಟ್ಟರೆ ಮತ್ತದವರಿಗೆ ಏನೂ ಇಲ್ಲ, ಕ್ಲಿಯರ್ ಆಗಿ ಹೊರಗೆ ಬರ್ತಾರೆ ಒಂದು 8-10 ದಿವಸದಲ್ಲಿ. ಅಂತ ಭಯ ಪಡುವಂಥ ಕೆಲಸ ಇಲ್ಲ. ನಾವು ಈಗಲೇ ಲಾಕ್ಡೌನ್ ಮಾಡಿದರೆ ಇದು ಆಗಸ್ಟ್ ಆಗುವಾಗ ಇನ್ನೂ ಪೀಕ್ ಆಗ್ತದೆ. ನೀವು ಲಾಕ್ಡೌನ್ ಮಾಡಿದ್ರು ಆಗಸ್ಟ್ ಸೆಪ್ಟೆಂಬರ್ ಆಗುವಾಗ ಇನ್ನೂ ಜಾಸ್ತಿ ನಂಬರ್ ಆಗ್ತದೆ ಅಲ್ಲ ಈ ಮೊದಲು ನಾವು ಇಬ್ಬರು ಕೂತ್ಕೊಂಡಾಗ ನೀವು ಹೇಳಿದ ಉಂಟು ಜೂನ್ 20 ರಿಂದ ಜುಲೈ 20 ಎಂಬುದು ಒಂದು ಬಹಳ ದೊಡ್ಡ ಡೇಂಜರ್ ಪೀರಿಯಡ್ ಆದರೆ ಈಗ ನಾವು ತಯಾರಾದೆವು ಈಗ ಇದು ನೋಡಿ 440 ಈಗ 1980 ದೊಡ್ಡ ನಂಬರ್ ಅಲ್ವಾ ನಮ್ಮ ಆಗದ ಲೆಕ್ಕ ಹಾಕಿದ್ರೆ 442 ಆಯ್ತು 442 ಇವತ್ತು ನಮ್ದು ಆಕ್ಟಿವ್ ಇದೆ ಇದು ದೊಡ್ಡ ನಂಬರೇ ನಾವು ಮೊನ್ನೆ ಏನು ಡಿಸಿಷನ್ ಮಾಡಿದ್ರೆ ನಮಗೆ ಯಾವಾಗ 1000 ಆಕ್ಟಿವ್ ಕೇಸ್ ಆಗ್ತದೆ ಆ ದಿವಸ ಲಾಕ್ಡೌನ್ ಮಾಡೋಣ ಸಾಧಾರಣ ನಮ್ಮ ನೋಡಿ ಪ್ರೊಜೆಕ್ಷನ್ ಆಗಸ್ಟ್ 15 ನಮ್ಮಲ್ಲಿ 2368 ಕೇಸುಗಳಾಗಬಹುದು ಪ್ರೊಜೆಕ್ಷನ್ ನಮ್ದು ಹೀಗೆ ಈ ಪ್ರಕಾರ ಹೋದರೆ ಆಗ್ತದೆ ಅಂತ ಸೊ ನಮಗೇನಾದರೂ ಮಾಡಬೇಕಾದ್ರೆ ಆಗಸ್ಟಲ್ಲಿ ಮಾಡೋಣ ಮಾಡಬೇಕು ಅಂತಾದ್ರು ಮತ್ತೆ ಆಗ ಇನ್ನೂ ಅಷ್ಟು ಫೆಸಿಲಿಟಿ ಜಾಸ್ತಿ ಆಗುತ್ತಿಲ್ಲ ಇದು ಲಾಕ್ಡೌನ್ ಪರಿಹಾರ ಅಲ್ಲ ಇದಕ್ಕೆ 100% ಇದಕ್ಕೆ ನಾವು ಜಾಗೃತಿ ಈಗ ನೋಡಿ ನಮ್ಮಲ್ಲಿ ಪಬ್ಲಿಕ್ ಸರ್ವಿಸಸ್ ಅನ್ನ ಬಂದ್ ಮಾಡಿದ್ದಾರೆ ಬಸ್ಗಳನ್ನು ಬಂದ್ ಮಾಡಿದ್ದಾರೆ ಡಿಸಿ ಅವರು ನಾನು ಸ್ವಲ್ಪ ಓಪನ್ ಮಾಡಿದ್ದೆ ಡಿಸಿ ಅವರು ಬಹಳ ಸ್ಪಷ್ಟ ಹೇಳಿದ್ರು ಮತ್ತೆ ಡಾಕ್ಟರ್ಸ್ಗಳ ಸಲಹೆ ಇತ್ತು ನಮ್ದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಹಳ ಕಡಿಮೆ ಆಗ್ತಾ ಇರುವಂತದ್ದು ಬಸ್ಗಳಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸದ್ಯ ನಿಲ್ಲಿಸುವ ನಾವು ಲಾಕ್ಡೌನ್ ಬದಲಿಗೆ ಅಟ್ಲೀಸ್ಟ್ ಒಂದು ಇದು ಮತ್ತೆ ಸಭೆ ಸಮಾರಂಭಗಳನ್ನು 100% ಬಂದ್ ಮಾಡೋಣ ಮದುವೆಗಳಿಗೆ 50 ಪರ್ಮಿಷನ್ ಇದ್ರು 20ಕ್ಕಿಂತ ಬಿಡೋದು ಬೇಡ ಧಾರ್ಮಿಕ ಕೇಂದ್ರಗಳು ಮಸೀದಿ ಚರ್ಚ್ ದೇವಸ್ಥಾನ ಇಲ್ಲಿ ಮುಂಚೆ ಬೇಕಾದಷ್ಟು ಮಾಡಬಹುದು ಈಗ ಎಟ್ ಎ ಟೈಮ್ 20 ಜನ ಮಾತ್ರ ಈಗ ಮಸೀದಿಯಲ್ಲಾಗಲಿ ದೇವಸ್ಥಾನದಾಗಲಾಗಲಿ ಚರ್ಚೆಯಲ್ಲಾಗಲಿ ನಿಮಗೆ 100 ಜನ ಇದ್ದರೆ 20-25 ಶಿಫ್ಟ್ ಮಾಡ್ಕೊಳ್ಳಿ ಈ ತರ ಸಿಸ್ಟಮ್ಗಳನ್ನು ಮಾಡಿದೆವು ನಾವು ಒಟ್ಟಾರೆ ಬಿಡಲಿಲ್ಲ ಇಂಥ ಹಲವಾರು ಕ್ರಮ ಗೈಡ್ಲೈನ್ಸ್ ಹಾಗಾಗಿ ನಮಗೆ ಗಡಿಗಳನ್ನು ಶಾಕ್ ನೋಡಿ ನಮಗೆ ಪ್ರಾಬ್ಲಮ್ ಇರೋದೇ ನೋಡಿ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯದಕ್ಕೆ ಕಂಟ್ರೋಲ್ ಆಯಿತು ಯಾಕಂದ್ರೆ ನಾವು ಕ್ವಾರಂಟೈನ್ ಇಟ್ಟೆವು ಹೊರ ಜಿಲ್ಲೆಯಿಂದ ಬರ್ತಾ ಇದ್ದದ್ದು ಬೆಂಗಳೂರಿಂದ ಬರ್ತಾ ಇದ್ದವರು ಮೈಸೂರಿಂದ ಬರ್ತಾವ್ರು ಮಂಡ್ಯದಿಂದ ಬರುವಂಥವ್ರಿಗೆ ಏನು ಕಂಟ್ರೋಲ್ ಇಲ್ಲ ಅವರಷ್ಟೇ ಬರ್ತಾ ಇದ್ರು ಸೊ ಅವರು ಹೊರಬಂದು ಸ್ಪ್ರೆಡ್ ಆಗ್ತಿತ್ತು ಈಗ ನಾವು ಗಡಿಯನ್ನು ಬಂದ್ ಮಾಡಿದ್ರಿಂದ ಸೀಲ್ ಡೌನ್ ಮಾಡಿದ್ರಿಂದ ಈಗ ನಮಗೆ ಹೊರಗಿಂದ ಈಗಿಂದು ನಾವು ಒಂದು 10-15 ದಿವಸದಲ್ಲಿ ಇಲ್ಲಿ ನಮ್ಮ ಒಳಗಿನದನ್ನೆಲ್ಲ ನಾವು ಕ್ಯೂರ್ ಮಾಡಿಕೊಂಡ್ರೆ ಆಗ ನಾವು ಸೇಫ್ ಆಗ್ತೇವೆ ಕರೆ ಇದೆ ಒಂದು ದುಬೈಯಿಂದ ಹಲೋ 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 ನಮಸ್ಕಾರ ನಮಸ್ತೆ ನಾನು ಸೌದಿ ರಿಯಾದ್ನಿಂದ ಮಾತನಾಡುವುದು ಮಾನ್ಯ ಶಾಸಕರೇ ಹಾಗೂ ಹೆಸರು ನನ್ನ ಹೆಸರು ಎರಿಕ್ ಡೇಸ ಅಂತ ಎರಿಕ್ ಡೇಸ ಹೇಳಿ ಸೌದಿಯಿಂದ ಕರೆ ಮಾಡ್ತಿದ್ರಿ ನೀವು ಹೇಳಿ ನಾನು ಸೌದಿ ರಿಯಾದ್ನಿಂದ ಮಾತನಾಡುವುದು ಹೇಳಿ ಸರ್ ಹೇಳಿ ಶಾಸಕರಾದ ರಘುಪತಿ ಭಟ್ ರವರೇ ನಮಗೆ ಖುಷಿ ಆಯ್ತು ನಮ್ಮ ಕೆಲವು ಡೌಟ್ ಕ್ಲಿಯರ್ ಮಾಡ್ಲಿಕ್ಕೆ ನೀವು ಟಿವಿಯಲ್ಲಿ ಕಾಣಿಸಿಕೊಂಡಿದ್ದೀರಾ ಎಸ್ ಸರ್ ಥ್ಯಾಂಕ್ ಯು ಸರ್ ನನ್ನ ಪ್ರಶ್ನೆ ಅಂದ್ರೆ ಕೇರಳಕ್ಕೆ ಡೈಲಿ ಫ್ಲೈಟ್ ತುಂಬಾ ದಿವಸದಿಂದ ಕೇರಳಕ್ಕೆ ಡೈಲಿ ಫ್ಲೈಟ್ ಉಂಟು ನಾವು ಮಂಗಳೂರಿನವರಾದ ನಾವು ಬೇರೆ ಕಡೆ ಹೋಗಿ ಕ್ವಾರಂಟೈನ್ ಮಾಡಿ ಬೆಂಗಳೂರು ಡೆಲ್ಲಿ ಕಡೆ ಹೋಗ್ಬೇಕು ಅಲ್ಲಿ 1 ವಾರ 10 ದಿವಸ ನಿಂತು ಮತ್ತೆ ಪುನಃ ಬೇರೆ ಮಾರ್ಗದಿಂದ ನಾವು ಊರಿಗೆ ಹೋಗ್ಬೇಕಾಗ್ತದೆ ನಮ್ಮ ಈ ಕರ್ನಾಟಕದಿಂದ ಇಷ್ಟು 25 MP ನಾವು ಕೊಟ್ಟಿದ್ದೇವೆ ಅಂದ್ರೆ ನಮ್ಮ ಜನರು ಎಲೆಕ್ಟ್ ಮಾಡಿ ಕಳಿಸಿದ್ದಾರೆ ಹಾಗಿರುವಾಗ ನಮ್ಮ ಧ್ವನಿಯನ್ನು ಅಲ್ಲಿ ಎತ್ತಿ ನಮ್ಗಾಗಿ ಸಹಾಯ ಮಾಡುವಂತ ಏನಾದರೂ ಯೋಚನೆಯನ್ನು ಮಾಡಿದ್ದೀರಾ ಅಂತ ನಾವೊಂದು ನಿಮ್ಮ ಹತ್ರ ಕೇಳಿ ಸರಿ 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 ಗೊತ್ತಾಯ್ತು ಅವರ ಪ್ರಶ್ನೆ ಏನಂತ ಹೇಳಿದ್ರೆ ಕೇರಳಕ್ಕೆ ಫ್ಲೈಟ್ ಇಲ್ಲ ಅಲ್ಲ ಕೇರಳಕ್ಕೂ ಫ್ಲೈಟ್ ಇದೆ ಎಲ್ಲವೂ ಆವರೇಜ್ ಅಲ್ಲಿ ಇದೆ ಎಲ್ಲ ಕಡೆ ಈಗ ಡೈಲಿ ಫ್ಲೈಟ್ಸ್ಗಳು ಇದ್ದದ್ದು ಈಗ ಕಡಿಮೆ ಆಗಿದೆ ಒಂದು ಏನು ಅಂತ ಹೇಳಿದ್ರೆ ನಮಗೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಮ್ಯಾಕ್ಸಿಮಮ್ ಪಾಸಿಟಿವ್ಸ್ ಬಂದದ್ದೇ ಫಸ್ಟ್ ಸ್ಟಾರ್ಟ್ ಆದದ್ದೇ ಫಾರಿನ್ ದುಬೈಯಿಂದ ಬಂದದ್ದು ಹಾಗಂತ ನಾವು ಅವರನ್ನು ಕರೆಯೋದು ಬೇಡ ಅಂತ ನಮ್ಮವರೇ ಅವರನ್ನು ತಕೊಂಡ್ಬರ್ಬೇಕು ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಕ್ವಾರಂಟೈನ್ ಮಾಡ್ತಾ ಇದ್ದೇವೆ ಈಗ ನಮ್ಮ ಮೊನ್ನೆ ಈ ವಿಷಯ ನಮ್ಮ MP ಅವರು ನಮ್ಮ ಮಂಗಳೂರು MP ಅವರು ಮಾತಾಡಿದ್ದಾರೆ ಸ್ಲೋಲಿ ಜಾಸ್ತಿ ಮಾಡ್ಕೊಂಡು ಬರ್ದು ನೋಡಿ ನಮಗೂ ಒಂದು ಕೆಪಾಸಿಟಿ ಬೇಕಾಗ್ತದೆ ಯಾವುದು ನಮ್ಮ ಜಿಲ್ಲೆಗಳಿಗೆ ನಮ್ಮ ಇದನ್ನು ಸಹಿಸುವಂಥ ಒಟ್ಟಾರೆ ಎಲ್ಲರನ್ನು ಒಮ್ಮೆಗೆ ಕರೆಸ್ಕೊಂಡು ಕಡೆಗೆ ಇಲ್ಲಿಯೂ ನಾವು ಏನು ಕಂಟ್ರೋಲ್ ಬರೆದಿದ್ದಂಥ ಸ್ಥಿತಿ ಬಂದರೆ ಕಷ್ಟ ಆಗ್ತದೆ ಈಗ ನಮ್ಗೆ ಸ್ವಲ್ಪ ಧೈರ್ಯ ಬಂದಿದೆ ನಮಗೂ ಒಂದಷ್ಟು ಸಿಸ್ಟಮ್ಸ್ ಜಾಸ್ತಿ ಆಗಿದೆ ನಮ್ಮದು ಯಾವುದು ಮೆಡಿಕಲ್ ಸಿಸ್ಟಮ್ಸ್ಗಳು ಜಾಸ್ತಿ ಆಗಿದೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನಾವು ಕರ್ಕೊಂಡ್ಬರುವಂಥ ವ್ಯವಸ್ಥೆ ಮಾಡ್ತೇವೆ ಅವರು ಯೋಚನೆ ಮಾಡಿ ಸರಿ ಸರಿ ಹಲೋ ಇನ್ನೊಂದು ಕರೆ ಇದೆ ಹಲೋ 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 ಮಂಗಳೂರಿಂದ ಯಶರಾಜ್ ಅಂತ ಹೇಳಿ ಯಶರಾಜ್ ಶಾಸಕರಿಗೆ ನಮಸ್ಕಾರ 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 ಏನಂದ್ರೆ ಈಗ ತಾವು ಹೇಳಿದ್ರಿ ಆಯುಷ್ಮಾನ್ ಅದು ಕೊರೋನಾ ಪಾಸಿಟಿವ್ ಬಂದ್ರೆ ಅದರಲ್ಲಿ ಚಿಕಿತ್ಸೆ ಫ್ರೀ ಆಗುತ್ತೆ ಹೌದು ಬೇರೆ ರೋಗಕ್ಕೆ ಆಯುಷ್ಮಾನ್ ಆಗುದಿಲ್ವಾ ಹಾಗಾದ್ರೆ ಆಗ್ತದೆ ನಾನು ಬೇರೆ ರೋಗಕ್ಕೆ ಹೇಗೆ ಅಂದ್ರೆ BPLಗೆ 100%, APLಗೆ 30% ಮಾತ್ರ 70% ಇದಿದೆ ಪೇಷಂಟ್ ಕಟ್ಟಬೇಕು ಇದಕ್ಕೆ ಸ್ಪೆಷಲ್ ಆಗಿ APLಗೂ 100% ಫ್ರೀ ಅಂತ ಮಾಡಿದ್ದಾರೆ ಕೋವಿಡ್ಗೋಸ್ಕರ ಒಂದು ಸ್ಪೆಷಲ್ ಮಾಡಿದ್ದಾರೆ ಅದೇ ಅದೇ ಅದೀಗ ಅಂದ್ರೆ ಕ್ಲಾರಿಫಿಕೇಶನ್ ಬೇಕಿತ್ತು. ಏನಂದ್ರೆ ಬೇರೆ ರೋಗಕ್ಕೆ ಆಗುತ್ತೆ ಆಯುಷ್ಮಾನ್, ಆಗ್ತದೆ ಎಲ್ಲದಕ್ಕೂ ಆಗ್ತದೆ, ಕೋವಿಡ್ಗೆ ಮುಂಚೆ ಇರಲಿಲ್ಲ, ಅದರಲ್ಲಿ ಕೋವಿಡ್ ಅನ್ನ ಕೋಡ್ ಇರಲಿಲ್ಲ. ಈಗ ಕೋವಿಡ್ ಅನ್ನ ಆಡ್ ಮಾಡಿದ್ದಾರೆ ಮೊನ್ನೆ July 1st week ಇಂದ. ಆಡ್ ಮಾಡಿ ಅದರಲ್ಲಿ ಮತ್ತೆ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ದು ನೋಡಿ, ನೀವು APL BPL ಮಾಡಿದ ಕೂಡಲೇ BPL ನವರಿಗೆ ಮತ್ತೆ ಪುನಃ 30% ಎಲ್ಲ ಆಗುದಿಲ್ಲ ಅಂತ ಕಡೆಗೆ. ಈಗ ಕೋವಿಡ್ ಇನ್ನು ಸ್ವಲ್ಪ ಸಮಯ ಇರುವಂತಹದ್ದು ಅಂತ, ಅದರಿಂದ ಅದಕ್ಕೆ APL ನವರಿಗೂ 100% ಅಂತ ಹೇಳುವ ಡಿಸಿಷನ್ ಮಾಡಿದ್ದಾರೆ. ಯಾಕೆಂದ್ರೆ ಜನರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಧನ್ಯವಾದ. ಇಲ್ಲ ಆಗ್ತದೆ. ಸರಿ, ನಾ ಅದೇ ಪ್ರಶ್ನೆಗೆ ಹೋಗುವಾಗ, ಈಗ ಕಾಲಕ್ರಮೇಣವಾಗಿ ನಮ್ಮ ವ್ಯವಸ್ಥೆಯ ನೋಡಿಕೊಂಡು ನೀವು ಫ್ಲೈಟ್ ಪ್ರಾರಂಭ ಮಾಡ್ತೀರಿ ಅಂತ ಹೇಳಿದ್ರಿ ವಂದೇ ಭಾರತ್ ಮಿಷನ್ನಲ್ಲಿ. ಅದರಲ್ಲಿ ಒಂದು ವಿರೋಧ ಧ್ವನಿ ಇದೆ, ಅದೇನು ಹೇಳಿದರೆ ನಮ್ಮ ಫ್ಲೈಟ್ನ ಟಿಕೆಟ್ ರೇಟ್ಗಳು ಜಾಸ್ತಿ, ವಂದೇ ಭಾರತ್ ಮಿಷನ್ನಲ್ಲಿ ಟಿಕೆಟ್ ಫೇರ್ ಜಾಸ್ತಿ ಆಗುತ್ತೆ. ಅದೇ ಕೇರಳದಲ್ಲಿ ಫ್ಲೈ ದುಬಾಯ್ ಅವರ ಚಾರ್ಟರ್ಡ್ ಫ್ಲೈಟ್ಸ್ಗಳೆಲ್ಲ ಬರ್ತವೆ, ಅದರಲ್ಲಿ ಕಡಿಮೆ ಆಗುತ್ತೆ. ಮತ್ತು ಅವ್ರು ಭಾಳ ಒಳ್ಳೆಯ ರೀತಿಯಿಂದ ಟ್ರೀಟ್ಮೆಂಟ್ ಕೊಟ್ಟು ಅಥವಾ ಏನು ಹೇಳ್ತಾರೆ ಉಪಹಾರ ಕಾಣಬೇಕು. ಹೌದು ಹೌದು ಹೌದು, ಅದು ನನಗದರ ಮಾಹಿತಿ ಇಲ್ಲ, ಕರೆಕ್ಟ್ ಆಗಿ ಗೊತ್ತಿಲ್ಲ. ಸರ್, ಇನ್ನೊಂದು ಕರೆ ಅಂತ ತೆಗೆದುಕೊಳ್ಳುವ. ಹಲೋ 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 ಸರ್, ಬೇಕಾಡಿ ಗಾಂಧಿನಗರದಿಂದ ರವಿ ಅಂತ ಮಾತಾಡ್ತಿರೋದು. ಹೇಳಿ ಸರ್ ರವಿ. ಮೊದಲಿಗೆ ನಾನು ಶಾಸಕರಿಗೆ ಮತ್ತೆ ನಮ್ಮ ಜಿಲ್ಲಾಡಳಿತಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಏನಂತೆ? ಹಲೋ, ಯಾಕೆಂದ್ರೆ ಅವರು ಇಬ್ರು ಟೀಮ್ ಉತ್ತಮ ರೀತಿಯಲ್ಲಿ ವರ್ಕ್ ಮಾಡ್ತಿದ್ದೆ ನಮ್ಮ ಉಡುಪಿಯಲ್ಲಿ. ಕರೆಕ್ಟ್. ಹಾಗಾಗಿ ಮತ್ತೆ ನನ್ನ ಕ್ವಶನ್ ಏನಂತಂದ್ರೆ ಸರ್, ನಾವು ಬ್ರಹ್ಮವರದಲ್ಲಿ ಇಲ್ಲಿ ಕೋವಿಡ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬರ್ತದೆ, ಅಲ್ಲಿಂದ ತಕ್ಷಣ ಅವರು ನಮ್ಮನ್ನ ಇಲ್ಲಿ KMC ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಟೆಸ್ಟ್ ಮಾಡಿದಾಗ ಮರುದಿನ ನೆಗೆಟಿವ್ ಬರ್ತದೆ ಸರ್, ಅದು ಹೇಗಂತ ನಮ್ಗೆ ಅಲ್ಲ, ಅದಕ್ಕೆ ನೀವು ಉತ್ತರ ಕೊಡ್ತೇನೆ. ಏನ್ ಗೊತ್ತಾ ನಿಮಗೆ, ಆ ಕೋವಿಡ್ ನಿಮಗೆ ನೀವು ಟೆಸ್ಟ್ ಮಾಡೋದಕ್ಕಿಂತ ಸಾಧಾರಣ ಒಂದು 4-5 ದಿವಸ ಹಿಂದೆ ಬಂದಿರ್ತದೆ. ಇವ್ರು ಟೆಸ್ಟ್ ಮಾಡೋ ಪಾಸಿಟಿವ್ ಬಂತು, ನೆಕ್ಸ್ಟ್ ಡೇ 2 ದಿವಸ ಆಗುವ ಕೋವಿಡ್ ನ ವೈರಸ್ ಹೋಗಿ ನೆಕ್ಸ್ಟ್ ಟೆಸ್ಟ್ ಮಾಡೋ. ಇಷ್ಟೇ ಇದ್ರಲ್ಲಿ, ಮತ್ತೆ ಇದ್ರಲ್ಲಿ ಏನು ವ್ಯತ್ಯಾಸಗಳಿಲ್ಲ. ಇದು ಭಾರಿ ಕರೆಕ್ಟ್ ಇದೆ. ಜನರಲ್ ಕನ್ಫ್ಯೂಷನ್ ಇದೆ ಇವ್ರು ಹಾಗೆ. ಏನು ಅಂದ್ರೆ ಖಾಸಗಿಯವರು ಹಣ ಮಾಡ್ಲಿಕ್ಕೆ ಮಾಡಿದೆ. ಖಂಡಿತ ಹಣದ ಪ್ರಶ್ನೆ ಇಲ್ಲ. ನೋಡಿ, ನಾನು ಮೊನ್ನೆ ನಮ್ಮ ಲ್ಯಾಬ್ ಇನಾಗ್ರೇಷನ್ ದಿವಸ ಡಿಸ್ಕಷನ್ ಮಾಡಿದೆ. ಒಂದು ಕಿಟ್ ತಯಾರಿಗೆ, ಒರಿಜಿನಲ್ ಕಿಟ್ ಗೆ 1650 ರೂಪಾಯಿ ಬೀಳ್ತದೆ ವಿದೌಟ್ ಲೇಬರ್. ನಾವು ಒಂದು ಪ್ರೈವೇಟ್ ನವರಿಗೆ ಕೊಡುದು 2250. ಲೇಬರ್ ಅಂದ್ರೆ ಅವರದ್ದು ಡಾಕ್ಟರ್ಸ್, ಆ ಕೆಮಿಸ್ಟ್ ಅವರಿಗೆಲ್ಲ ಹಾಕುವಾಗ ಎಷ್ಟು ಸಿಗ್ತದೆ ನೀವು ಯೋಚನೆ. ಅದೇನು ಅದು ವ್ಯವಹಾರ ಅಲ್ಲ. ಇವ್ರು ಹೇಳಿದದ್ದು ಹೇಗೆ ಅಂತ ಹೇಳಿದ್ರೆ, ನೋಡಿ ಈಗ ನನಗೆ ಕೋವಿಡ್ ಪಾಸಿಟಿವ್ ಇರ್ಬೋದು, ನನ್ಗೆ ಗೊತ್ತಿಲ್ಲ, ಬಂದು ಹೋಗಿರ್ಬೋದು ಅಥವಾ ಈಗಲೂ ಇರ್ಬೋದು, ಏನು ಸಿಂಪ್ಟಮ್ ಇರಲ್ಲ. ನಾನು ಚೆಕ್ ಮಾಡಿದ ಕೂಡಲೇ ಪಾಸಿಟಿವ್, ಏನೋ ಒಂದು ಕಾರಣಕ್ಕೋಸ್ಕರ ಯಾರಿಗೋ ಒಂದು ನಾನು ಡೌಟ್ ಮಾಡಿ ಚೆಕ್ ಮಾಡಿದ್ರೆ ಪಾಸಿಟಿವ್. ಇದು ನನಗೆ ಒಂದು 4-5 ದಿನದ ಹಿಂದೆ ಬಂದಿದ್ರೆ ಇದು ಒಂದು 9-10 ದಿವಸದ ಮೇಲೆ ನೆಗೆಟಿವ್ ಆಗ್ತದೆ. ಅಥವಾ 7-8 ದಿವಸ ಆದ ನಾನು ಟೆಸ್ಟ್ ಮಾಡಿದೆ, ಪಾಸಿಟಿವ್ ಬಂತು. 2 ದಿವಸದ ಮೇಲೆ ಇನ್ನೊಂದು ಕಡೆ ಹೋಗಿದ್ದೋಣ. ಇದು ಅಷ್ಟೇ ಬಿಟ್ರೆ ಇದರಲ್ಲೇನು ಮೋಸ ಇಲ್ಲ. ಇದು ಖಂಡಿತ ಒಳಗಿನ ಮರ್ಮ ಇಷ್ಟೇ. ನಾನು ಇದನ್ನು ಬಹಳ ಹತ್ತಿರದಲ್ಲಿ ನೋಡಿದ್ದೇನೆ, ನಾನು ಇದನ್ನು ಸ್ಟಡಿಯೂ ಮಾಡಿದ್ದೇನೆ, ಮತ್ತೆ ಇದರಲ್ಲಿ ಮೋಸ ಆಗುವಂತಹದ್ದಿಲ್ಲ. ಸರಿ, ಇನ್ನೊಂದು ಕರೆ ತಗೊಳ್ಳೋಣ. ಹಲೋ 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 ಹೇಳಿ ಸರ್. ನಮಸ್ತೆ. ನಮಸ್ತೆ, ಹೇಳಿ. ನಾವು ಒಟ್ಟಿಂದ ಮಾತಾಡ್ತಿದ್ದೇವೆ ಸರ್. ಹೆಸರು? ನಾನು ಕೋವಿಡ್ ಸ್ಟಾಫ್. ಹೆಸರು ಹೆಸರು ಡೇಲಿ ಅಂತ. ಡೇಲಿ ಹೇಳಿ. ಏನಂದ್ರೆ ಸರ್, ನಾವು ಜಾಯಿನ್ ಆಗಿ 2 ತಿಂಗಳಾಯ್ತು. ನಮಗಿನ್ನ ಮುಂಚೆ ಒಂದು ಬ್ಯಾಚ್ ಜಾಯಿನ್ ಆಗಿದೆ. 2 ತಿಂಗಳಾದ್ರೂ ಇಲ್ಲಿವರೆಗೆ ನಮ್ಗೆ ಸ್ಯಾಲರಿ ಅಂತ ಗೊತ್ತಿಲ್ಲ ಸರ್. ಗೊತ್ತಾಯ್ತು ನನಗೆ. ಈ ಬಗ್ಗೆ ನಮ್ಗೆ ರಘುಪತಿ ಭಟ್ ಸರ್ ಹತ್ರ ಸ್ವಲ್ಪ ಕೇಳಲಿಕ್ಕಿತ್ತು. ಕೇಳಿ ಅವರೇ ಮಾತಾಡ್ತಾರೆ. ಕೇಳಿ ಮೇಡಮ್. ನಿನ್ನೆ ನಾನು ಕ್ವಶನ್ ಕಂಪ್ಲೀಟ್ ಮಾಡ್ಕೊಳ್ತೇನೆ ಸರ್. ಹೇಳಿ ಇದು ನಮ್ಗೆ ಜಾಯಿನ್ ಆಗುವಾಗ ಹೇಳಿದ್ರು, ಈಗ ಇಷ್ಟು ಸ್ಯಾಲರಿ ಇದೆ ನಿಮ್ಗೆ 1 month ಲೇಟ್ ಆಗ್ತದೆ ಅಂದ್ರು. ಈಗ ನಾವು ಜಾಯಿನ್ ಆಗಿ 2 months ಆಯ್ತು. ನಮ್ಗಿಂತ ಮುಂಚೆ 1 batch ಜಾಯಿನ್ ಆಗಿದೆ, ಅದು 3 months ಆಯ್ತು ಸರ್. ಬಟ್ ನಮ್ಗೆ ಇನ್ನೂ ಸಹ ಸ್ಯಾಲರಿ ಬಂದಿಲ್ಲ. ಭಾರಿ ಕಷ್ಟ ಆಗ್ತಾ ಉಂಟು ಈ ಟೈಮ್ ಅಲ್ಲಿ. ಈಗ ಈ ಲಾಕ್ಡೌನ್ ಟೈಮ್ ಅಲ್ಲಿ ನಮ್ಗೆ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಎಲ್ಲರೂ ಸಹ ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡಿದ್ದಾರೆ. ಹಾಗಿರುವಾಗ ಇವರು ನಮ್ಗೆ ಸ್ಯಾಲರಿ ಕೊಡೋದ್ರೆ ನಮ್ಗೆ ಭಾರಿ ಕಷ್ಟ ಆಗ್ತದೆ ಸರ್. ನಮ್ಗೆ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಇವನ್ ವೆಹಿಕಲ್ ಚಾರ್ಜಸ್ ಆಗ್ಲಿ ಅಥವಾ ಬಸ್ ಚಾರ್ಜಸ್ ಆಗ್ಲಿ, ಇವಾಗ ನಮ್ಗೆ ಅದು ತುಂಬಾ ಕಷ್ಟ ಆಗ್ತದೆ. ನಮ್ಗೆ ಅದೊಂದು ಹೆಲ್ಪ್ ಆದ್ರೆ ತುಂಬಾ ಒಳ್ಳೆಯದು. ಯಾರು ಈಗ ನಾವು ಕೋವಿಡ್ ಅಂತ ಜಾಯಿನ್ ಆದ್ರೆ ಯಾರು. ಸರಿ ಡೇಲಿ ಮ್ಯಾಮ್, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಶಾಸಕರನ್ನು ಕೇಳಿ. ನಾನು ನಿನ್ನೆ ನನ್ನ ಹತ್ರ ನಿನ್ನೆ ಮಧ್ಯಾಹ್ನ ಮೇಲೆ ನಾನು ಆಫೀಸಲ್ಲಿರುವಾಗ ಎರಡು ಜನ ಇವರ ಸ್ಟಾಫ್ನವರು ನನ್ನ ಹತ್ರ ಬಂದಿದ್ರು. ನನಗೆ ಆಗ ವಿಷಯ ಗೊತ್ತು, ನನಗೂ ನನ್ನ ಗಮನಕ್ಕೂ ಅದಿರಲಿಲ್ಲ. ಒಂದು ತಿಂಗಳ ಸಂಬಳ ಬಂದಿದೆ, ಇನ್ನು ಎರಡು ತಿಂಗಳದ್ದು ಇವರಿಗೆ ಬಾಕಿ ಇದೆ. ಇದು ಸರ್ಕಾರ ಮಾಡಲೇಬೇಕಾದ್ದು. ಇದಕ್ಕೆ ನಾನು ನಿನ್ನೆಯೇ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮಾತಾಡಿದ್ದೇನೆ, ಆರೋಗ್ಯ ಸಚಿವರಿಗೆ ಮಾತಾಡಿದ್ದೇನೆ. ಇವರಿಗೆ 100% ಬರುವ ಯಾಕಂದ್ರೆ ಫ್ರಂಟ್ ವಾರಿಯರ್ಸ್ ಇವ್ರಿಗೆ ನಾಳೆ ಎಲ್ಲಾದ್ರೂ ಕೆಲಸ ಮಾಡಿದ್ರೆ ನಾವು ಇದಕ್ಕೆ ಸಿಸ್ಟಮ್ ಬಂದ ಮತ್ತೆ ಪಾಪ ಇವರು ನೋಡಿ ಜನ ಬರಲ್ಲ. ನನಗೆ ಗೊತ್ತಿದೆ, ನನಗೂ ನಿನ್ನೆ ಗೊತ್ತು, ನಿನ್ನೆ ಸಂಜೆವರೆಗೆ ನನ್ನ ಸಂಜೆಗೆ ಆಫೀಸಲ್ಲಿ ಇಬ್ಬರು. ಆದರೆ ನಿನ್ನೆ ಸಂಜೆ ಮೇಲೆ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಜಾವಿದ್ ಅಖ್ತರಿಗೆ ಮಾತಾಡಿದ್ದೇನೆ, ಶ್ರೀರಾಮುಲು ಅವರಿಗೆ ಮಾತಾಡಿದ್ದೇನೆ, ಮತ್ತು ಫೈನಾನ್ಸ್ನವರಿಗೂ ಮಾತಾಡಿದ್ದೇನೆ. ನೆಕ್ಸ್ಟ್ ವೀಕಲ್ಲಿ 100% ಅದು ಇದಾಗಿದೆ. ಇವರದ್ದೇನೋ ಸ್ವಲ್ಪ ಈ ಇಲಾಖೆಗಳ K2 ಸಾಫ್ಟ್ವೇರ್ನ ಪ್ರಾಬ್ಲಮಿಂದ ಇದು ಸಮಸ್ಯೆ ಆಗಿದೆ. ಬಟ್ ಅದು 100% ನಾನು ಫಾಲೋಅಪ್, ನನಗದು ನಿನ್ನೆ ಮನಸ್ಸಿಗೆ ತುಂಬ ನೋವಾಯಿತು ಅವ್ರು ಬಂದು ಹೇಳಿ, ನನಗೆ ಗೊತ್ತಿರಲಿಲ್ಲ ಅದು. ನೋಡಿ, ಕೋವಿಡ್ಗೆ ನಾವು ಇವತ್ತು ನೋಡಿ ಈಗ ನಮಗೆ 10 ಜನ ಡಾಕ್ಟರ್ಸ್ ಬೇಕು. ಕಾಲ್ಫ್ ನಮ್ಮ ಹತ್ರ ಈಗ 6 ಜನ ಮಾತ್ರ. ಕಾರ್ಕಳಕ್ಕೆ ಹೋಗ್ಲಿಕ್ಕೆ ಜನ ಇಲ್ಲ, ಕಾರ್ಕಳಕ್ಕೆ ಅಲ್ಲಿ ಹಾಸ್ಪಿಟಲ್ ಕಾಲ್ಫರ್ ಮಾಡಿದ್ರು ಜನ ಇಲ್ಲ. ಅಂಥದ್ರಲ್ಲಿ ಇವ್ರು ಬಂದಿದ್ದಾರೆ, ಪಾಪ ಕೋವಿಡ್ಗೆ ಕೆಲಸ ಮಾಡ್ತಾ ಇದ್ದಾರೆ, ಸಂಬಳ ಕೊಡ್ತಾ ಇಲ್ಲ ಅಂದರೆ ಅದು ಒಪ್ಪದೆ ಅನ್ಯಾಯವಾದನು. ನಾನು ಅದರಲ್ಲಿ ಅದು ತಪ್ಪೆ, 100% ಅವ್ರ ಪರವಾಗಿದ್ದೇನೆ. ನಾನು ಈಗಾಗಲೇ ಮಾತಾಡಿದ್ದೇನೆ. ಈಗ ಏನು ಆಶ್ವಾಸನೆ ಕೊಡ್ತೀರಾ? ಬರುವ ವಾರದೊಳಗೆ ಅವರಿಗೆ ಪೇಮೆಂಟ್ ಮಾಡೋ ಜವಾಬ್ದಾರಿ ನಾನು ಮಾಡ್ತೀನಿ. ಸರಿ ಸರಿ, ಇನ್ನೊಂದು ಕರೆ ಇದೆ. ಹಲೋ ನಮಸ್ತೆ ಸರ್. ನಮಸ್ತೆ ಶಾಸಕರ. ನಮಸ್ತೆ ನಮಸ್ತೆ ನಮಸ್ತೆ. ಮಂಗಳೂರಿಂದ ವಿದ್ಯಾಧರ್ ಮಾತಾಡೋದು, ಕುಂಪಳದಿಂದ. ಹೇಳಿ ಸರ್. ಹೇಳಿ. ಇದು ಇಲ್ಲಿ ಉಡುಪಿಯಲ್ಲಿ ಕೋವಿಡ್ ಬಗ್ಗೆ ಸರ್ ಒಳ್ಳೆ ಅತ್ಯುತ್ತಮ ಪ್ರತಿಕ್ರಿಯೆ ನೀವು ಮಾಡ್ತಾ ಇದ್ದೀರಿ, ಅಂದ್ರೆ ಒಳ್ಳೆ ಕ್ರಮ ಕೊಡ್ತಾ ಇದ್ದೀರಿ ಇವರಿಗೆ, ಯಾರಿಗೆ, ಪೇಷಂಟ್ ಗಳಿಗೆಲ್ಲ. ಅದು ಮೊದಲಿನಲ್ಲೇ ಫಸ್ಟ್ ಯಾವ್ದೆಲ್ಲ ಕ್ರಮ ಜಾರಿ ಮಾಡಿದಿರಿ ಎಲ್ಲ ಒಳ್ಳೇದಾಗಿದೆ ಸರ್. ಆದ್ರೆ ಮಂಗಳೂರಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಜಾಲತಾಣಗಳಲ್ಲಿ ಆಗಿರ್ಬೋದು, ಯಾವ್ದ್ರಲ್ಲಿ ಆಗಿರ್ಬೋದು, ಅದು ಸ್ವಲ್ಪ ಮಟ್ಟಿಗೆ ಒಂದು ಒಂಥರ ಆಚೆ ಈಚೆಗೆ ಆಗಿ ಎಲ್ಲ ಈಗ ಸ್ವಲ್ಪ ಕರೆಕ್ಟ್ ಬಂದಿದೆ. ಆದ್ರೆ ನನ್ನ ಒಂದು ವಿಷಯ ಏನಂದ್ರೆ ಸರ್, ಈ ಕೋವಿಡ್ ಬಗ್ಗೆ ಜನಗಳಿಗೆ ತುಂಬಾ ಮಾಹಿತಿ ಇಲ್ಲ, ತಪ್ಪು ಮಾಹಿತಿಗಳೆಲ್ಲ ಎಲ್ಲರಿಗೆ ಜನರಿಗೆ ಅದೊಂದು ಇದಾಗ್ತಾ ಉಂಟು. ನೀವು ಆ ಬಗ್ಗೆ ಒಂದು ನೀವು ಸ್ವಲ್ಪ ಒಂದು ಕ್ರಮ ತಗೊಳ್ಳಿ ಸರ್ ಅಂತ ನನ್ನ ಒಂದು ಸಲಹೆ. ಸರಿ ಸರಿ, ಬಹಳ ಒಳ್ಳೆ ಇದನ್ನು ಹೇಳಿದ್ದಾರೆ ಅವರು, 100% ನೋಡಿ. ನಾನು ದಿವಸಕ್ಕೆ ನನ್ನ ದಿನಚರಿ ನೋಡಿದೆ, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕನಿಷ್ಠ ಯಾರು ಪಾಸಿಟಿವ್ ಬಂದ ಅವ್ರು ಹೆಚ್ಚಿನವ್ರು ನಂಗೆ ಫೋನ್ ಮಾಡ್ತಾ ಇರ್ತಾರೆ. ನಾನು ಅವರ ನಂಬರನ್ನು ನೋಟ್ ಮಾಡ್ಕೊಂಡು ವಾಪಸ್ ಫೋನ್ ಮಾಡ್ತಾರೆ. ಅವರು ಮಾನಸಿಕವಾಗಿ ಕುಗ್ಗಿದಿರ್ತಾರೆ. ಇನ್ನು ಕೋವಿಡ್ ಬಂತಾಯಿತು ನಾನು ಸತ್ತೆ ಅಂತ ಈ ಅರ್ಧದಲ್ಲಿ ನಿಮ್ಮ ಮಾಧ್ಯಮವನ್ನು ನೋಡಿ ನಾನು ನಿಮ್ಮನ್ನು ಇದು ಹೇಳೋದಲ್ಲ, ಸ್ವಲ್ಪ ನಾನು ಮಾಧ್ಯಮಕ್ಕೂ ಹೇಳ್ತೇನೆ, ಸ್ವಲ್ಪ ಧೈರ್ಯ ತುಂಬುವ ಕೆಲಸ. ಏನಿಲ್ಲ, ನನ್ನ ಅನುಭವ ಹೇಳ್ತೇನೆ. ಒಬ್ಬ ಕೋವಿಡ್ ಬಂದವನಿಗೆ ಇವತ್ತು ನಮಗೆ ಸಿಂಪ್ಟಮೆಟಿಕ್ ಮುಂಚೆ ಇದ್ದದ್ದು 2%, ಈಗ ಒಂದು 6%ಗೆ ಬಂದಿದೆ. ಸಿಂಪ್ಟಮ್ ಅಂದರೆ ಎಂಥದ್ದು? ಇದು ಲಕ್ಷಣ. ಈಗ ನಮ್ಮಲ್ಲಿ 12 ಸಾವಾಗಿದೆ. ನಮ್ಮಲ್ಲಿ ಆ ಸಾವುಗಳನ್ನು ನೋಡಿದರೆ ಮೊನ್ನೆ ಒಂದು ಶ್ರೀಶ ಭಟ್ ಅಂತ ಸಾವಾಯಿತು. ಅದು ಅಸ್ತಮಾ ಪೇಷಂಟ್ ಅಲ್ಲ, ಅವರು ಅವರಿಗೆ ಅಲ್ಲ ಅಸ್ತಮಾ ಅಲ್ಲ, ಅವರು ಶುಗರ್ ಹೆವಿ ಬರುವಾಗ ಡಯಾಬಿಟಿಕ್ 600 ಡಯಾಬಿಟಿಕ್ ಸ್ಯಾಚುರೇಷನ್ ಬ್ಲಡ್ ಅಲ್ಲಿ ಬಂದಿತ್ತು. ಪಾಪ ಆ ಹೊತ್ತಲ್ಲಿ ಕೋವಿಡ್ ನಿಂದ ಸತ್ತದಲ್ಲ ಅದು. ಅಲ್ಲ, ಕೋವಿಡ್ ಪಾಸಿಟಿವ್ ಇತ್ತು ಆಮೇಲೆ. ಆದರೆ ಅದೇ ಕಾರಣ ನನಗೆ ಡಾಕ್ಟರ್ ಶಶಿಕರಣ್ ಹೇಳಿದ್ರು ನೋಡಿ, ನಾನು ಬೇಕಾದ್ರೆ ಹೇಳ್ತಾ ಅದು ಕೋವಿಡ್ ಇಂದ ಸತ್ತದಲ್ಲ, ನಿಮಗೆ 2 ಜನ ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ತರು. ಅವ್ರು ಹಾರ್ಟ್ ಅಟ್ಯಾಕ್ ಅಲ್ಲಿ ತಿರಿ ಹೋದ್ರು, ಆಮೇಲೆ ಟೆಸ್ಟ್ ಮಾಡುವಾಗ ಪಾಸಿಟಿವ್ ಇತ್ತು. ನೋಡಿ, ಡೆತ್ ರೇಟ್ ತುಂಬ ಕಡಿಮೆ ಇದೆ. ನಾನು ನಿಮ್ಮ ವೀಕ್ಷಕರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ಯಾರು ಇದಕ್ಕೆ ಏನು ಹೆದರಬೇಕಾಗಿಲ್ಲ. ಇವತ್ತು ಕೋವಿಡ್ ಪಾಸಿಟಿವ್ ಬಂದಂಥವ್ರು ಬಹಳ ಹೊರಗೆ ಬರುವಾಗ ಬಹಳ ಧೈರ್ಯದಿಂದ ಬರ್ತಾರೆ, ಹೋಗುವಾಗ ಮಾತ್ರ ತುಂಬ ಜನ ಭಯದಿಂದಲೇ ಅಪ್ಸೆಟ್ ಆಗ್ತಾರೆ. ನೋಡಿ, ಭಯ ಬಂದ ಕೂಡಲೇ, ಹೆದರಿಕೆ ಬಂದ ಕೂಡಲೇ ಅದು BP, GP ಎಲ್ಲವೂ ಸ್ಟಾರ್ಟ್ ಆಗ್ತದೆ. ನಾನು ಏನು ಹೇಳುವಂಥದ್ದು ಅಂದರೆ, ಕೋವಿಡ್ ಒಂದು ಸಾಂಕ್ರಾಮಿಕ ರೋಗ, ಸಾವು ಕೊಡುವ ರೋಗ ಅಲ್ಲ ಅದು. ಅದು ಸಾಂಕ್ರಾಮಿಕ, ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ ಬೇಗ. ಇದರ ಮೊದಲು ಕೂಡ ಹಲವಾರು ಸಾಂಕ್ರಾಮಿಕ, ಇದು ಬೇಗ ಸ್ಪ್ರೆಡ್ ಆಗ್ತದೆ, ಅದು ಒಂದು ಡೇಂಜರ್ ಇದರಲ್ಲಿ. ಹಾಗಾಗಿ ನಮಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದನ್ನು ಮಾಡಬೇಕು. ಬಿಟ್ಟರೆ ಈ ಕೋವಿಡ್ ಬಂದ ಕೂಡಲೇ ನಾವು ಎಷ್ಟು ಜನರನ್ನು ನೋಡ್ತಾ ಇದ್ದೇವೆ, ನಿಮ್ಗೆ ಹೇಳಿದೆಲ್ಲ ನಾನೀಗ. ನಮ್ಮಲ್ಲಿ ಸುಮಾರು 1,500 ಜನ, 1980ರಲ್ಲಿ 442 ಮಾತ್ರ ಆಕ್ಟಿವ್, ಮತ್ತೆಲ್ಲ ಗುಣ ಆಗಿ ಹೋಗಿದ್ದಾರೆ. ಮತ್ತೆ ಯಾಕೆ ನಾವು ಅಷ್ಟು ಟೆನ್ಷನ್ ಮಾಡಬೇಕು ಅಂತಿಲ್ಲ. ಒಂದು ಕರೆ ಇದೆ ತಗೊಳ್ಳುವ. ಹಲೋ 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 ನಮಸ್ತೆ. ನಮಸ್ತೆ ಶಾಸಕರು. ನಮಸ್ತೆ ನಮಸ್ತೆ. ಹಲೋ ಹಲೋ ಹೇಳಿ ಹೆಸರು ಹೇಳಿ. ಉಮೇಶ್ ಅಂತ ಅಮಲ್ಪಾಡಿಂದ. ಹೇಳಿ ಸರ್. ನಮಸ್ತೆ ಶಾಸಕರು. ನಮಸ್ತೆ ಸರ್. ನಿನ್ನೆ ರಾತ್ರಿ ನನ್ನ ತಂದೆಗೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಯಾವುದು? ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಮೇಲೆ ನಾವು ಉಡುಪಿಯಲ್ಲಿದ್ದ ಎಲ್ಲ ಹಾಸ್ಪಿಟ್ಲಿಗೆ ಹೋದಾಗ್ಲೂ ಅವರನ್ನು ಎಲ್ಲಿಯೂ ಸಹ ಅಡ್ಮಿಷನ್ ತಕೊಳ್ಳಿಲ್ಲ. ಮತ್ತೆ ನನ್ನ ಸಂಬಂಧಿಕರ ಹತ್ರ ನಾನು ಮಂಗಳೂರಿನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಅಲ್ಲಿ KMC ಅಲ್ಲಿ ಮಣಿಪಾಲದಲ್ಲಿ ತಕೊಂಡ್ರು. ಅಲ್ಲಿ ಇವತ್ತಿನ ರಿಪೋರ್ಟ್ ಪ್ರಕಾರದಲ್ಲಿ ಸಹ ಅವರಿಗೆ ಕೊರೋನಾ ನೆಗೆಟಿವ್ ಬಂದಿದೆ 3 ಗಂಟೆಗೆ. ಆದ್ರೆ ಅವರು ಬ್ರೀತಿಂಗ್ ಪ್ರಾಬ್ಲಮ್ ಅಲ್ಲಿ ತುಂಬಾ ಇದ್ ಮಾಡ್ತಿದ್ರು. ಮತ್ತೆ ನಾವು ವೆಂಟಿಲೇಟರ್ ಗಾಡಿ ಹಿಡ್ಕೊಂಡು ಹೋಗ್ಬೇಕಾಯ್ತು. ಮಂಗಳೂರು ಯಾವ ಹಾಸ್ಪಿಟಲ್ ಅವರು ತಕೊಳ್ಳಿಲ್ಲ? ಯಾಕೆ ಉಡುಪಿಯಲ್ಲಿ ಯಾವ ಹಾಸ್ಪಿಟಲ್ ತಗೋತಿಲ್ಲ ಸರ್? ಯಾಕೆ? ಯಾರು ನಿನ್ನೆ ಎಲ್ಲ ಹಾಸ್ಪಿಟಲ್ ಹೋಗಿದ್ದೇವೆ, ಹೈಟೆಕ್ ಹೋಗಿದ್ದೇವೆ, ಮಣಿಪಾಲ್ ಹಾಸ್ಪಿಟಲ್ ಹೋಗಿದ್ದೇವೆ, ಆದರ್ಶ ಹಾಸ್ಪಿಟಲ್ ಹೋಗಿದ್ದೇವೆ. ಮಣಿಪಾಲ್ ಹಾಸ್ಪಿಟಲ್ 100% ತಗೊಳ್ತಾರೆ ಸರ್. ದಾವಣಗೆರೆ ಪೇಷಂಟ್ಸ್ ಗಳನ್ನೆಲ್ಲ ತಗೊಳ್ತಾರೆ, ಉಡುಪಿಯವರನ್ನ ಯಾಕೆ ತಗೊಳ್ಳಲ್ಲ? ಉಡುಪಿಯವರ ನಾನು ನಿನ್ನೆ ಆಂಬುಲೆನ್ಸ್ ಮಾಡ್ಕೊಂಡು ಹೈಟೆಕ್ ಹಾಸ್ಪಿಟಲ್ ಇಂದ ಆಂಬುಲೆನ್ಸ್ ಮಾಡ್ಕೊಂಡು ಅಲ್ಲಿ ಇದ್ದ 4-5 ಹಾಸ್ಪಿಟಲ್ ಎಲ್ಲ ಹೋಗಿದೆ. ಈಗ ಲಾಸ್ಟ್ ನೀವು ಅಡ್ಮಿಷನ್ ಮಾಡಿದ್ದ ಹಾಸ್ಪಿಟಲ್ ಯಾವುದು? ಅಡ್ಮಿಷನ್ ತಗೊಳ್ಳಿಲ್ಲ. ಇವಾಗ ಆಮೇಲೆ ನಾವು ಮಂಗಳೂರಿಗೆ ಹೋಗಿ KMC ಗೆ ಅಡ್ಮಿಷನ್ ಮಾಡಿದ್ದು. ನನಗೆ ಶಾಕಿಂಗ್ ಆಗ್ತದೆ ಸರ್, ಮಣಿಪಾಲದಲ್ಲಿ ದಾವಣಗೆರೆಯಿಂದ ಶಿವಮೊಗ್ಗದಿಂದ ಬಂದ ಅಷ್ಟು ಜನ ಅಡ್ಮಿಟ್ ಆಗ್ತಾರೆ. ಇಲ್ಲ ಸರ್, ನಿನ್ನೆ ರಾತ್ರಿ 2:30 ಇಂದ 3 ತನಕ ನಾವು ಇದ್ದ ಎಲ್ಲ ಹಾಸ್ಪಿಟಲ್ ತಿರುಗಾಡಿದ್ದೇವೆ ರಾತ್ರಿ. ಈಗ ಪೇಷಂಟ್ ಅಲ್ಲಿ ಜ್ಯೋತಿ ಸರ್ಕಲ್ ಹತ್ತಿರ KMC ಮಣಿಪಾಲದಲ್ಲಿ ಇದ್ದಾರೆ. ರಾತ್ರಿ ನಿಮ್ಮ ನೆಗೆಟಿವ್ ಬಂದಿದೆ ಸರ್. ಉಮೇಶ್ ಅಂಬಲ್ಪಾಡಿ ಅಲ್ವಾ? ನಿಮ್ ನಂಬರ್ ಕೊಡಿ ಸರ್. 9 8 0 8 6 0. ಸರ್ ಈಗ ಅವರು ಎಲ್ಲಿ, ಮಂಗಳೂರಲ್ಲೇ ಇದ್ದಾರಾ? ಮಂಗಳೂರು KMC ಹಾಸ್ಪಿಟಲ್ ಜ್ಯೋತಿ ಸರ್ಕಲ್ ಹತ್ರ ಇದ್ದಾರೆ. ಅವರ ಹೆಸರು ಬಿ ಆನಂದ್ ಅಂತಲ್ಲ. ನಾನು ಚೆಕ್ ಮಾಡ್ತೇನೆ ಸರ್. ಅಲ್ಲ, ಆಕ್ಚುಲಿ ನೋಡಿ, ಆದರ್ಶದಲ್ಲಿ ತಗೊಳ್ತಾ ಇದ್ದಾರೆ, KMC ಅಲ್ಲಿ ತಗೊಳ್ತಾ ಇದ್ದಾರೆ. ನಂಗೆ ಬಹಳ ಶಾಕಿಂಗ್ ಆಯ್ತು. ಇಲ್ಲ, ನಿನ್ನೆ ರಾತ್ರಿ 2:30-3 ಗಂಟೆಗೆ ಹೋಗಿದ್ದಾರೆ. 1 ಗಂಟೆ ಇಡೀ ಉಡುಪಿಯಲ್ಲಿ ತಿರುಗಾಡಿದ ಕೂಡಲೇ ಯಾವ ಹಾಸ್ಪಿಟಲ್ ಸಿಗದೇ ಇದ್ದ ಮೇಲೆ ನಾವು ವೆಂಟಿಲೇಟರ್ ಗಾಡಿಯನ್ನು ಮಾಡಿ ಮಂಗಳೂರಿಗೆ ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡಿದ್ದಾರೆ. ನಿಮ್ಮ ಹತ್ರ ಪಾಸ್ ಇತ್ತ ಗಾಡಿ ಕ್ರಾಸ್ ಮಾಡ್ಲಿಕ್ಕೆ? ಹೋಗ್ಲಿಕ್ಕೆ ಪಾಸ್ ಅವ್ರು ಹೇಗ್ ಮಾಡಿದಾರೆ ಅಂತ ಗೊತ್ತಿಲ್ಲ ನಮ್ಗೆ. ಈಗ ಹೋಗಿ ಆಗ್ತಾ ಇಲ್ಲ, ನಾವು ಇಲ್ಲಿದ್ದೇವೆ. ಅವ್ರು ಆಂಬುಲೆನ್ಸ್ ಡ್ರೈವರ್ ಒಟ್ಟಿಗೆ ನನ್ನ ಅಕ್ಕನ ಮಗ ಹೋಗಿದ್ದಾನೆ. ಸರಿ ಸರಿ ಸರಿ. ಅಲ್ಲ ಸರ್, KMC ಅಲ್ಲಿ ಎಲ್ಲಿ ಮಾತಾಡಿದ್ರಿ ನೀವು? KMC ಜ್ಯೋತಿ ಸರ್ಕಲ್ ಹತ್ರ. ಅಲ್ಲಲ್ಲ, ಉಡುಪಿಯಲ್ಲಿ? ಉಡುಪಿ ಮಣಿಪಾಲ್. ಸರಿ ಸರಿ. ಶಾಸಕರು ಇದನ್ನ ಟ್ರೇಸ್ ಮಾಡ್ತಾರೆ. ಮತ್ತೆ ಕರೆ ಮಾಡೋದಕ್ಕೆ ಧನ್ಯವಾದ. ಹೀಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ಗೆ ಬಹಳ ಡೌಟ್, ಏನೋ ಅದರಲ್ಲಿ ಹೆಚ್ಚು ಕಮ್ಮಿ ಇದೆ. ಯಾಕಂದ್ರೆ ನೋಡಿ, ಆದರ್ಶಲ್ಲಿ ತಗೊಳ್ತಾರೆ. ಈಗ ನೋಡಿ, ನಮ್ಮಲ್ಲೊಬ್ರು ಪೇಷಂಟ್ ಸೆಲಿನಾ ಅಂತ ಕೌನ್ಸಿಲರ್, ಅವರು ತುಂಬಾ ಇದೇ ಪ್ರಾಬ್ಲಮ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಆಗ ಅವ್ರಿಗೆ ಕೋವಿಡ್ ಅಂತ ಗೊತ್ತಿಲ್ಲ. ಆಮೇಲೆ ಕೋವಿಡ್ ಈಗ ಅವರು ಅಲ್ಲ, ಆಮೇಲೆ ಈಗ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ಆದರ್ಶಲ್ಲಿ ಎಷ್ಟು ಹಾಸ್ಪಿಟಲ್ ತಗೊಳ್ತಾರೆ? ಈಗ ಮಹೇಶ್ ಹಾಸ್ಪಿಟಲ್ ಅಲ್ಲಿ ನಿನ್ನೆ ಈಗ ಬಿಲ್ ಜಾಸ್ತಿ ಆಯ್ತು ಅಂತ ಹೇಳಿದ್ರಲ್ಲ, ಅದು ಹೀಗೆ ನಿಮೋನಿಯಾ ಪ್ರಾಬ್ಲಮ್ನವ್ರೆ. KMC ಅಲ್ಲಂತೂ ನೋಡಿ, 2 ಜನ ಒಬ್ರು ಹಾರ್ಟ್ ಅಟ್ಯಾಕ್ ತಿರಿ ಹೋದ್ರು ಮೊನ್ನೆ. ಅಲ್ಲ ಎಲ್ಲಿ ಅದು ನಮ್ಗೆ ನಮಗೆ ಬಂತು, ಬಟ್ ದಾವಣಗೆರೆ ನಮ್ಮವರಲ್ಲ. ಹೀಗೆ ಎಲ್ಲೆಲ್ಲಿಂದ ಬಂದು ತಗೊಳ್ತಾರೆ? ಉಡುಪಿ ಅಂಬಲ್ಪಾಡಿ ಅವ್ರನ್ನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇದು ನನಗೆ ಗೊತ್ತಿಲ್ಲ. ಆಂಬುಲೆನ್ಸ್ ಡ್ರೈವರ್ ಎಲ್ಲಿಯಾದ್ರೂ ಹಾಗೆ ಕೊಂಡೋಗ್ಲಿಕ್ಕೆ ಕೂಡ ಸಾಧ್ಯತೆ, ಬೇರೆ ಕಾರಣಗಳಿರ್ಬೋದು. ನಂಬರ್ ಟ್ರೇಸ್ ಮಾಡೋದು ಮತ್ತೆ ನೋಡುವ, ಅದನ್ನ ನೋಡೋಣ. ಅದನ್ನ ನಾನು ಎಂಕ್ವೈರಿ ಮಾಡ್ತೇನೆ. ಈಗಲೇ ನಾನು ಇವತ್ತು ನಮ್ಮ ಮೆಡಿಕಲ್ ಸೂಪರ್ಡೆಂಟ್ ಮಣಿಪಾಲ್ದವರಿಗೆ ಮಾತಾಡಿ ಯಾಕಾಯ್ತು ಅಂತ ನಾನು ಖಂಡಿತವಾಗಿ ಮಾಡಿ 3-4 ಹಾಸ್ಪಿಟಲ್ಗಳ ಅವರ ಹೆಸರನ್ನ ಅವರು ಹೇಳಿದ್ದಾರೆ, ಮತ್ತೆ ನೋಡಿಕೊಳ್ಳುವಂತ. ಸರಿ, ಅವರ ಇಮಿಡಿಯೇಟ್ ರಿಪ್ಲೈ ಇತ್ತಂತೆ ಆದರ್ಶದಲ್ಲಿ ಮತ್ತು KMC ಅಲ್ಲಿ ಬೆಡ್ ಇಲ್ಲ ಅಂಥೇಳಿ. ನಮ್ಮಲ್ಲಿ ಬೆಡ್ ಇಲ್ಲ ಅಂದರೆ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಅವರು ಹೇಳ್ತಾರೆ. KMC ಅಲ್ಲಿ ಹಾಂ, ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಬೆಡ್ ಇಲ್ಲ ಅಂಥೇಳಿ. ಹ್ಞೂ, ನಾನು ಎಂಕ್ವೈರಿ ಮಾಡ್ತೇನೆ. ನನಗೆ ಗೊತ್ತಿಲ್ಲ ಭಾಳ, ಇದು ಹೀಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ನನ್ನ ಅಂದಾಜು ಸಾಧ್ಯ ಇಲ್ಲ, ಅದು ನೋಡೋಣ, ಅದು ಚೆಕ್ ಖಂಡಿತವಾಗಿ. ಸರ್, ಇದಕ್ಕೆ ಪೂರಕ್ಕೆ ಪ್ರಶ್ನೆಯನ್ನು ಕೇಳ್ತಿದ್ದೀನಿ ನಾನು. ಈಗ ನನಗೆ ಆಕ್ಸಿಡೆಂಟ್ ಆಯಿತು. ಈಗ ನಿಮ್ಮಲ್ಲಿ ಒಂದು ಆದೇಶ ಇದೆ, ಕೋವಿಡ್ ಟೆಸ್ಟ್ ಮಾಡಿ ನೀವು ಪೇಷಂಟ್ಸನ್ನು ತೆಗೆದುಕೊಳ್ಬೇಕು ಅಂತೇಳಿ. ಈಗ ತುರ್ತು ಚಿಕಿತ್ಸೆ ಕೊಡದೆ ನೀವು ಕೋವಿಡ್ ಟೆಸ್ಟ್ 4-5 ಗಂಟೆ ಕಾದ್ರೆ, ಕೋವಿಡ್ನ ಪ್ರಿಕಾಷನ್ಸ್ ಅನ್ನ ತಗೊಂಡು ಟ್ರೀಟ್ ಮಾಡ್ತಾರೆ. PPE ಕಿಟ್ ಹಾಕೊಂಡು ಮಾಡ್ತಾರೆ ಎಲ್ಲ ಇದರಲ್ಲಿ. ಈಗ ಕೆಲವು ಡೌಟ್ಫುಲ್ ಕೇಸ್ಗಳು ಇರ್ತದೆ. ಈಗ ಆಕ್ಸಿಡೆಂಟ್ ಕೇಸ್ ಇರಬಹುದು, ಆಕ್ಸಿಡೆಂಟ್ ನಿಮೋನಿಯಾಗಳು ಕೇಸು, ಅದು ಇಮಿಡಿಯೇಟ್ ಈಗ ವೆಂಟಿಲೇಟರ್ ಹಾಕಬೇಕು. ಇನ್ನು ಟೆಸ್ಟ್ ಮಾಡಿ ಪಾಸಿಟಿವ್ ನೋಡಿದ ಮೇಲೆ ಹಾಗೆ ಮಾಡಲ್ಲ. ಡಾಕ್ಟರ್ಸ್ಗಳು PPE ಕಿಟ್ ಹಾಕೊಂಡು ಪ್ರಿಕಾಷನ್, ಈಗ ನಾನು ಹೇಳಿದ ಒಂದು ಕೇಸ್ ಸೆಲಿನಾ ಅಂತ ಹೇಳುವವರು ಹಾಗೆ ಮಾಡಿದ್ದಾರೆ. ಏನು ಅಂದರೆ, ಆದರೆ ಸರ್ಕಾರ ಒಂದು ಆದೇಶ ಕೊಟ್ಟಿದೆ, ಪ್ರತಿ ಪೇಷಂಟ್ಸ್ಗಳು ಯಾರದು ಅಡ್ಮಿಷನ್ ಆಗುತ್ತೆ, ದಾಖಲೆ ಯಾರು ಆಗುತ್ತೆ, ಅವ್ರದ್ದು ಕೋವಿಡ್ ಟೆಸ್ಟ್ ಮಾಡಲೇಬೇಕು ಅಂತ. ಅದು ಮಾಡಬೇಕು ಅಂತ ಮಾಡಿ ಅದಾಮೇಲೆ ಅಲ್ಲ, ಸೊ ರಿಪೋರ್ಟ್ ಬರೆಯುವವರೆಗೆ ಕಾಯೋದಿಲ್ಲ. ಬಟ್ ಇದು ನನಗೆ ವೀಕ್ಷಕರಿಗೆ ಸ್ಪಷ್ಟಪಡಿಸಿದೆ, ಇದು ಸ್ಪಷ್ಟ. ಬಟ್ ಬೆಡ್ ಇಲ್ಲ ಅಂತ ಹೇಳುವಂತಹದ್ದು ನನಗೆ ಗೊತ್ತಿದ್ದಾಗಿಲ್ಲ. ಯಾಕಂದ್ರೆ ನೋಡಿ, ನಿಮ್ಗೆ ಈಗ ಹೇಳ್ತೇನೆ, ಮಣಿಪಾಲ್ದವ್ರೀಗ 75 ಬೆಡ್ ಎಕ್ಸ್ಟ್ರಾ ಮಾಡಿ ನಮ್ಗೀಗ ಕೋವಿಡ್ ಕೊಡ್ತಾ ಇದ್ದಾರೆ. ಹಾಗಿರುವಾಗ ಅವರ ಅಲ್ಲ ಅವರಿಗೆ ಒಂದು ಲೆಕ್ಕದಲ್ಲಿ ಬಿಸ್ನೆಸ್ ಅಲ್ಲ ಇದು ಏನಿದಲ್ಲಲ್ಲ ಏನು ನಾವೇನು ಪುಕ್ಸಟ್ಟೆ ಅಲ್ಲ ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ ಆದರ್ಶಲ್ಲಿ ಇದೆ ಆದರ್ಶಲ್ಲಿ ಬೆಡ್ ಖಾಲಿ ಇದೆ ವಿಲ್ ಸೀ ಇಟ್ ನೋಡೋಣ ಅವರು ಆದರ್ಶಕ್ಕೆ ಹೋದ್ರು ಅಂತ ಹೇಳ್ತಾರೆ ಸರಿ ಎರಿಕ್ ಡೇಸ್ ಕಾಲ್ ಮಾಡಿದ್ರು ಗಲ್ಫ್ನಿಂದ ಸೌದಿ ಅರೇಬಿಯಾದಿಂದ ಅವರ ಪ್ರಶ್ನೆಗೆ ಪೂರಕವಾಗಿ ಕೇಳೋದಾದರೆ ಈಗ ಬಜ್ಪೆಯಲ್ಲಿ ಮೊದಲು ಟಿಕೆಟ್ ಮಾಡಿದವರೆಲ್ಲ ಬಂದಿಳಿತಾರೆ ಬಂದಿಳಿದ ಕೂಡಲೇ ನೀವು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಹಾಕ್ತೀರಿ ಹಾಕಿಕೊಂಡು ಇಲ್ಲಿ ಹೋಟೆಲ್ಗಿಲ್ಲಿ ಇಲ್ಲ ಅಂಥೇಳಿ ಮಣಿಪಾಲಕ್ಕೆ ಉಡುಪಿಗೆ ಎಲ್ಲ ತಂದದ್ದೆಲ್ಲ ಇದೆ ಆಮೇಲೆ ಪರ್ ಡೇ 1,000 ರೂಪಾಯಿ ಖರ್ಚು ಮಾಡ್ತೀರಿ ಮತ್ತು ಎಲ್ಲವೂ ಕೂಡ ಅವರಿಂದಲೇ ಬರೆಸ್ಕೊಳ್ತೀರಿ ಪಾಪ ಅವರ ಹತ್ರ ಹಣ ಇಲ್ಲದೆ ಯಾರ್ಯಾರ ಹತ್ರ ಬೇಡಿಕೊಂಡು ಟಿಕೆಟ್ ಮಾಡಿಕೊಂಡು ಬಂದಿರ್ತಾರೆ ಪುನಃ ಇದು ಟಾರ್ಚರ್ ಯಾಕೆ ಕೊಡ್ತೀರಿ ಅವರ ಮನೆಯಲ್ಲಿ ಯಾರು ಇದ್ದಾರೆ ಯಾರು ಇಲ್ಲ ಅಂತ ಹೇಳಿದರೆ ಹೋಮ್ ಕ್ವಾರಂಟೈನ್ ಅವ್ರು ಮಾಡ್ಬೋದಲ್ಲ ಸರ್ ಟಾರ್ಚರ್ ಅಲ್ಲ ಅದು ಅದು ಸಿಸ್ಟಮ್ ನಿಮಗೆ ಗೊತ್ತಿದೆ ಇವತ್ತು ನಾವು ಉಡುಪಿಯಲ್ಲಿ ಗ್ರೀನ್ ಝೋನಲ್ಲಿ ಇದ್ದವರು ಯಾವಾಗ ನಾವು ದುಬೈ ಬೊಂಬೈಯನ್ನು ಬಿಟ್ಟೇವೋ ನಾವು ಈ ಇಷ್ಟಕ್ಕೆ ಬಂದಿದ್ದೇವೆ ಸಿಸ್ಟಮ್ ಪಾಲನೆ ಮಾಡಲೇಬೇಕು ನೋಡಿ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ನೋಡಿ ಯಾರಾದರೂ ಬಡವರಿದ್ದರೆ ಮೊನ್ನೆ ನಾನು ಒಂದು ಪೇಷಂಟನ್ನು ಹಾಸ್ಟೆಲಿಗೆ ಹಾಕಿದೆ ಹಾಸ್ಟೆಲ್ ವ್ಯವಸ್ಥೆ ಇದೆ ಜನರಲ್ ನಮ್ಮದು ಫ್ರೀ ಹಾಸ್ಟೆಲ್ ಇದೆ ಅವರಿಗೆ ಈಗ ಹೋಟೆಲಲ್ಲಿನೂ ಹೋಟೆಲ್ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ 7 days ಮಾಡಬೇಕು ಫಾರಿನ್ ಅಲ್ಲ ನಾನು ಹಾಸ್ಟೆಲ್ಗೆ ಹೋಗ್ತೇನೆ ಅಂತ ಹೇಳಿದ್ರು ಕೂಡ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀವಿ ಈಗ ಏನಿಲ್ಲ ಇಲ್ಲ ಇಲ್ಲ ನೋಡಿ ಇನ್ಸ್ಟಿಟ್ಯೂಷನಲ್ ಆಪ್ಷನ್ ಅನ್ನು ಮೊದಲೇ ಕೊಡ್ತೀರಿ ಇನ್ಸ್ಟಿಟ್ಯೂಷನಲ್ ಇದೆ ಆದರೆ ಇನ್ಸ್ಟಿಟ್ಯೂಷನ್ ಯಾರು ಹೋಗಲ್ಲ ಯಾಕಂದ್ರೆ ಸ್ವಲ್ಪ ಶೇರಿಂಗ್ ಟಾಯ್ಲೆಟ್ಸ್ ಎಲ್ಲ ಇರ್ತದೆ ಅಂತ ಹೇಳುವ ಕಾರಣಕ್ಕೋಸ್ಕರ ಎಲ್ಲರೂ ಸೇಫ್ಟಿ ದೃಷ್ಟಿಯಿಂದ ಇದಕ್ಕೆ ಹೋಗ್ತಾರೆ ಇಲ್ಲಿ ಹೋಟೆಲಿಗೆ ಹೋಗ್ತಾರೆ ಮತ್ತೆ ಸಿಸ್ಟಮ್ ಅನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ರು ಮತ್ತೆ ನಾನೇ ವಿಶೇಷವಾಗಿ ಪ್ರಯತ್ನ ಮಾಡಿ ಎಲ್ಲ ಮಂತ್ರಿಗಳು ಎಲ್ಲರ ಹತ್ರ ಮಾತಾಡಿ ನಿಮ್ಮ ಡಾಕ್ಟರ್ ಸುಧಾಕರ್ ಇಲ್ಲಿ ಬಂದಾಗ ಶ್ರೀರಾಮುಲು ಬಂದಾಗ ನಮ್ಮ ಹೋಮ್ ಮಿನಿಸ್ಟರ್ ಬಂದಾಗ ಹೇಳಿ ಹೊರ ರಾಜ್ಯದಿಂದ ಬರುವವರಿಗೆ ಈಗ ಹೋಮ್ ಕ್ವಾರಂಟೈನ್ ವಿತ್ ಸೀಲ್ ಡೌನ್ ಮಾಡಿದ್ದು ನಂದೇ ಪ್ರಯತ್ನ ಒಂದು ಕರೆ ತಗೊಳ್ಳು ಹಲೋ 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 ನಮಸ್ತೆ ಹಲೋ 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 ಹೇಳಿ ಹಾ ನಮಸ್ಕಾರ ಸರ್ ನಮಸ್ತೆ ಹಾ ಇದು ಒಂದು ಹೌದು ಶಾಸನದೊಂದು ಗಂಡ ಮತ್ತೆ ಹೆಂಡತಿ ಸರ್ ತಾವು ಎಲ್ಲಿಂದ ಮಾತಾಡ್ತೀರಿ ಯಾರು ಮಾತಾಡ್ತೀರಿ ನಾನು ಜೋಸೆಫ್ ಅಂತ ಹೆಮ್ಮಾಡಿಯಿಂದ ಮಾತಾಡೋದು ಸರ್ ಕುಂದಾಪುರ ಹಾ ಹೇಳಿ ನಿಮ್ಮ ಸಮಸ್ಯೆ ಹೇಳಿ ಸಮಸ್ಯೆ ಅಂದ್ರೆ ಒಂದು ಶಾಸನದಿಂದ ನಮ್ಮ ರಿಲೇಷನ್ ಒಬ್ರು ಹಿಂದೂ ಜಾತಿಯವರವರು ಅವ್ರ ಗಂಡ ಮತ್ತೆ ಹೆಂಡತಿಗೆ ಟಿಎಂಪಿ ಹಾಸ್ಪಿಟಲ್ ಅಲ್ಲಿ ಕೊರೋನಾ ಉಂಟಂತ ಕರ್ಕೊಂಡು ಹೋಗಿದ್ದಾರೆ ಆದ್ರೆ ಗಂಡನಿಗೆ 12 ದಿವಸದಲ್ಲಿ ರಿಲೀಸ್ ಆಗಿದೆ ಹೆಂಡತಿಗೆ 24 days ಆಯ್ತು ಸರ್ ಕೊರೋನಾ ಇಲ್ಲ ಏನು ಇಲ್ಲ ಎಲ್ಲ ನೆಗೆಟಿವ್ ಅಂತ ಹೇಳ್ತಾ ಇದ್ದಾರೆ ಜ್ವರ ಮಾತ್ರ ಒಂದು ಸ್ವಲ್ಪ ಬಿಡ್ತದೆ ಬರ್ತದೆ ಆದ್ರೆ ಡಿಸ್ಚಾರ್ಜ್ ನಾನು ಹೇಳುದು ಕೇಳಿ ಒಂದ್ ನಿಮಿಷ ಕೇಳಿ ಸರ್ ಒಂದ್ ನಿಮಿಷ ನಾನು ಹೇಳುದು ಕೇಳಿ ನಾನು ರಘುಪತಿ ಭಟ್ರು ಮಾತಾಡ್ತಾ ಇದ್ದೇನೆ ಹೌದು ಸರ್ ಗೊತ್ತಾಯ್ತು ಈಗ ಗಂಡ ಹೆಂಡತಿಯನ್ನ ಟಿಎಂಎ ಪೈ ಕರ್ಕೊಂಡು ಹೋಗಿದಾರಾ ಇಬ್ರನ್ನು ಹೌದು ಸರ್ ನೋಡಿ ನಿಮ್ಗೆ ಒಂದು ಫಸ್ಟ್ ನಾನು ಉತ್ತರ ಹೇಳ್ತೇನೆ ಟಿಎಂಎ ಪೈ ಹಾಸ್ಪಿಟಲ್ಗೆ ಮಾರ್ಚ್ 22 ಯಾರನ್ನು ಪಾಸಿಟಿವ್ ಇಲ್ದಿರ ಕರ್ಕೊಂಡು ಹೋಗೋದಿಲ್ಲ ಅವನ ಪಾಸಿಟಿವ್ ರಿಪೋರ್ಟ್ ಇದ್ದವ್ರದ್ದು ಮಾತ್ರ ಕರ್ಕೊಂಡು ಅದರ ಅರ್ಥ ಅವ್ರ ಹೆಂಡತಿಯು ಪಾಸಿಟಿವ್ ಅಂತ ಅರ್ಥ ಗಂಡನನ್ನು 12 ದಿವಸದಲ್ಲಿ ಬಿಟ್ಟರು ಯಾಕೆಂದ್ರೆ ಅವರಿಗೆ ಸಿಂಟಮ್ಯಾಟಿಕ್ ಇಲ್ಲ ಇಲ್ಲಿ ಕೇಳಿ ಈಗದ ಸಿಸ್ಟಮ್ ಸಿಂಟಮ್ಯಾಟಿಕ್ ಇಲ್ಲದಿದ್ರೆ 11ನೇ ದಿವಸ 12ನೇ ದಿವಸದಲ್ಲಿ ರಿಲೀಸ್ ಕೊಡ್ತಾರೆ ಯಾವುದೇ ಟೆಸ್ಟ್ ಇಲ್ಲದೆ ಯಾರಿಗೆ ಸಿಂಪ್ಟಮ್ ಇದ್ರೆ ಸಿಂಪ್ಟಮ್ ಮುಗಿಯುವವರೆಗೆ ಅವರನ್ನು ಇಟ್ಕೊಳ್ತಾರೆ ಹಾಗಾಗಿ ನಿಮ್ಮ ಅವರ ಹೆಂಡತಿಗೆ ಸಿಂಪ್ಟಮ್ ಇರಬೇಕಂದ್ರೆ ಶೀತ ಮತ್ತೆ ಜ್ವರ ನೀವೇ ಹೇಳ್ತಿರಲ್ಲ ಜ್ವರ ಹಾಗಾಗಿ ಅವರನ್ನು ಅದು ಕ್ಲಿಯರ್ ಆಗುವವರೆಗೆ ಇಳಿಸ್ತಾರೆ ಸಿಂಪ್ಟಮೆಟಿಕ್ ಬರೇ ಒಂದು 24 ದಿವಸದವರೆಗೆ ಬರೇ ಒಂದು ಮಾತ್ರೆ ಕೊಡುದಂತೆ ಜ್ವರ ಬಿಟ್ಟ ಜ್ವರ ಮಾತ್ರೆ ಕೊಟ್ಟ ಮೇಲೆ ಜ್ವರ ಬಿಡ್ತದೆ ಸರ್ ಮತ್ತೆ ಏನ್ ಮಾಡ್ಬೇಕು ಕೋವಿಡ್ಗೆ ಬೇರೆ ಮದ್ದೇ ಇಲ್ಲ ಈಗ ಅಲ್ಲ ಕಷಾಯ ಮಾಡಿ ಒಂದು ಜ್ವರ ಗುಣ ಮಾಡ್ಕೊಳ್ತೇವೆ ಏನು ಜ್ವರ ಇಲ್ಲ ಅಲ್ಲ ಸರ್ ಜಸ್ಟ್ ಜ್ವರ ಬರುದು ಸರ್ ಒಂದು ಕೋವಿಡ್ ನಲ್ಲಿ ಅಷ್ಟೇ ಬರುದು ಕೋವಿಡ್ ಅಲ್ಲಿ ಮತ್ತೇನು ಮದ್ದೆ ಇಲ್ಲ ಗೊತ್ತಾಯ್ತಾ ಅಂದ್ರೆ ನಿಮ್ಮ ನಿಮ್ಮ ಅವರ ಯಾರು ಲೇಡಿ ಇದಾರ ಹೆಂಗಸಿಗೆ ಸಿಂಪ್ಟಮ್ಯಾಟಿಕ್ ಇದ್ದದ್ರಿಂದ ಸಿಂಪ್ಟಮ್ಯಾಟಿಕ್ ಸ್ಪ್ರೆಡ್ ಆಗ್ತದೆ ಅದಕ್ಕೋಸ್ಕರ ಅವರನ್ನು ಬಿಡ್ತಾ ಇಲ್ಲ ಅಷ್ಟೇ ನಿಮ್ಮ ಹುಡುಗರಿಗೆ ಆ ಗಂಡಸಿಗೆ ಸಿಂಪ್ಟಮೆಟಿಕ್ ಇಲ್ಲ ಅವರು ನೆಗೆಟಿವ್ ಬರಲಿಲ್ಲ ಈಗ ರಿಪೋರ್ಟ್ ತೆಗಲ್ಲ 10ನೇ ದಿವಸದ ನಂತರ ಅವನಿಗೆ ಸಿಂಪ್ಟಮ್ ಇಲ್ಲದೆ 3-4 ದಿವಸ ಆಗಿದ್ರೆ ಅವನು ಬಿಟ್ಟು ಬಿಡ್ತಾರೆ ಅಂದ್ರೆ ಅವನಿಗೆ ಆಮೇಲೆ ಸ್ಪ್ರೆಡ್ ಆಗುದಿಲ್ಲ ಸಿಂಪ್ಟಮೆಟಿಕ್ ಇದ್ರೆ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ಕೊಂಡು ಸಿಂಪ್ಟಮೆಟಿಕ್ ಇದ್ದವ್ರನ್ನ ಇಟ್ಕೊಳ್ತಾರೆ ಅಷ್ಟೇ ಸಮಸ್ಯೆ ಸರಿ ಇದೆಯಾ ಸರಿ 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 ಯಾಕೆಂದರೆ ಇದೆಲ್ಲ ಮಿತ್ಸ್ಗಳು ಅಂದರೆ ನಾವು ಒಬ್ಬರಿಂದೊಬ್ಬರು ಮಾತನಾಡುವಾಗ ಇಂಥ ಸಮಸ್ಯೆಗಳು ಬಂದು ಜನರು ಏನೋ ಮಾತನಾಡ್ಕೊಳ್ತಾರೆ ಈಗ ತಾವು ಹೇಳಿದ ಹಾಗೆ 24 ದಿವಸ ಆಯಿತು ಗಂಡನನ್ನು 12 ದಿವಸಗಳಲ್ಲಿ ಬಿಟ್ಟರು ಬಹುಶಃ ಪ್ರೈವೇಟ್ನಲ್ಲಿ ಇಟ್ಕೊಂಡು ಹಣ ಮಾಡ್ತಾರೆ ಅಂತ ಹೇಳಿ ಅಲ್ವಾ ಇದರ ಬಗ್ಗೆ ತಾವು ಆಗ ಕೂಡ ಹೇಳಿದಿರಿ ಸರ್ಕಾರ ಸೂಚಿಸಿದಂಥ ಎಲ್ಲ ಈ ಇದಗಳನ್ನು ಪ್ರಿಕಾಷನ್ಸ್ಗಳನ್ನು ಫಾಲೋ ಮಾಡಿದರೆ ನಮ್ಮ ಈ ಕೋವಿಡನ್ನು ಸಮುದಾಯಕ್ಕೆ ತಲುಪುವುದನ್ನು ನಿಲ್ಲಿಸಬಹುದು ನಾವು ನಮ್ಮ ಗ್ರೀನ್ ಝೋನ್ ನಲ್ಲಿ ಇದ್ದಂತ ಉಡುಪಿ. ಸರಿ, ನಾವು ಅದೇ ಪ್ರಶ್ನೆಗೆ ಬರ್ತೇನೆ. ಅವರು ಹೇಳುವಾಗ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಸರ್, KSRTC ಬಸ್ಸಿಗೆ ಹತ್ತುವಾಗ ಇಷ್ಟು ರೇಟ್ ಅಂತ ಫಿಕ್ಸ್ ಮಾಡ್ತಾರೆ. ಮತ್ತು ಇಲ್ಲಿ ಬರುವಾಗ ಒಂದೊಂದು ರೂಮ್ನಲ್ಲಿ ಮೂರು ಮಂದಿಗೆ ಹಾಕಿಕೊಂಡು ನೀರಿಗೂ ಹಣ, ಹಣಕ್ಕೂ ಅದು ಚಾಕು ಹಣ, ಇದೆಲ್ಲ ಪುನಃ ಎಕ್ಸ್ಟ್ರಾ ಹಣ ಪಡೀತಾರೆ. ಯಾಕೆಂದರೆ ಅವ್ರ ಹತ್ರ ಹಣವೇ ಇಲ್ಲ, ಎಲ್ಲಿಯೋ ಕ್ಯಾಂಪಿನಲ್ಲಿ ಅವರಲ್ಲಿ ಇದ್ದವರೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಒಂದು ಸ್ವಲ್ಪ ನಾನು ಭಾಳ ಕ್ಲಿಯರಾಗಿ ಹೇಳ್ತೇನೆ. ಹೋಟೆಲ್ ವ್ಯವಸ್ಥೆ ಅದು ಅವರ ಖಾಸಗಿ ವ್ಯವಸ್ಥೆ, ನಮ್ಮದಲ್ಲ. ಆದರೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ಇಲ್ಲದಿದ್ದರೆ ನಾವು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ನಮ್ಮ ಕುಕ್ಕಿಕಟ್ಟೆಯ ಹಾಸ್ಟೆಲಲ್ಲಿ ಇವತ್ತಿಗೂ ಇದೆ, ಇವತ್ತಿಗೂ ಕೆಲವರಿದ್ದಾರೆ. ಯಾರಿಗೆ ಹಣ ಇಲ್ಲ ಅವರು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಸರ್ಕಾರದ ವತಿಯಿಂದ ಆಗೋದಕ್ಕೆ ನಾವು ಫ್ರೀಯಾಗಿ ಮಾಡ್ತೇವೆ. ಊಟ, ತಿಂಡಿ, ಕಾಫಿ, ಅವರಿಗೆ ಉಳಿಯೋದು ಎಲ್ಲ ವ್ಯವಸ್ಥೆ ಫ್ರೀ ಇದೆ 7 ದಿವಸ. ಯಾರಿಗೆ ಅಲ್ಲಿ ಮಾತ್ರ ನಿಮಗೆ ಟಾಯ್ಲೆಟ್ಸ್ ಎಲ್ಲ ಶೇರಿಂಗ್ ಇರ್ತದೆ, ಇದಿರ್ತದೆ. ಹಾಗಾಗಿ ಹೆಚ್ಚಿನವರು ಅಟ್ಯಾಚ್ಡ್ ರೂಮ್ ಅಂತ ಇಲ್ಲ, ಅಟ್ಯಾಚ್ಡ್ ರೂಮ್ ಹಾಸ್ಟೆಲ್ ಅದು. ಹಾಗಾಗಿ ಹೆಚ್ಚಿನವರು ಹೋಟೆಲಿಗೆ ಹೋಗ್ತಾರೆ. ಹೋಟೆಲಿಗೆ 900 ರೂಪಾಯಿ 1000ಕ್ಕೆ ಹೋಗ್ತಾರೆ. ಊಟದ ಬಿಲ್ ಎಲ್ಲ ಅವರೇ ಕೊಡಬೇಕು, ಅದು ಸಿಸ್ಟಮ್ ಅಷ್ಟೇ, ಅದರಲ್ಲಿ ಏನು ಮಾಡಲಿಕ್ಕಾಗಲ್ಲ. ಅದು ಅವರು ಅದಕ್ಕೆ ಬೇರಾಗಬೇಕು. ಇನ್ನು ಸ್ಪೆಷಲ್ ಆಗಿ 60 ವರ್ಷದ ಮೇಲೆ ಅವರಿದ್ದರೆ, ಅಥವಾ ಸಣ್ಣ ಮಕ್ಕಳಿದ್ದರೆ, ಅಥವಾ ಗರ್ಭಿಣಿ ಇದ್ದರೆ, ಅವರಿಗೆ ನಾವು ಇಮಿಡಿಯೇಟ್ ಒಂದೇ ದಿವಸದಲ್ಲಿ ಅವರ ಟೆಸ್ಟ್ ಮಾಡಿ, ಯಾವುದು ಸ್ವಾಪ್ ಟೆಸ್ಟ್ ಮಾಡಿ ನೆಗೆಟಿವ್ ಬಂದರೆ ಇಮಿಡಿಯೇಟ್ ಮನೆಗೆ ಬಿಡ್ತೇವೆ. 1 ವಾರವೂ ಕಾಯೋದಿಲ್ಲ ಅವರು. ಇವರನ್ನು ಕೂಡ ಹಾಗೆ ಮಾಡ್ಬೋದಲ್ಲ, ಯಾರನ್ನು ಉಳಿದ ಪ್ರಯಾಣಿಕರನ್ನು ಕೂಡ ಸ್ವಾಬ್ ಟೆಸ್ಟ್ ಮಾಡ್ಕೊಂಡು ಕಳಿಸಬಹುದಲ್ಲ, ಹೋಮ್ ಕ್ವಾರಂಟೈನ್. ತಾವೇ ಹೋಮ್ ಕ್ವಾರಂಟೈನ್ ಅಲ್ಲಲ್ಲ, ಅದೇನು ಅಂದರೆ ಎಲ್ರಿಗೂ ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದೊಂದು ಸ್ಪೆಷಲ್ ಕೇಸ್ ಅಂತ ಮಾಡೋದು. ನೋಡಿ, ಈಗ ಅವರು ಫ್ಲೈಟಲ್ಲಿ ಬಂದಿರ್ತಾರೆ, ಅವರಿಗೆ ಬರುವಾಗ ದಾರಿಯಲ್ಲಿ ಸೋಂಕು ತಗಲಿರ್ತದೆ, ಯಾರೋ ಕೋ ಟ್ರಾವೆಲರ್ಸಿಂದ. ಇಲ್ಲಿ ಬಂದು 1 ದಿವಸ 2 ದಿವಸ ಟೆಸ್ಟ್ ಮಾಡುವಾಗ ಅದು ಸಿಗೋದಿಲ್ಲ, ಪಾಸಿಟಿವ್ ಇರ್ತದೆ, ನೆಗೆಟಿವ್ ಬರ್ತದೆ, ಮತ್ತೆ 3-4 ದಿವಸದ ಮೇಲೆ ಬರ್ತದೆ, ಆಮೇಲೆ ಹೋಗಿ ಸ್ಪ್ರೆಡ್ ಆಗ್ತದೆ. ಅದಕ್ಕೆ 7 ಡೇಸ್ ಅವರನ್ನು ಕ್ವಾರಂಟೈನ್ ಇಡೋದು, ಆಮೇಲೆ 14 ದಿವಸ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್. ಇದೆಲ್ಲ ಏನು ಗೊತ್ತಾ, ನಾನು ಅಥವಾ DC ಅವ್ರು ಕೂತ್ಕೊಂಡು ಮಾಡಿದ್ದಲ್ಲ. ಇದು ನಿಮ್ಮ ಸೆಂಟ್ರಲ್ ಲೆವೆಲಲ್ಲಿ ಭಾಳ ಟೆಕ್ನಿಕಲ್, ತುಂಬ ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳೆಲ್ಲ ಕೂತ್ಕೊಂಡು ಗೈಡ್ಲೈನ್ಸ್ಗಳನ್ನು ಮಾಡೋದು. ಇಲ್ಲಿ ರಾಜ್ಯದಲ್ಲಿ ಈಗ ಜಿಲ್ಲೆಯಲ್ಲೂ ನಾವು ಕೆಲವು ಡಾಕ್ಟರ್ಸ್ಗಳನ್ನು ಇಟ್ಕೊಂಡಿದ್ದೇವೆ. ಸೊ ಅವರದ್ದೆಲ್ಲ ಏನು ಗೈಡ್ಲೈನ್ಸ್ಗಳು ಆಗಾಗ ಚೇಂಜ್ ಆಗ್ತದೆ, ಆ ಪ್ರಕಾರ ಮಾಡೋದು. ಅದಕ್ಕೆ ಇದು ಕಷ್ಟದ ಕಾಲ. ನೀವು ಹೇಳಿದಾಗೆ ಬಡತನದಲ್ಲಿ ಬಂದಿದ್ದಾರೆ, ಕಷ್ಟದ ಕಾಲದಲ್ಲಿ ಇನ್ನೊಂದು ಸ್ವಲ್ಪ ಕಷ್ಟ, ಅದಕ್ಕೆ ಏನು ಮಾಡಲಿಕ್ಕಾಗಲ್ಲ. ಅದು ನಾವು ಜಿಲ್ಲೆಯ ಗಡಿ ಬಂದ್ ಮಾಡಿದರೆ ಎಷ್ಟು ಸಮಯ ಇರುತ್ತೆ? ಇದು ಈಗದ ಮಟ್ಟಿಗೆ 14 ದಿವಸ ಅಂತ ನಾವು ಯೋಚನೆ ಮಾಡಿದ್ದೇವೆ. ಮತ್ತೆ ನೋಡಬೇಕು, ಮುಂದೆ ನಮ್ಮ ಬರುವಂಥ ಇವರ ಸಂಖ್ಯೆ ನೋಡಿಕೊಂಡು ಮತ್ತೆ ಮತ್ತೆ ಏನಾದ್ರು ಬೇರೆ ಸಿಸ್ಟಮ್ಗಳನ್ನು ಮಾಡ್ಬೋದು. ಸರಿ, ಒಂದು ಕರೆ ಇದೆ. ಹಲೋ 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 ನಾನು ಕಟ್ಪಾಡಿನ ಮಾಬಲ್ ಅಂತ ಮಾತಾಡೋದು. ಹೇಳಿ ಸರ್, ಹೇಳಿ ಸರ್. ಮಾಬಲ್ ಸರ್, ಸ್ವಲ್ಪ ಶಾಸಕರ ಮಾತಾಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ಹೇಳಿ ಸರ್. ಶಾಸಕರ ನಮಸ್ಕಾರ. ಕಟ್ಪಾಡಿಂದ ಮಾಬಲ್. ನಮಸ್ಕಾರ ಸರ್. ನಮಸ್ಕಾರ. ಈಗ ಮಳೆ ಟೈಮ್ ಅಲ್ವಾ ಸರ್, ಈಗ ಮೆಡಿಕಲ್ಗೆ ಹೋದ್ರೆ ಅಲ್ಲಿ ಯಾವ್ದು ಟ್ಯಾಬ್ಲೆಟ್ ಅಥವಾ ಮದ್ದು ಏನು ಕೊಡುದಿಲ್ಲ. ಕೆಮ್ಮ ಬಂತು, ಜ್ವರ ಬಂತು, ಫೀವರ್ ಎಲ್ಲ ಬರ್ತಾ ಇರ್ತದೆ ಈ ಮಳೆಗಾಲದಲ್ಲಿ. ಹೌದು, ಪ್ಯಾರಾಸಿಟಮಲ್ ಕೊಡ್ತಾರೆ, ಬಟ್ ನಿಮ್ಮ ಇನ್ಫಾರ್ಮೇಶನ್ ತಕೊಂಡು ಕೊಡ್ತಾರೆ ಕಾಣಬೇಕು. ಇಲ್ಲ ಸರ್, ಏನ್ ಕೊಡುದಿಲ್ಲ ಅವರೆಲ್ಲ. ಎಲ್ಲಿ ಮೆಡಿಕಲ್ ಹೋದ್ರು ಕೂಡ ಒಂದು ಟ್ಯಾಬ್ಲೆಟ್ ಕೊಡುದಿಲ್ಲ, ಕಫ್ ಸಿರಪ್ ಕೊಡುದಿಲ್ಲ, ಪ್ಯಾರಾಸಿಟಮಲ್ ಮಾತ್ರೆಗಳು ಸಿಗ್ತಾ ಇಲ್ಲ. ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ, ಕೊಡ್ತಾರೆ ಅವರು. ಸರ್ಕಾರಿ ಆಸ್ಪತ್ರೆ ಹೋದ್ರೆ ತುಂಬಾ ಅಲ್ಲ. ನೋಡಿ ನೋಡಿ, ಇದೆ. ಅದಕ್ಕೋಸ್ಕರ ಶಾಸಕರನ್ನ ನಾವು ಸ್ಟುಡಿಯೋ ಕರೆದಿದ್ದೇವೆ. ನಿಮ್ಮ ಏನು ಸಂದೇಹಗಳುಂಟು ನೇರವಾಗಿ ಅವ್ರಿಗೆ ಹೇಳಿ. ಹೌದಾ ಸರ್, ಒಂದೇನು ಅಂದ್ರೆ, ಈಗ ಅಂಥದ್ದು ಯಾರಿಗಾರು ಸಮಸ್ಯೆ ಇದ್ರೆ ನಮ್ಮ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಫೀವರ್ ಕ್ಲಿನಿಕ್ ಅಂತಿದೆ. ಅದಕ್ಕೆ ಹೊರಗಿಂದಲೇ ಪ್ರತ್ಯೇಕವಾಗಿ ಮಾಡಿದ್ದೇವೆ. ಅಲ್ಲಿ ಡಾಕ್ಟರ್ಸ್ ಕೂತ್ಕೊಳ್ತಾರೆ, ಇದೆಲ್ಲ ಮಾಡ್ತಾರೆ. ಮತ್ತು ನನಗೆ ಗೊತ್ತಿಲ್ಲ, ನನಗೆ ಅಷ್ಟು ಕಡೆಗೆ ನನ್ನ ಮಾಹಿತಿ ಇಲ್ಲದೇ ಇರ್ಬೋದು. ಮೆಡಿಕಲ್ ಅಲ್ಲಿ ಪ್ಯಾರಾಸಿಟಮಾಲ್ ಕೊಡ್ತಾ ಇಲ್ಲ ಅಲ್ಲಲ್ಲ, ಜ್ವರಕ್ಕೆ ಇದಕ್ಕೆ ಬೇಕಾದಂಥ ಮದ್ದುಗಳನ್ನು ಕೊಟ್ಟು ಇನ್ಫಾರ್ಮೇಷನನ್ನು ಕೊಡ್ತಾರೆ ಅಂತ ನನ್ನ. ಪ್ಯಾರಾಸಿಟಮಾಲ್ ಮಾತ್ರೆಗಳನ್ನು ಕೊಡ್ತಾ ಇಲ್ಲ ಅಂದ್ರೆ ಡಾಕ್ಟರ್ಸ್ ಹತ್ರ ಹೋಗಿ ಮಾಡಿ ಅಂತ ಹೇಳಿ. ಪ್ರೈವೇಟ್ ಡಾಕ್ಟರ್ಸ್ ಗಳು ಇದ್ದಾರೆ, ಅವರು ರೆಫರ್ ಮಾಡಿ ಕೊಟ್ಟರೆ ಅವರ ರೆಫರ್ ಇದ್ರೆ ಕೊಡ್ತಾರೆ, ಡೈರೆಕ್ಟ್ ಆಗಿ ಕೊಡಲ್ಲ. ಯಾಕಂದ್ರೆ ನಾಳೆ ಕೋವಿಡ್ ಬಂತು ಅಂತ ಇರ್ಬೋದು. ನನಗೆ ಅದರ ಮಾಹಿತಿ ಇಲ್ಲ, ಬಟ್ ನಾನು ಅದರ ಬಗ್ಗೆ ಎಂಕ್ವೈರಿ ಮಾಡ್ತೇನೆ, ಏನು ಅಂತ, ಯಾಕೆ. ನಾನು ಹೊರ ಜಿಲ್ಲೆಗಳ ಬಗ್ಗೆ ಮಾತಾಡ್ತಿದ್ದೆ. ಈಗ PUCಯದ್ದು ರಿಸಲ್ಟ್ ಬಂದಿದೆ, ಉಡುಪಿ ಜಿಲ್ಲೆ ಫಸ್ಟ್ ಬಂದಿದೆ. ಈಗ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಸ್ಗಳು ಪ್ರಾರಂಭವಾಗಿದೆ. ಈಗ ನಮ್ಮ ಮಣಿಪಾಲ, ಉಡುಪಿ ಅಂತ ಹೇಳಿದರೆ ಶಿಕ್ಷಣದ ಕಾಶಿ ಇದ್ದ ಹಾಗೆ. ಈಗ ಅಡ್ಮಿಷನ್ಸ್ಗಳು ಪ್ರಾರಂಭವಾಗಿದೆ. ನೀವು ಗಡಿಗಳನ್ನು ಬಂದ್ ಮಾಡಿದಿರಿ, ಏನಾದರೂ ವಿಶೇಷ ರಿಯಾಯಿತಿ ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಉಂಟಾ? ಅಲ್ಲ ಸ್ಟೂಡೆಂಟ್ಸ್ಗಳಿಗೆ ಈಗ ಯಾವುದು ಡಿಗ್ರಿ ಕಾಲೇಜಸ್ಗಳು ಯಾವುದು ಸ್ಟಾರ್ಟ್ ಆಗುವಂತ ಸೂಚನೆಗಳು ಬಂದಿದೆ? ಅಡ್ಮಿಷನ್ಸ್ ಪ್ರಾರಂಭ ಆಗಿದೆ. ಅಡ್ಮಿಷನ್ಸ್ ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ದಾರೆ ಎಲ್ಲವೂ. ಯಾರು ಈಗ ಈಗ ಮಣಿಪಾಲದವರದ್ದು ಅಡ್ಮಿಷನ್ಸ್ ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ತಗೊಂಡು ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ದಾರೆ. ಖಾಸಗಿ ಕಾಲೇಜುಗಳೆಲ್ಲ ಇಂಟರ್ ಡಿಸ್ಟ್ರಿಕ್ಟೇ ಇರ್ತದಲ್ಲ ನೋಡಿ. ಇದೇನು ಅಂದ್ರೆ ವರ್ಷಕ್ಕಿಂತ ಬೆಟರ್ ಮಾಡಿದ್ ನಾವು, ವರ್ಷಕ್ಕಿಂತ ಬೆಟರ್. ಒಂದು ಕರೆ ಇದೆ ತಗೊಳ್ಳುವ. ಹಲೋ ಹಲೋ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ದಯವಿಟ್ಟು. ಹಲೋ ಹಲೋ ಹೇಳಿ. ನಮಸ್ತೆ ಅವರೇ. ನಮಸ್ತೆ. ವಾಲ್ಯೂಮ್ ಕಡಿಮೆ ಮಾಡಿ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಓಕೆ 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 ಸರ್, ನನ್ನ ಪ್ರಶ್ನೆ ಏನಂದ್ರೆ, ಹಲೋ ಹಲೋ ಹೇಳಿ. ನಾನು ಕೊಕ್ಕರ್ಣಿಯಿಂದ ಫೋನ್ ಮಾಡ್ತಾ ಇರೋದು. ಹೇಳಿ ಹೆಸರು. ನನ್ನ ಹೆಸರು ಹರಿಶೆಟ್ಟಿ ಅಂತ. ನಾನು ರಘುಪತಿ ಭಟ್ರು ಯಾರು ಅಂತಾನೆ ಗೊತ್ತಿಲ್ಲ. ನಾನು ಅವ್ರಿಗೆ ಫೋನ್ ಅಲ್ಲಿ ಮಾತಾಡಿದ್ಕೆ ನನಗೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿ TN ಪೈಗೆ ಅವರೇ ಸಮೇತ ನನಗೆ ಫೋನ್ ಮಾಡಿ ಕೋವಿಡ್-19ಗೆ ನನಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಬೆಂಗಳೂರಿಂದ ಬಂದಿದ್ದೆ. ನಾನು ಈಗ ಲೈವ್ ನೋಡಿದೆ ನಿಮ್ ಟಿವಿ ಇದನ್ನ, ಅದಕ್ಕೆ ನಾನೇ ಫೋನ್ ಮಾಡಿದೆ ನಾನು ಹೇಳೋಣ ಅಂತ. ನಂಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಒಬ್ಬ ಇವರು ಮಂತ್ರಿಯಾಗಿ ಶಾಸಕನಾಗಿ ಅಲ್ಲ, ಒಬ್ರು MLA ಆಗಿ ಅವರು ನಮ್ಮ ಮಾಡಿದಂತ ತುಂಬಾ ಸಪೋರ್ಟ್ ಇದೆಯಲ್ಲ, ನಮ್ಗೆ ಅರ್ಧ ಜೀವ ಬಂತು. ಎಲ್ಲಿಂದ ಬಂದ್ರಿ, ಯಾವಾಗ ಬಂದ್ರಿ, ಎಲ್ಲಿ ಇದ್ರಿ? ನಾವು ಬೆಂಗಳೂರಿಂದ ಬಂದು, ನಾವು 14ನೇ ತಾರೀಕು ಬೆಂಗಳೂರಿಂದ ಬಂದ್ರ ಮೇಲೆ ನಮಗ್ ಬಂದಿದ್ ಮಾರನೇ ದಿನನೇ ನಮ್ಗೆ ಒಂದ್ ಸ್ವಲ್ಪ ಸಿಂಟಮ್ಸ್ ಏನೋ ಒಂದ್ ಸ್ವಲ್ಪ ಜ್ವರ ಬರಂಗ್ ಗೊತ್ತಾಯ್ತು. ಬಂದ್ರ ಮೇಲೆ ಅವಾಗ ಏನಾಯ್ತು, ಹುಷಾರಿಲ್ದಂಗ ಆಯ್ತು, ರುಚಿ ಗೊತ್ತಿಲ್ದಂಗ ಆಯ್ತು. ಇಮಿಡಿಯೇಟ್ ಆಗಿ ನಾನು ಸಾರ್ಗೆ ಫೋನ್ ಮಾಡಿದೆ, ಸರ್ ನನಗೆ ಹಿಂಗಾಗಿದೆ, ಈ ತರ ತೊಂದರೆ ಇದೆ ಅಂತ. ಪಾಪ ನಾನು ಯಾರು ಅಂತ ನೋಡ್ದೆ, ರಘುಪತಿ ಭಟ್ರು ಪಾಪ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿ ನನಗೆ ಧೈರ್ಯ ತುಂಬಿಸಿ, ಮತ್ತೆ ನೀವು ಯಾವ ಆಸ್ಪತ್ರೆಗೆ ಹೋಗ್ತೀರಾ ಅಂತ ಹೇಳಿ ಇಮಿಡಿಯೇಟ್ ಆಗಿ ನನಗೆ ಶಿಫ್ಟ್ ಮಾಡಿ ಇವತ್ತು 30-40% ನಾನು ಹುಷಾರಾಗಿದ್ದೀನಿ ಸರ್. TN ಪೈ ಅಲ್ಲಿ ಇದ್ದೀನಿ ನಾನು ಈಗಲೂ ಇದ್ದಾರೆ ಪ್ರೆಸೆಂಟ್. ಅದಕ್ಕೆ ಕಾರಣ. ಹಲೋ ಸರ್, ಯಾರು ಇದ್ದಾರೆ? ಇದ್ದೇನೆ, ಕೇಳ್ತಾ ಇದ್ದೇನೆ ಹರೀಶ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ತಾಯಿಯವ್ರಿಗೂ ಪಾಸಿಟಿವ್ ಬಂದಿದೆ, ತಿರ್ಗಾ ಅವ್ರನ್ನ ಇದಕ್ಕೆ ಶಿಫ್ಟ್ ಮಾಡಿಸಿದ್ದಾರೆ KMC. ಯಾರೇನ್ ಹೇಳ್ತಾರೆ ಗೊತ್ತಿಲ್ಲ ಸರ್, ಎಲ್ಲಾ ಇದ್ರಲ್ಲಿ ಇದೆಯಲ್ಲ. ಅವರು ಬೆಳಗ್ಗೆಯಿಂದ ಸಾಯಂಕಾಲದವರು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಜನರಲ್ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅಂತ ಮೇಲೆ ನಮಗ್ ಸಿಗೋದು ತುಂಬಾ ಅಪರೂಪ ಸರ್. ಇವನ್ ಗ್ರೇಟ್ ಜಾಬ್ ಸರ್ ಟು ರಘುಪತಿ ಭಟ್ರು, ಸೆಲ್ಯೂಟ್ ಮಾಡ್ಬೇಕು ಸರ್. ಯಾಕಂದ್ರೆ ಅವ್ರು ಇದ್ ಮಾಡ್ಲಿಲ್ಲ ಅಂತಿದ್ರೆ ನಮ್ಗೆ ಒಂದ್ ಸ್ವಲ್ಪ ಅನ್ಕಾನ್ಶಿಯಸ್ ಆಗ್ತಿತ್ತು, ಭಯ ಆಗ್ತಿತ್ತು, ತುಂಬಾ ಟೆನ್ಷನ್ ಇದ್ರು. ಹೌದೌದೌದು, ಅವರು ಹರೀಶ್ ಶೆಟ್ಟರು ತುಂಬಾ ಟೆನ್ಷನ್ ಇದ್ರಲ್ಲ, ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀರಲ್ಲ? ಯಾ ಸರ್, ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ನಾನು ಯಾಕಂದ್ರೆ ಲೈವ್ ಅಲ್ಲಿ ಯಾರ್ಯಾರು ಏನೋ ಹೇಳ್ತಾ ಇದ್ರು, ತಪ್ಪು ಮಾಹಿತಿ ಹೇಳ್ತಾ ಇದ್ರು ಸರ್, ತಪ್ಪದು. ಯಾಕಂದ್ರೆ ರಘುಪತಿ ಭಟ್ರು 100% ವರ್ಕ್ ಮಾಡಿದ್ದಾರೆ. ನಾನು ಮಾಧ್ಯಮದಲ್ಲಿ ಅದನ್ನ ಹೇಳಿದ್ದು, ಕೋವಿಡ್ ಬಂದ್ಕೊಳ್ಳೆ ಬಹಳ ಭಯ ಆಗಿಬಿಡ್ಬಿಡಿ ನೀವೆಲ್ಲ ಭಯ ಆದಾಗೆ. ಏನಿಲ್ಲ, ಇದು ಸಿಂಪ್ಟಮ್ ಒಂದ್ 2-3-4 ದಿವಸ ಸರಿ ಆಗ್ತದೆ ಅಂತ ವೀಕ್ಷಕರಿಗೆ ಹೇಳ್ತಾ ಇದ್ದೆ. ನೀವು ಹೇಳಿದ್ದು ಒಳ್ಳೇದಾಯ್ತದ. ಅದಕ್ಕೆ ನಾನು ಅವ್ರ ಹತ್ರ ಹಿಸ್ಟ್ರಿ ಕೇಳಿದೆ. ಅವ್ರ ಪಾಪ ತುಂಬಾ ಭಯಭೀತರಾಗಿತ್ತು. ಅಂದ್ರೆ ಹಾಗಲ್ಲ, ಆಗುವಂತ ಸ್ವಭಾವ ಎಲ್ರಿಗೂ ಆಗ್ತದೆ. ನನಗೆ ತುಂಬಾ ದಿವಸಕ್ಕೆ ಎಲ್ಲರೂ ಫೋನ್ ಮಾಡ್ತಾರೆ, ನಾನು ಹೀಗೆ ಇದು ಮಾಡ್ತಾ ಇದ್ದಾರೆ ಅಂದ್ರೆ. ಅವರಿಗೆ TM ಪೈ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ, ಅವ್ರ ತಾಯಿಗೆ ಇವತ್ತು ಪಾಸಿಟಿವ್ ಬಂತು. ಈ ಭಯ ಅರ್ಧ ನಮ್ಮ ಕನ್ನಡ ಚಾನೆಲ್ಗಳು, ನ್ಯೂಸ್ ಚಾನೆಲ್ಗಳು ತಾವು ಸರ್ಕಾರದಿಂದ ಯಾಕೆ ಆದೇಶ ಕೊಡುದಿಲ್ಲ ನೋಡಿ ಈ ರೀತಿಯಲ್ಲಿ ಮಾಧ್ಯಮಗಳಿಗೆ? ಕೊರೋನಾ ರಾಣ ಕಹಳೆ ಇಂಥದೆಲ್ಲ ಕರಾವಳಿಯಲ್ಲಿ ಇದು ಅಂತ ಏನಿದೆ ಅಲ್ಲಲ್ಲ ನಾನು ಹೇಳುವಂತ. ಆದ್ರೆ ನೋಡಿ, ಮಾಧ್ಯಮದಿಂದ ಎರಡು ಆಗಿದೆ. ಒಂದನೇದು ಭಯ ಆಗಿದೆ, ಎರಡನೇದು ಜಾಗೃತಿ ಆಗಿದೆ. ಜನ ಸ್ವಲ್ಪ ಅದು ಇದೆ, ನಾನು ಇಲ್ಲ ಹೇಳಲ್ಲ. ಆದ್ರೆ ಜನರನ್ನ ಜಾಗೃತಿ ಭಯ ಬಿಟ್ಟು ಮಾಡಿಸ್ಬಾರ್ದು. ಆಗ ಏನಾಗ್ತದೆ, ಈ ಕೊರೋನಾ ಬರದೇ ಇದ್ದವರಿಗೆ ಇದನ್ನ ಪ್ರಯೋಜನ ಆಗ್ತದೆ, ಸ್ವಲ್ಪ ಜಾಗೃತಿ ಆಗ್ತಾರೆ, ತಿರುಗುದೆಲ್ಲ. ಆದರೆ ಕೊರೋನಾ ಬಂದವರು ತುಂಬ ಅಪ್ಸೆಟ್ ಆಗ್ತಾರೆ. ಇದು ಎರಡು. ಇದರಲ್ಲಿ ಕೊರೋನಾ ಬರುವವ್ರದ್ದು ಭಾರಿ ರಿಸ್ಕ್. ಬಂದ ಮೇಲೆ ಅವರೊಮ್ಮೆ ಅಪ್ಸೆಟ್ ಆಗಿ ಹೋಗ್ತಾರೆ. ನಾನು ಎಷ್ಟೋ ಈಗ ಹರೀಶ್ ಶೆಟ್ಟಿ ಅಂತ ಈಗ ಫೋನ್ ಮಾಡಿದ್ರಲ್ಲ, ಪಾಪ ಅವ್ರೇನೋ ಲೈವ್ ನೋಡಿ, ಅವರನ್ನು ಸೇರಿದಂತೆ ರೆಸ್ಪಿರೇಟ್ ಇನ್ನಿಲ್ಲ ನನ್ನ ಜೀವನ ಅಂತ ಪಾಪ ಯೋಚನೆ ಮಾಡಿದ್ರು. ಎಷ್ಟು ಜಾಗೃತಿ ಕೊಟ್ಟರು, ಕಡೆಗೆ ನಾನು ಮಾತಾಡಿದೆ ಅವರಿಗೆ ಧೈರ್ಯ ತುಂಬ. ಏನೂ ಆಗಲ್ಲಪ್ಪ, ನಂದು ಜವಾಬ್ದಾರಿ. ಕಡೆಗೆ TM ಪೈಗೆ ಶಿಫ್ಟ್ ಮಾಡಿಸಿ, ಅವ್ರ ತಾಯಿ ಪಾಪ ಇವತ್ತು ಪಾಸಿಟಿವ್ ಆಯಿತು. ಅವರನ್ನು ಈಗ KMC ಮಣಿ, ಇಲ್ಲೆಲ್ಲ ಬೆಡ್ ಫುಲ್ ಆಗಿದೆ, KMC ಮಣಿಪಾಲ್ ಅದು ಪಾಪ ಅಷ್ಟು ನೆನ್ಪಿಡ್ಕೊಂಡಿದ್ದಾರೆ. ಅದು ಬೇರೆ ವಿಷಯ. ಗ್ರೇಟ್ ಗ್ರೇಟ್. ಅದು ಅಲ್ಲ, ಈಗ ಫ್ರಂಟ್ ವಾರಿಯರ್ಸ್ ಅಂತ ಹೇಳ್ತೇವೆ, ಆಶಾ ಕಾರ್ಯಕರ್ತರಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಮಾರ್ಚ್ನಿಂದ ಇಲ್ಲಿವರೆಗೆ ಅವರ ಕಾರ್ಯವನ್ನು ಯಾವ ರೀತಿಯಲ್ಲಿ ಶ್ಲಾಘಿಸ್ತೀವಿ ಸರ್? ನನಗೆ ಹೇಳಲಿಕ್ಕೆ ವರ್ಡ್ಸ್ ಇಲ್ಲ. ಒಂದೇನು ಗೊತ್ತಾ, ಇವತ್ತು ಇಷ್ಟು ಕೋವಿಡ್ನ ಸಮಸ್ಯೆ ಇದ್ದರೂ ಒಂದೊಂದು ಡಿಪಾರ್ಟ್ಮೆಂಟ್ನ ವರ್ಕ್ ಕೆಲವರು ಮಾಡಿದ್ದು ನೋಡುವಾಗ ನಮಗೆ ಕಣ್ಣಲ್ಲಿ ನೀರು ಬರ್ತದೆ. ಎಷ್ಟು ರಿಸ್ಕ್ ಅವರಿಗೆ. ನಾವೆಲ್ಲ ಈಗ ಕೆಲವರೆಲ್ಲ ಟೀಕೆ ಮಾಡ್ತಾರೆ ಮೀಡಿಯಾದಲ್ಲಿ. ನನಗಾಗ ಸಿಟ್ಟು ಬರೋದು, ಇವ್ರು ಏನೂ ಮಾಡೋದಿಲ್ಲ, ಇವ್ರು ಮನೇಲಿ ಕುತ್ಕೊಂಡು ವಾಟ್ಸಪ್ಗಳಲ್ಲಿ ಇದರಲ್ಲಿ ಮಾತಾಡುವಂಥವ್ರು, ಟೀಕೆ ಮಾಡುವಂಥವ್ರು, ವಾಸ್ತವಾಂಶ ಗೊತ್ತಿರೋದಿಲ್ಲ ಹಾಗೆ ಲಕ್ಷ ಗಟ್ಟಲೆ ಮಾಡ್ತಾರೆ ಅಂತ ಹೇಳುವಂಥದ್ದು. ಆ ಒಂದೊಂದು ವರ್ಕರ್ಸ್ಗಳು ಈಗ ಪಾಪ ಹೆಲ್ತ್ ವರ್ಕರ್ 2 ತಿಂಗಳಿಂದ ಸಂಬಳ ಇಲ್ಲ, ಯಾರು ಮಾಡ್ತಾರೆ ಸರ್? ಸಂಬಳ ಇಲ್ಲದಿದ್ದರೆ ಸ್ಟ್ರೈಕ್ ಮಾಡುವಂತ ದಿವಸ ಇವರಾದರೂ ಕೆಲಸ ಮಾಡ್ತಾರೆ. ನೋಡಿ ಒಂದು ಕ್ಷಣ ನೀವು ಯೋಚನೆ ಮಾಡಿ, ಪಾಸಿಟಿವ್ ಬಂತು ಆ ಡಾಕ್ಟರ್ಸ್ಗಳು, ಆ ನರ್ಸಸ್ಗಳು, ಆ ಕ್ಲೀನಿಂಗ್ ಸ್ಟಾಫ್ಗಳು, ಆ ಅಲ್ಲಿಯ ಮೇಂಟೆನೆನ್ಸ್ ಅವರು, ಪ್ಯಾರಾಮೆಡಿಕ್ಸ್ ಅವರು, ನಮಗೆ ಕೊರೋನಾ ಆಂಬ್ಯುಲೆನ್ಸ್ ಡ್ರೈವರ್, ಪಿಪಿಇ ಹಾಕೊಂಡು ಹೋಗಬೇಕು, ಆಂಬ್ಯುಲೆನ್ಸ್ ಡ್ರೈವರ್ ಅವರೆಲ್ಲ ಎಲ್ಲಿಯಾದರೂ ನನಗೆ ಕೊರೋನಾ ಬರುತ್ತೆ ಅಂತ ಭಯದಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ, ಕೆಲಸ ಬಿಟ್ಟರೆ ನಮ್ಮ ಪರಿಸ್ಥಿತಿ ಏನಾಗುವುದು? ಸೊ ಹಾಗಾಗಿ ಅವರನ್ನು ನಾನು ಯಾವತ್ತೂ ಹೇಳುವಂಥದ್ದಿದೆ, ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಪಿಯೋನಿಂದ ಹಿಡಿದು ಒಬ್ಬ ಡಿ ಸಿವರೆಗೆ, ಒಬ್ಬ ಕಾನ್ಸ್ಟೇಬಲಿಂದ ಹಿಡಿದು ಎಸ್ ಪಿವರೆಗೆ, ಒಬ್ಬ ಆಶಾ ವರ್ಕರಿಂದ ಹಿಡಿದು ಒಬ್ಬ ಡಿ ಎಚ್ ಒರೆಗೆ, ಒಬ್ಬ ಪೌರಕಾರ್ಮಿಕರಿಂದ ಹಿಡಿದು ಕಮಿಷನರ್ವರೆಗೆ, ಒಬ್ಬ ಕೆಳಗಿನ ಗ್ರಾಮ ಸಹಾಯಕ ಇದು ವಿಲೇಜ್ ಇದು ಏನು ಹೇಳ್ತಾರೆ ಪಿ ಡಿ ಒ ಸೆಕ್ರೆಟರಿಯಿಂದ ಹಿಡಿದು ಸಿ ಒರೆಗೆ ಟೋಟಲ್ ಟೀಮ್ ಕೆಲಸ ಮಾಡ್ತಾಯಿದೆ. ಅದರಿಂದಲೇ ಜನಪ್ರತಿನಿಧಿಗಳು ಎಲ್ಲ ಲೆವೆಲ್ನ ಪಂಚಾಯತ್ ಸದಸ್ಯರುಗಳು, ಜಿಲ್ಲಾ ಪಂಚಾಯತ್ ಒಂದು ಸಾಮಾಜಿಕವಾದಂಥ ಕಳಕಳಿಯೊಂದಿಗೆ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾವು ಇವತ್ತು ಇಂಥ ಆತಂಕದಲ್ಲಿ ನಾವು ಎದುರಿಸಲಿಕ್ಕೆ ಸಾಧ್ಯ ಆಗಿದೆ. ಸರಿ, ಇನ್ನೊಂದು ಕರೆ ಇದೆ. ಹಲೋ 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 ನಮಸ್ತೆ. ನಮಸ್ಕಾರ ಸರ್. ಹೇಳಿ ಸಂತೋಷ್ ಕುಮಾರ್, ಮೂಡಬಿದ್ರಿಂದ. ಹೇಳಿ ಸಂತೋಷ್ ಕುಮಾರ್. ಏನು ಸರ್, ನಾವು ಮೊನ್ನೆ ಮಂಗಳೂರು ದಿವಸ KMC ಹಾಸ್ಪಿಟಲ್ ಮಣಿಪಾಲ, ಹೇಳಿ ಟಿವಿ ವಾಲ್ಯೂಮ್ ಕಡಿಮೆ ಮಾಡಬೇಕು. KMC ಹಾಸ್ಪಿಟಲ್ ಬಂದಿದ್ದೀವಿ ಸರ್. ಅಲ್ಲಿ ನಾವು ಲಿವರ್ ಪ್ರಾಬ್ಲಮ್ಗೆ ಒಂದು ಪೇಷಂಟ್ ಅನ್ನು ಅಡ್ಮಿಟ್ ಮಾಡಿದ್ದೆವು. ಲಿವರ್ ನಲ್ಲಿ ನೀರು ನಿಲ್ಲುವಂತ ಹೊಟ್ಟೆ ಬದಿಕೊಂಡು ಇದ್ದದ್ದು. ನಾವು ತಿಂಗಳು KMC ಹಾಸ್ಪಿಟಲ್ ಬರ್ತಿದ್ದೆವು. 10,000 to 15,000 ರೂಪಾಯಿ ಬಿಲ್ ಆಗ್ತಿತ್ತು. ಮಣಿಪಾಲಕ್ಕ ಮಂಗಳೂರಿಗೆ ಮಣಿಪಾಲ ಮೆಡಿಕಲ್ ಹಾಸ್ಪಿಟಲ್. ಅಲ್ಲಿ ಮೊನ್ನೆ ಮಂಗಳೂರು ದಿವಸ ಸರ್, ಇವರು ಡೈರೆಕ್ಟ್ ಆಗಿ ಆ ಹೆಂಗಸು, ಒಂದು 44 ವರ್ಷದ ಹೆಂಗಸು, ನನ್ನ ಆತ್ಮೀಯಗಳೇ ಅಂತೂ ಅಕ್ಕ, ಸೀದಾ ಡೈರೆಕ್ಟ್ ಆಗಿ ಅವರು ಎಮರ್ಜೆನ್ಸಿಗೆ ಕೊಂಡೋದ್ರು. ಎಮರ್ಜೆನ್ಸಿ ಕೊಂಡೋಗಿ ಬಿಟ್ಟರು. ಅಲ್ಲಿ ಅವ್ರಿಗೆ ಆಕ್ಚುಲಿ ಇದ್ದದ್ದು ಲಿವರ್ ಪ್ರಾಬ್ಲಮ್ ಆಗಿ ಹೊಟ್ಟೆಯಲ್ಲಿ ನೀರು ನಿಂತದ್ದು. ಇವರಿಗೆ ಕೊರೋನಾ ಕಿಟ್ ಆಗಿಸಿ 30,000 ಕೊರೋನಾ ಕಿಟ್ 20,000 ಮೆಡಿಸಿನ್ ಅಲ್ಲಿ ಹಾಕಿ ಪೇಷಂಟ್ ಒಂದು 7 ಗಂಟೆಗೆ ಡೆತ್ ಆಯಿತು. 75,000 ರೂಪಾಯಿ ಬಿಲ್ ಆಗಿದೆ. ನಮ್ಮ ರಘುಪತಿ ಭಟ್ರು ಶಾಸಕರಿಗೆ ನಾವು ಮೊನ್ನೆ ನಮ್ಮ ಬಾಲಕೃಷ್ಣ ನಾಯಕರು ಫೋನ್ ಮಾಡಿ ಹೇಳಿದ್ದಾರೆ. ಮತ್ತೆ ಅವ್ರಿಗೆ ಎಲ್ಲ ಬಿಲ್ಗಳನ್ನು ನಾವು ಮೊನ್ನೆ ಕಳಿಸಿದ್ದೇವೆ ಸರ್. ರಘುಪತಿ ಭಟ್ರೇ ಇದ್ದಾರೆ ಇಲ್ಲಿ. ನಾನು ಇದ್ದೇನೆ. ನಿಮ್ಮ ಇವರು ಬಾಲಕೃಷ್ಣ ನಾಯಕರು ಕಳಿಸಿದ್ದಾರೆ. ನಾನು ಅದನ್ನ ಮೆಡಿಕಲ್ ಸೂಪರಿಂಟೆಂಡೆಂಟ್ಗೆ ಕೊಟ್ಟಿದ್ದೇನೆ. ಅವರು ಅದನ್ನ ಎಂಕ್ವೈರಿ ಮಾಡಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅದರಲ್ಲಿ ಜಾಸ್ತಿ ಯಾವುದಾದ್ರೂ ಅಂದರೆ ಹಾಸ್ಪಿಟಲ್ ಬಿಲ್ಲುಗಳು ಮತ್ತು KMCಯಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಏನೋ ಅಂದರೆ ಅವರ ರೇಟ್ಗಳು ಜಾಸ್ತಿ, ಅದೇ ನನಗೆ ಗೊತ್ತಿಲ್ಲ, ಬಟ್ ಮಿಸ್ಅಪ್ರೋಪ್ರಿಯೇಷನ್ಸ್ ಆಗಲ್ಲ. ಸೊ ಇವ್ರು ಅವರ ಜನ ಕಳಿಸಿದಂಥ ಬಿಲ್ಲನ್ನು ಮೆಡಿಕಲ್ಸ್ ಅವರು ಎಂಕ್ವೈರಿ ಮಾಡಿ ಅದನ್ನು ಹೇಳ್ತೇನೆ ಅಂತ ಹೇಳಿದ್ದಾರೆ. ಅದರಲ್ಲೇನು ಸರ್, ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಸ್ವಾಬ್ ಟೆಸ್ಟ್ ಏನಾದರೂ ಇದೆಯಾ? ಸ್ವಾಬ್ ಟೆಸ್ಟ್ ಇದೆ, ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ. ಅಲ್ಲಿ ಫೀವರ್ ಕ್ಲಿನಿಕ್ ಮಾಡಿದ್ದೇವೆ, ಅಲ್ಲಿ ಸ್ವಾಬ್ ಟೆಸ್ಟಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ದು ಲ್ಯಾಬ್ ಆಗಿದೆ ಅಲ್ಲ, ನಮ್ದೇ ಲ್ಯಾಬ್ ಆಗಿದೆ ಅಲ್ಲ. ಈಗ ಪ್ರೈವೇಟ್ ಹಾಸ್ಪಿಟಲ್ ಇರಬಹುದು, ಜಿಲ್ಲಾ ಆಸ್ಪತ್ರೆ ಇರಬಹುದು, ಅಥವಾ ಕೋವಿಡ್ ಆಸ್ಪತ್ರೆ ಇರಬಹುದು, ಎಲ್ಲ ಕಡೆಯಲ್ಲಿ ಸ್ವಾಬ್ ಟೆಸ್ಟ್ ಫ್ರೀ. ಹೌದು, ಎಲ್ಲ ಕಡೆಯಲ್ಲಿ ಸ್ವಾಬ್ ಟೆಸ್ಟ್ ಫ್ರೀ. ನಿಮ್ಮ ರೆಫರೆನ್ಸ್ನಿಂದ ಹೋಗಬೇಕು. ಸರಿ, ಎಷ್ಟು ಸಮಯದ ನಂತರ ರಿಪೋರ್ಟ್ ಬರುತ್ತೆ? ನೋಡಿ, ಆ್ಯಕ್ಚುಲಿ ಒಂದು ದಿವಸಲ್ಲಿ ಬರಬೇಕು. ಆದರೆ ಈ ನಂಬರ್ಸ್ ಜಾಸ್ತಿ ಇದ್ದದ್ರಿಂದ ಮೊನ್ನೆ ಎಲ್ಲ ಭಾಳ ಗಡಿಬಿಡಿ ಆದದ್ದೇ. 5 ದಿವಸ 6 ದಿವಸ ಆಗ್ತಿತ್ತು ರಿಪೋರ್ಟ್ ಬರೋದ್ರೆ. ನಂಬರ್ ಟೆಸ್ಟ್ ಹೋಗದೇ ಇದ್ದವರದ್ದು ಕೂಡ ಪಾಸಿಟಿವ್ ಅಂತೇಳಿ ಬಂದದ್ದಿದೆ ಇಲ್ಲಿ. ಅದು ಇಲ್ಲ ಅಂದರೆ ಹೇಗೆ? ಟೆಸ್ಟಿಗೆ ಹೋಗಿಲ್ಲ ನೀವು, ರಘುಪತಿ ಭಟ್ರು ಟೆಸ್ಟಿಗೆ ಹೋಗಿಲ್ಲ, ಟೆಸ್ಟ್ ಹೋಗದೆ ಪಾಸಿಟಿವ್ ಬಂದಿದೆ. ಇಲ್ಲ, ಸ್ವಲ್ಪ ನಾನು ಹೇಳ್ತೇನೆ, ಅದೇ ಹೆಸರು ಆಚೆ ಇದ್ದಾಗ ಅವನಿಗೆ ನೆಗೆಟಿವ್ ಆಗಿದೆ, ಆಮೇಲೆ ಸರಿ ಮಾಡ್ಕೊಂಡಿದ್ದಾರೆ, ಅದಾಗಿ. ಸೊ ಇದೆಲ್ಲ ಏನು ಗೊತ್ತಾ, ಬಹಳ ಸಿಸ್ಟಮೆಟಿಕ್ ಇದೆ. ICMR, ಅಯ್ಯೋ ಅವ್ರ ಪರಿಸ್ಥಿತಿಯೇ ಬೇಡ. ಅದು ICMRನ ಇದಕ್ಕೆ ಹೋಗ್ತದೆ. ಇವರಿಗೆ ಡೈರೆಕ್ಟ್ ಸರ್ಟಿಫಿಕೇಟ್ ಕೊಡ್ಲಿಕ್ಕಿಲ್ಲ. ಇವರು ICMRನ ಪೋರ್ಟಲಲ್ಲಿ ಹೋಗಿ ಅಲ್ಲಿ ಹೆಸರು ಇದು ಪಾಸಿಟಿವ್ ನೆಗೆಟಿವ್ ಬರ್ತದೆ, ಅಲ್ಲಿ ಚೆಕಪ್ ಆಗ್ತದೆ. ಇಲ್ಲಿಯ ರಿಪೋರ್ಟು ಅಲ್ಲಿ ಹೋಗಿ ಅಲ್ಲಿ ಚೆಕಪ್ ಆಗಿ ಆಗೋದು, ಹಾಗೆಲ್ಲ ಸಾಧ್ಯ ಆಗೋದಿಲ್ಲ. ಏನಂದರೆ ಇಂಡಿವಿಜುವಲ್ ರಿಪೋರ್ಟ್ ಕೊಡಲಿಕ್ಕಿಲ್ಲ ಅವರಿಗೆ, ಹಾಗಾಗಿ ಸ್ವಲ್ಪ ಸಮಸ್ಯೆ ಇದೆ. ಸರಿ, ಒಂದು ಕರೆ ಇದೆ. ಹಲೋ 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 ನಮಸ್ತೆ. ನಮಸ್ತೆ ಸರ್, ನಾನು ಮಂಗಳೂರಿನಿಂದ ಸಾಯಿನಾಥ್ ಅಂತ. ಹೇಳಿ ಸಾಯಿನಾಥ್ ಅವರೇ. ನಮಗೆ ಶಾಸಕರ ಹತ್ರ ಒಂದು ಮಾತಾಡಿ ಹೇಳ್ತಾ ಇದ್ದೇನೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಥ್ಯಾಂಕ್ ಯು ಸರ್. ಹೇಳಿ ಸರ್, ನಾನೇ ಮಾತಾಡ್ತೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ನಾನು ಮಂಗಳೂರಲ್ಲಿ ಇರೋದು. ನಮ್ಗೆ ಅವರ ಮೇಲೆ ತುಂಬಾ ಪ್ರೀತಿ. ಥ್ಯಾಂಕ್ ಯು ಸರ್. ಏನೇ ಆಗ್ಲಿ ಅವರನ್ನು ಮಾಡಿದ ಕೆಲಸಕ್ಕೆ ನಾವು ಇವತ್ತು ಧನ್ಯವಾದ ಹೇಳ್ಬೇಕು. ಥ್ಯಾಂಕ್ ಯು ಸರ್. ನಮ್ದಷ್ಟೇ ಬೇಡಿಕೆ. ಮತ್ತು ನಮ್ಗೆ ಎಂತಾದ್ರೂ ತೊಂದರೆ ಇದ್ರೆ ಸ್ವೀಕಾರ ಮಾಡಬೇಕಂತ ನಾವು ಖಂಡಿತ ಖಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರಿ 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 ಧನ್ಯವಾದ ಧನ್ಯವಾದ ನಿಮ್ಮ ಅಭಿಮಾನಿಗಳೆಲ್ಲ ದೂರದಲ್ಲಿ ಇದ್ದಾರೆ ಸರಿ ಈ ರೀತಿಯಲ್ಲಿ ಒತ್ತಡದಲ್ಲಿ ಅವರಿದ್ದಾರೆ ಒಬ್ಬ ಶಾಸಕರಾಗಿ ಅವರ ಮನೆಯವರಿಗಾಗಲಿ ಅವರಿಗಾಗಲಿ ಮಾಧ್ಯಮದ ಮೂಲಕ ಹೇಗೆ ಹೂರಿ ತುಂಬಿಸ್ತೀರಿ ನೋಡಿ ಯಾವುದು ಕೋವಿಡ್ ನಾನು ಮತ್ತೆ ಭಾಳ ಸ್ಪಷ್ಟ ನಾನು ನನಗೆ ನನ್ನ ಸ್ವಂತ ಆಸಕ್ತಿಯಿಂದ ಮತ್ತು ನನ್ನ ಜವಾಬ್ದಾರಿಯಿಂದ ನಾನು ಸ್ವಲ್ಪ ಇದರಲ್ಲಿ ಮಾರ್ಚ್ 22ನೇ ತಾರೀಕು 23ನೇ ತಾರೀಕಿಂದ ಫುಲ್ ಇನ್ವಾಲ್ವ್ಮೆಂಟ್ ತಗೊಂಡಿದ್ದೇನೆ ಅಂದರೆ ಊಟ ಕೊಡೋದ್ರಿಂದ ಹಿಡಿದು ಅಲ್ಲ ಮತ್ತೆ ಇದರ ಒಂದು ಹೇಳಿದ ನೆನಪಿದೆ ನಮ್ಮ ಮನೆಗೂ ನೇರವಾಗಿ ಹೋಗ್ತಾ ಇಲ್ಲ ಹೌದು ಮಾಡ್ತಾ ಇದ್ದೇನೆ ಹಾಗಾಗಿ ನನಗೆ ಸ್ವಲ್ಪ ಅನುಭವವಾಗಿದೆ ತುಂಬ ರೋಗಿಗಳೊಟ್ಟಿಗೆ ಡಿಸ್ಕಷನ್ ಮಾಡ್ತೇನೆ ನಾನು ಈಗ ಹರೀಶ್ ಶೆಟ್ಟರು ಫೋನ್ ಮಾಡಿ ಇಂಥವ್ರು ಇವ್ರ ಪಾಪ ಇವತ್ತು ಫೋನ್ ಮಾಡಿ ಹೇಳಿದ್ರು ಇಂಥ ತುಂಬ ಜನರು ನಾನು ರಿಯಾಕ್ಟ್ ಮಾಡ್ತಾ ಅವರ ನಂಬರ್ ತೊಗೊಂಡು ಮಾಡ್ತಾ ಇದ್ದೇನೆ ನನ್ನ ಒಂದು ಅಥವಾ ನಾನು ಡಾಕ್ಟರ್ ಹತ್ರ ತುಂಬ ಮಾತಾಡ್ತೀನಿ ನನ್ನ ಒಂದು ಅನುಭವದ ಪ್ರಕಾರ ಕೋವಿಡ್-19 ಒಂದು ಭಾಳ ಮಹಾಮಾರಿ ಏನಲ್ಲ ಅದು ಒಂದು ಸಾಂಕ್ರಾಮಿಕ ರೋಗ ಸರಿ ಇದಕ್ಕಿರುವಂಥದ್ದು ಒಂದೇ ಪರಿಹಾರ ಏನು ಅಂತ ಹೇಳಿದರೆ ನಾವು ನಮ್ಮ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಸ್ಕನ್ನು ಕಡ್ಡಾಯವಾಗಿ ಹಾಕಬೇಕು ಮಾಸ್ಕನ್ನು ಕೆಲವರು ಹಾಕ್ತಾರೆ ಇಲ್ಲಿವರೆಗೆ ಹಾಕೋದು ಮೂಗು ಓಪನ್ ಏನೂ ಪ್ರಯೋಜನ ಇಲ್ಲ ದಯವಿಟ್ಟು ಯಾರ ಹತ್ರವೂ ಮಾತಾಡುವಾಗ ನಾನಿವತ್ತು ಮಾಧ್ಯಮ ಮಾತಾಡೋದಾದ್ರಿಂದ ಇಲ್ಲಿ ಇಲ್ಲೇ ಬಿಟ್ಟರೆ ಇಲ್ಲಿ ಬೇಡ ಅಂತ ಬಿಟ್ಟಿದ್ದೇನೆ ಅಷ್ಟೇ ಬಿಟ್ಟರೆ ನಾನು ಮಾಸ್ಕ್ ಹಾಕದೆ ಎಲ್ಲಿಯೂ ಕೂತ್ಕೊಳ್ಳಲ್ಲ ಮಾಸ್ಕ್ ಹಾಕೋದು ಕಡ್ಡಾಯವಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಯಾರಿಗೂ ಕೈ ಕೊಡಬಾರ್ದು ಇವತ್ತು ಅಂದರೆ ಹ್ಯಾಂಡ್ ಶೇಕಿಂಗ್ ಮಾಡುವಂಥ ಸಂದರ್ಭವೇ ಅಲ್ಲ ಅಥವಾ ಮೈ ಮುಟ್ಟಿ ಮಾತಾಡುವಂಥದ್ದು ನನ್ನ ಸ್ನೇಹಿತರು ತುಂಬ ಜನ ಇದ್ದಾರೆ ಅಂದರೆ ಅಭ್ಯಾಸ ಮೈ ಮುಟ್ಟಿ ಮಾತಾಡೋದು ಅಭ್ಯಾಸ ಸರ್ ನಾನು ಎಲ್ಲರಿಗೂ ಬುದ್ಧಿವಾದಗಳು ದಯವಿಟ್ಟು ಯಾರು ಮೈ ಮುಟ್ಟಿ ಮಾತಾಡಬೇಡಿ ಯಾಕಂದರೆ ಯಾರ ಹತ್ರ ಈಗ ನಾನು ಪಾಸಿಟಿವ್ ಅಲ್ಲ ಅಂತ ನನಗೆ ಗೊತ್ತಿಲ್ಲ ನಾನು ಟೆಸ್ಟ್ ಮಾಡಿದರೆ ಮಾತ್ರ ಗೊತ್ತಾಗೋದು ಸೊ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗು ಸ್ಯಾನಿಟೈಸಿಂಗ್ ಕೈ ತೊಳೆಯೋದು ಯಾರನ್ನಾದರೂ ಹೊರಗೆ ಮುಟ್ಟಿದರೆ ಕೈ ತೊಳೆದು ಮನೆಯಿಂದ ನಾವೆಲ್ಲ ಹೊರಗೆ ಹೋಗಿ ಬಂದರೆ ನಾನು ಮಧ್ಯಾಹ್ನ ಊಟಕ್ಕೆ ಹೋದರೂ ಸ್ನಾನ ಮಾಡಿ ಒಳಗೆ ಹೋಗುವಂಥದ್ದು ಅಂದರೆ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗು ಕ್ಲೀನ್ ವೈಯಕ್ತಿಕ ಜವಾಬ್ದಾರಿಯನ್ನು ನಾವು ಮಾಡಿಕೊಂಡ್ರೆ ಏನೂ ದೊಡ್ಡ ಸಮಸ್ಯೆ ಆಗೋದಿಲ್ಲ ಹಲೋ 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 ನಮಸ್ತೆ ಸರ್ ಮಂಗಳೂರಿಂದ ಕೃಷ್ಣ ಭಟ್ ಅಂತ ಹೇಳಿ ಹೇಳಿ ಸರ್ ಸರ್ ಒಂದು ಪ್ರಶ್ನೆ ಇತ್ತು ಸರ್ ಈಗ ನಮ್ಮ ಮಹಾರಾಷ್ಟ್ರ ಹಾಗೂ ಬೇರೆ ಕಡೆಗಳಿಂದ ನೀವು ಸರಕು ಸಾಗಾಟ ವಾಹನ ಬರ್ತದೆ ನಮ್ಮ ಜಿಲ್ಲೆಗೆ ಉಡುಪಿ ಜಿಲ್ಲೆಗೆಲ್ಲ ಇದು ಬರುವಾಗ ಆ ಸರಕು ಡ್ರೈವರ್ ಕಂಡಕ್ಟರ್ ಮತ್ತೆ ಆ ವಾಹನಕ್ಕೆ ಏನಾದ್ರು ಸ್ಯಾನಿಟೈಸೇಷನ್ ವ್ಯವಸ್ಥೆ ಏನಾದ್ರು ಉಂಟಾ ಸರ್ ಯಾಕಂದ್ರೆ ಗಡಿಯಲ್ಲೆಲ್ಲ ಫ್ರೀ ಆಗಿ ಬರ್ತವೆ ಯಾಕಂದ್ರೆ ಸರಕು ಸಾಗಾಣೆ ವಾಹನಕ್ಕೆ ಫ್ರೀ ಕೊಟ್ಟಿದ್ದಾರೆ ಇದರ ಬಗ್ಗೆ ಒಂಚೂರು ಡೀಟೇಲ್ ಆಗಿ ಹೇಳಿ ಅಲ್ಲಲ್ಲ ವಾಹನಗಳಿಗೇನಿಲ್ಲ ಇವರಿಗೆ ಯಾರು ಡ್ರೈವರ್ಸ್ಗಳಿಗೆ ಫೀವರ್ ಟೆಸ್ಟನ್ನು ಮಾಡುವಂಥ ವ್ಯವಸ್ಥೆ ಇದೆ ಗಡಿಗಳಲ್ಲಿ ಮತ್ತು ವಾಹನಕ್ಕೆ ಸ್ಯಾನಿಟೈಸಿಂಗ್ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳಲ್ಲಿ ಸೊ ಅದನ್ನು ಮಾಡಲಿಕ್ಕೆ ಆಗಲ್ಲ ಅದು ಮತ್ತು ಗೂಡ್ಸ್ಗಳನ್ನು ನಿಲ್ಲಿಸ್ಲಿಕ್ಕೂ ಆಗಲ್ಲ ಯಾಕಂದರೆ ಇಡೀ ಜನಜೀವನ ಹಾಳಾಗ್ತದೆ ನಾವೀಗ ಗಡಿ ಈಗ ಹೇಳಿ ಕೇಳಿ ಕೇಳಿ ಈಗ ನಾವು ಇಲ್ಲಿಂದ ಇಲ್ಲಿ ಅಲ್ಲಿ ತಂದು ಇಲ್ಲಿ ಶೆಡ್ಡಿನಲ್ಲಿ ವಾಹನ ಸರಕು ಹಾಕ್ತಾರೆ ಅಲ್ಲಿ ಆದ್ರೂ ಸ್ಯಾನಿಟೈಸೇಷನ್ ಮಾಡುವಂತ ವ್ಯವಸ್ಥೆ ಉಂಟು ಸರ್ ಅಲ್ಲ ಅದು ಅವ್ರವ್ರು ಮಾಡ್ಕೊಳ್ಬೇಕು ಯಾರು ವ್ಯಾಪಾರಸ್ಥರು ನೋಡಿ ಅದಕ್ಕೆ ಹೇಳಿದ್ರು ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಬಿಸಿನೆಸ್ ಅವ್ರು ಮಾಡ್ತಾರೆ ಇದ್ರವ್ರು ಮಾಡ್ತಾರೆ ಮಾಡಿಯೇ ಮಾಡ್ತಾರೆ ಕೊರಿಯರ್ನವ್ರು ಮಾಡ್ತಾರೆ ನೋಡಿ ಮಾಡಿಯೇ ಮಾಡ್ತಾರೆ ಅದಕ್ಕೆ ಗೈಡ್ ಲೈನ್ಸ್ ಇದೆ ಮತ್ತೆ ನಾನು ಹೇಳ್ತೇನೆ ಇನ್ನು ನಾವು ಅವ್ರು ಮಾಡ್ತಾರ ಇವ್ರು ಮಾಡ್ತಾರ ಅಂತ ಕಾಯ್ಲಿಕ್ಕಿಲ್ಲ ನಮ್ದು ನಾವು ಮಾಡ್ಕೊಳ್ಬೇಕು ನಾವು ಮನೆಗೆ ಏನಾರೊಂದು ಮೆಟೀರಿಯಲ್ ಬಂದರೆ ಸ್ಯಾನಿಟೈಸ್ ಮಾಡಿ ತಗೊಳ್ಳುವಂಥದ್ದು ಮಾಡ್ಬೇಕು ನಾವು ತರಕಾರಿ ತಂದರೆ ಬಿಸಿನೀರಲ್ಲಿ ಸ್ವಲ್ಪ ತೊಳ್ಕೊಂಡು ಮಾಡುವಂಥ ವ್ಯವಸ್ಥೆ ಮಾಡಬೇಕು ನಾವೇನಾದ್ರು ಹೊರಗಿನ ತಂದ್ಬಿಟ್ರೆ ನಾವು ಕೈಕೊಳ್ಬಾರ್ದು ಇನ್ನೂ ಇದು ತುಂಬ ಸ್ಪ್ರೆಡ್ ಆಗಿದೆ ಇನ್ನು ನಾವು ಇದನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿ ಇಲ್ಲ ನಮ್ಮದ್ದು ನಾವು ಮಾಡ್ಕೊಳ್ಳೋದು ಇದು ಇದರಿಂದ ಸೇಫ್ ಆಗ್ತದೆ ನೀವು ಹೇಳಿದಾಗೆ ಗೂಡ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ ಗೂಡ್ಸ್ನ ಮೆಟೀರಿಯಲ್ಸ್ಗಳನ್ನು ಸ್ಯಾನಿಟೈಸ್ ಮಾಡಲಿಕ್ಕೆ ಎಲ್ಲ ಯಾವ ಯಾವ ಇವರಿಗೆ ಹೇಳಿದೆ ಅದನ್ನು ಅದು ಎಷ್ಟು ಮಾಡ್ತಾರೆ ಅಂತ ಚೆಕ್ ಮಾಡುವಂಥ ವ್ಯವಸ್ಥೆ ಏನಿಲ್ಲ ಸಾಕಷ್ಟು ಇವ್ರು ಹೇಳಿದಲ್ಲಿ ಸ್ವಲ್ಪ ನ್ಯೂನ್ಯತೆ ಇದೆ ಅಲ್ಲಿ ಸ್ವಲ್ಪ ಲೀಕೇಜಸ್ ಇದೆ ನಮ್ಮ ಹೆಚ್ಚಿನ ವೀಕ್ಷಕರು ತಮ್ಮನ್ನು ಶ್ಲಾಘಿಸಿದರು ಅಭಿನಂದಿಸಿದರು ಒಂದು ಲೈವ್ ಕೇಸ್ ಹರೀಶ್ ಶೆಟ್ಟಿ ಅವರದ್ದು ಅವರು ಹೇಳಿದರು ಆದರೆ ಈ ಲಾಕ್ಡೌನಲ್ಲಿ ಕೊರೋನಾ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಆರೋಪ ಹಾಕುತ್ತೆ ರಘುಪತಿ ಭಟ್ರವರು ಮರಳಿನ ಹಿಂದೆ ದಂಧೆಯಲ್ಲಿದ್ದರು ನೋಡಿ ಅವರು ಹೇಳುವವರಿಗೆ ಎಂತ ಹೇಳಬೇಕು ನನಗೆ ಗೊತ್ತಿಲ್ಲ ನಾನು ಯಾವುದರಲ್ಲಿದ್ದೇನೆ ಅಂತ ನನಗೆ ಗೊತ್ತು ಈಗ ಜನ ನನ್ನ ಡೈಲಿ ಆ್ಯಕ್ಟಿವಿಟೀಸ್ ನೋಡಿದರೆ ಗೊತ್ತಾಗ್ತದೆ ನೋಡಿ ಮರಳು ನನ್ನ ಉದ್ದೇಶ ಒಳ್ಳೆಯದಿತ್ತು ಯಾವುದು ನಮ್ಮ ಸ್ವರ್ಣದಲ್ಲಿ ನೀರಿಲ್ಲ ನೀರಿನ ಶೇಖರಣೆ ಜಾಸ್ತಿ ಆಗಬೇಕಾದ್ರೆ ನಾನು ಎಲ್ಲ ಕಡೆ ನಿಮ್ಮ ಹತ್ರ ಲೈವ್ ಬಂದಾಗ ಹೇಳಿದ್ದೇನೆ ನಮ್ಮ ಸ್ವರ್ಣದ ಮರಳನ್ನು ತೆಗೆದರೆ ಮಾತ್ರ ನಮಗೆ ಬರೋದು ಅಂತ ಒಂದು ಬಾಟ್ಲ್ ನೀರಲ್ಲಿ ಅರ್ಧ ಹೊಯ್ಗೆ ಹಾಕಿದ್ರೆ ಸ್ಟೋರೇಜ್ ಎಷ್ಟಾಗ್ತದೆ? ಅರ್ಧ. ಅದೇ ಅರ್ಧವನ್ನು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ್ದು ನಾವು. ಅದಕ್ಕೆ ಟೆಂಡರ್ ಮಾಡಿ ಕೊಟ್ಟದ್ದು, ಯಾವುದೇ ಯಾರಿಗೋ ಒಬ್ಬನಿಗೆ ಅವನಿಗೆ ಕೊಡಿ ಇವನಿಗೆ ಕೊಡಿ ಹಿಂಗೆ ಕೊಟ್ಟದ್ದಲ್ಲ. ಟೆಂಡರ್ ಮಾಡಿದಾಗ ಯೋಜಕ ಅಂತ ಹೇಳುವವರಿಗೆ ಬಂದಿದೆ. ಅಲ್ಲಿಂದ ಮರಳನ್ನು ಅವರು ತೆಗೆದಿದ್ದಾರೆ. ಅದರ ಮಧ್ಯದಲ್ಲಿ ತಾಂತ್ರಿಕವಾದಂಥ ದೋಷ ಆಗಿದೆ, ಕಾಂಟ್ರಾಕ್ಟರ್ಗಳಿಂದ ತಾಂತ್ರಿಕವಾದಂಥ ದೋಷ ಆಗಿದೆ. ಏನು ಅಂದರೆ ಡ್ರೈ ಲ್ಯಾಂಡಲ್ಲಿದ್ದಂಥ ಮರಳನ್ನು ತೆಗಿಬೇಕಾದ್ರೆ ಅವ್ರು ವರ್ಕ್ ಆರ್ಡರ್ ತಗೊಳ್ಬೇಕಿತ್ತು. ಅದಕ್ಕೂ ಟೆಂಡರ್ ಇದೆ, ಟೆಂಡರ್ ಜೂನ್ವರೆಗಿತ್ತು. ಅದಕ್ಕೆ ಅವ್ರು ಪತ್ರ ಬರೆದಿದ್ದಾರೆ, ಅವರಿಗೆ ವರ್ಕ್ ಆರ್ಡರ್ ಸಿಗೋ ಮೊದಲು ತೆಗೆದು ಮೇಲೆ ಹಾಕಿದ್ದಾರೆ. ಮತ್ತು ಅದು ಮರಳಲ್ಲ, ಮಣ್ಣು ಮಿಶ್ರಿತ ಮರಳು, ಅದು ಸಿಲ್ಟ್. ಆ ಸಿಲ್ಟನ್ನು ಹಾಗೆ ಯಾರು ಅಕ್ರಮ ಮಾಡಲಿಕ್ಕೆ ಹೊರಗೆ ತಗೊಂಡೋಗ್ಲಿಕ್ಕೆ ಅದನ್ನು ಗಾಳಿಸಿ ತೆಗೆದು ಹೋಗಬೇಕಾಗಿದೆ. ಸೊ ಅದರಲ್ಲಿ ಭಾಳ ದೊಡ್ಡ ಏನು ಅಕ್ರಮ ಆಗಿದೆ ಅಂತ ನನಗೇನು ಅನಿಸೋದಿಲ್ಲ. ನನ್ನ ವೈಯಕ್ತಿಕವಾಗಿ ರಘುಪತಿ ಭಟ್ರು ಅವರು ದಂಧೆ ಮಾಡಿದ್ರು, ನಾನು ದಂಧೆ ಮಾಡಲಿಲ್ಲ ಅಂತ ನನಗೂ ಗೊತ್ತಿದೆ, ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ, ನನ್ನ ಕ್ಷೇತ್ರದ ಜನರಿಗೆ ಗೊತ್ತಿದೆ. ವಿರೋಧಿಗಳು ಮಾತಾಡಿದ್ದಕ್ಕೆ ನಾನು ಮರಳು ದಂಧೆ ಮಾಡುವಂಥ ಪರಿಸ್ಥಿತಿ ನನಗೆ ಬರಲಿಲ್ಲ. ದೇವ್ರ ನರ್ಸಿ ನಾನು ಮರಳು ದಂಧೆ ಮಾಡುವಷ್ಟು ಮಟ್ಟಿಗೆ ನನಗೆ ಬರಲಿಲ್ಲ. ಮತ್ತು ಮರಳಿನ ವಿಚಾರಕ್ಕೆ ನಾನು ಸಪೋರ್ಟ್ ಮಾಡಿದ್ದೇನೆ, ಅದು ಓಪನ್ ಆಗಿ ಹೇಳ್ತೇನೆ, ಅದರಲ್ಲೇನು ಪ್ರಶ್ನೆ ಇಲ್ಲ. ಅಕ್ರಮಕ್ಕಲ್ಲ, ಸಕ್ರಮವಾಗಿ 2012ರಲ್ಲಿ ಮರಳಿಗೋಸ್ಕರ ತಾವು ಅಹೋರಾತ್ರಿ ಧರಣಿ ಮಾಡಿದ್ದೇವೆ. ಮತ್ತೆ ಮರಳು ಸಿಗ್ತಾ ಇಲ್ಲ. ಈಗ ಮರಳು ಸಿಗ್ಲಿಕ್ಕೆ ಆಗಸ್ಟ್ ಇಂದ ಸಿಗ್ತದೆ ನಿಮ್ಗೆ. ಮೊನ್ನೆ ಏನಾಯ್ತು, ಮೊನ್ನೆ ನಿಮಗೆ ಲಾಕ್ಡೌನ್ ನ ಸಂದರ್ಭದಲ್ಲಿ ಕ್ಲೋಸ್ ಆಯ್ತು. ಆಮೇಲೆ ಲಾಕ್ಡೌನ್ ಮೇಲೆ ಮಳೆ ಮೇಲೆ ಸ್ಟಾರ್ಟ್ ಆದಾಗ ಕಾರ್ಮಿಕರು ಒಬ್ರು ಇಲ್ಲ. ಈಗ ಎಲ್ಲ ಯಾರು ಒರಿಸೋದವರೆಲ್ಲ ಹೋಗಿದ್ದಾರೆ. ಈಗ ನಾವು ಜುಲೈಯಲ್ಲಿ ಅವರನ್ನು ತರ್ಲಿಕ್ಕೆ ಹೇಳಿ ಕ್ವಾರಂಟೈನ್ ಮಾಡ್ಲಿಕ್ಕೆ ಹೇಳಿದ್ದೇವೆ. ಆಗಸ್ಟ್ 1ರಿಂದ ಮತ್ತೆ ಪ್ರಾರಂಭ ಆಗ್ಬೋದು ನಮ್ಮ ಕಡೆಯಿಂದ. ಈಗ ಏನಾಗುತ್ತೆ ಆಗಬಹುದು ಅಲ್ಲ, ನಿಮಗೆ ಒರಿಸ್ಸಾದಿಂದ ಕಾರ್ಮಿಕರು ಬರ್ದಿದ್ರೆ ಕಷ್ಟ ಇದೆ. ಯಾಕಂದ್ರೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ, ಮ್ಯಾನ್ ಪವರ್ ಇಲ್ಲದೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ನಮ್ಮವ್ರು ಯಾರು ಮುಳುಗಿ ತೆಗೆಯುವಂತ ಪರಿಸ್ಥಿತಿ ಇಲ್ಲ, ಮುಂಚೆ ಇತ್ತು ಅಂತ ಈಗದ ಪರಿಸ್ಥಿತಿ ಇರಲಿಲ್ಲ. ಸೊ ನಂದೇನು ಅಂದ್ರೆ ನೋಡಿ, ನನ್ನದ್ದು ಎಲ್ಲಾ ನಡವಳಿಕೆಗಳು ಪಾರದರ್ಶಕವಾಗಿದೆ. ಮರಳದ ವಿಷಯದಲ್ಲಿ CRZನ ವಿಷಯದಲ್ಲಿ ಹೋರಾಟ ಮಾಡಿದೆ. ನಮ್ಮ ಸರ್ಕಾರ ಬರೋದ್ರ ಭಾಳ ತೊಂದರೆ ಆಯಿತು. ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿದೆ, ಆ್ಯಪ್ ಮೂಲಕ ಕೊಡಿಸುವಂಥದ್ದು ಮಾಡಿದೆ. ಅಲ್ಲಿಯೂ ಮರಳು ವ್ಯಾಪಾರಸ್ಥರು ಸ್ವಲ್ಪ, ಮರಳು ಕಾರ್ಮಿಕರು ಸ್ವಲ್ಪ ಸಮಸ್ಯೆ ಮಾಡಿದಾಗ ಆ್ಯಪನ್ನು ಹಾಕಿದೆವು. ಸ್ವರ್ಣದ ಬಗ್ಗೆ 2012ರಲ್ಲಿ ನಾನು ಹಿಂದೆ ಶಾಸಕ ಇದ್ದಾಗ ತೆಗೆದದ್ದು. ಆನಂತರ 5 ವರ್ಷ ಯಾರು ಆಪಾದನೆ ಮಾಡುವಂಥವರೆಲ್ಲ ಇಲ್ಲಿ ಭಾಳ ಆಡಳಿತ ಮಾಡಿದವರು ಅದನ್ನು ಒಂದು ತುಂಡು ಮರಳು ತೆಗಿಲಿಕ್ಕಾಗಲಿಲ್ಲ. ಆಗಲೂ ಕದ್ಕೊಂಡು ಮರಳು ತುಂಬ ಹೋಗಿದೆ. ಅಲ್ಲಿಂದಲೇ ನನಗೂ ಗೊತ್ತಿದೆ ಎಷ್ಟೆಷ್ಟು ಲೋಡ್ ಹೋಗಿದೆ ಅಂತ. ಕದ್ಕೊಂಡು ಹೋಗೋರು ಬೇರೆ, ಅದು ಅದು ರಘುಪತಿ ಭಟ್ರ ಕಾಲದಲ್ಲಿ ಇರ್ತಾರೆ, ಪ್ರಮೋದ್ ಮಧ್ವರಾಜ್ ಕಾಲದಲ್ಲಿ, ಇನ್ನೊಬ್ಬನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಇರ್ತಾರೆ. ಅದು ಕದ್ಕೊಳ್ಳೋರಿಗೆ ಏನೂ ಮಾಡಲಿಕ್ಕಾಗಲ್ಲ. ನಾವೇನು ಮಾಡಿದ್ದೇವೆ, ಕಷ್ಟಪಟ್ಟು ಟೆಂಡರ್ ಕರೆದು ಗುತ್ತಿಗೆದಾರರಿಂದ ತೆಗೆಸಿ ಅಷ್ಟು ಮರಳು ಕ್ರಮಬದ್ಧವಾಗಿ ಮಾಡಿದ್ದೇವೆ. ಸರಿ, ಇನ್ನೊಂದು ಪ್ರಶ್ನೆ. ಈ ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ಯೋಜನಾಧಿಕಾರಿಗಳಿಗೆ ಆಚೆ ಹೋಗಲಿಕ್ಕೆ ನೀವು KSRTC ಬಸ್ಸನ್ನು ಬಿಟ್ಟುಬಿಟ್ಟಿದ್ದೀರಿ. ಮೌಲ್ಯಮಾಪಕರು ಕೂಡ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಕ್ಲಬ್ತ ಸಮಯದಲ್ಲಿ ಮೌಲ್ಯಮಾಪನ ಮುಗಿದಿದೆ. ನರ್ಮ ಬಸ್ಸುಗಳು ಯಾಕೆ ಇಳಿಯುತ್ತಿಲ್ಲ? ಯಾಕೆ ಪ್ರೈವೇಟ್ ಬಸ್ಸುಗಳನ್ನು ಇಳಿಸು, ದುಪ್ಪಟ್ಟು ಟಿಕೆಟ್ ಕೊಡಬೇಕು? ನರ್ಮ ಬಸ್ಸುಗಳು ಇವೆ ಅಲ್ವಾ? ಸರ್, ನರ್ಮ ಬಸ್ಸುಗಳು ಮಾತ್ರ ಅಲ್ಲ, ನಮ್ಮ ಪಬ್ಲಿಕ್ ಸರ್ವಿಸ್ ಎಲ್ಲವನ್ನೂ ನಿಲ್ಲಿಸಿದೆ. ಮೊನ್ನೆ ಸಂದರ್ಭದಲ್ಲಿ ಮೊನ್ನೆಯವರೆಗೆ ಪ್ರೈವೇಟ್ ವರೆಗೆ ಓಡಿಸುವಾಗ ನರ್ಮು ಓಡ್ತಾ ಇತ್ತು. ಆದರೆ ಪ್ರೈವೇಟ್ ಎಷ್ಟು ಓಡ್ತಾ ಇತ್ತು? ನಮ್ಮಲ್ಲಿ 88 ಬಸ್ ಇದೆ ಸಿಟಿ ಬಸ್ ಸ್ಟ್ಯಾಂಡ್. ಓಡಿದೆಷ್ಟು? 24 ಬಸ್ ಮಾತ್ರ. ಎಲ್ಲ ಬಸ್ ಅವರು ಓಡಿಸ್ತಿಲ್ಲ, ವರ್ಕೌಟ್ ಆಗಲ್ಲ ಅವರಿಗೆ. KSRTC ಅವರು ಎಷ್ಟೋ ಬಸ್ ಬಿಟ್ಟಿದ್ದಾರೆ. ನನ್ನ ಹತ್ರ ಮೊನ್ನೆ ಪಟ್ಟಿ ತರಿಸಿಯೇ ನಾನು ಅದನ್ನು. ಅವರು ಎಲ್ಲ ಬಿಡ್ಲಿಲ್ಲ. ಅವರಿಗೂ ನಾವು ಬಿಡಿ ಅಂತ ಹೇಳಿದ್ದೇವೆ. ಸರ್, ನರಮ್ ಬಸ್ಸು ಬಿಟ್ಟಿದೆ, ಒಂದು 5-6 ಬಿಟ್ಟಿದ್ದಾರೆ. ನಿಮಗೆ ಈಗ DC ಆಫೀಸಿಗೆ ಹೋಗೋದಲ್ಲ ನರಮ್ ಬಸ್ಸೇ ಅಲ್ವಾ? ಆದರೆ ನರಮ್ ಬಸ್ಸುಗಳು ದೊಡ್ಡ ಸಂಖ್ಯೆಯಲ್ಲಿ ನಾವು KSRTC ಹೇಳ್ತಾ ಇದ್ದು, ಅವರಿಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ವರ್ಕೌಟ್ ಆಗಲ್ಲ, ಜನ ಬರಲ್ಲ. ನೋಡಿ, ಜನ ಬರೋದು ಯಾವಾಗ ಗೊತ್ತೋ? ಬೆಳಿಗ್ಗೆ ಮತ್ತು ಸಂಜೆ. ನಾನು 7 ದಿವಸ ಫ್ರೀ ಬಸ್ಸನ್ನು ಓಡಿಸಿ ನನಗೆ ಅನುಭವ ಇದೆ. ಸೊ ಅದರಲ್ಲಿ ನಿಮಗೆ ಟಿಕೆಟ್ ತಗೊಂಡು ವರ್ಕೌಟ್ ಆಗಲ್ಲ. ಮೊನ್ನೆ ನಾವು ನಿಲ್ಲಿಸಿದ್ದು, ನಾವು ಅಂದರೆ DC ಅವ್ರು ನಿಲ್ಲಿಸಿದ್ದು ಯಾಕೆ ಅಂತ ಹೇಳಿದ್ರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲದೆ 14 ದಿವಸದ ಮಟ್ಟಿಗೆ ಎಲ್ಲ ಪಬ್ಲಿಕ್ ಸರ್ವಿಸ್ ಖಾಲಿ ನರ್ಮಲ್ಲ. ಇದೇ ಕನ್ಫ್ಯೂಷನ್, ನರ್ಮ್ ಮಾತ್ರ ನಿಲ್ಲಿಸಿದ್ದಲ್ಲ, ಪ್ರೈವೇಟ್ ಬಸ್ಸು ಎಲ್ಲ ನಿಲ್ಲಿಸಿದೆ. ಪ್ರಾರಂಭ ಆಗುವಾಗ ಪ್ರೈವೇಟ್ ಬಸ್ಸು ಸ್ಟಾರ್ಟ್ ಆಗ್ತದೆ, ನರಮ್ ಬಸ್ಸು ಪ್ರಾರಂಭ ಆಗ್ತದೆ. ಇದರಲ್ಲಿ ಏನು ಸಮಸ್ಯೆ ಇಲ್ಲ. ನರಮ್ ಬಸ್ಸಿಗೂ ನಾವೇನು ವಿರೋಧ ಇಲ್ಲ. ನರಮ್ ಬಸ್ಸು ಪ್ರಾರಂಭ ಆಗ್ತದೆ, ನರಮ್ ಬಸ್ಸು ಸರ್ವಿಸ್ ಸ್ಟಾರ್ಟ್ ಆಗ್ತದೆ. ಸರಿ, ಈಗ ಸಾಮೂಹಿಕ ಕೃಷಿಗೆ ತಾವು ತುಂಬ ಒತ್ತು ಕೊಡ್ತಿದ್ದೀರಿ. ತಾವೇ ಸ್ವತಃ ಮುಂದಕ್ಕೆ ನಿಂತುಕೊಂಡು ತಮ್ಮ ಹುಡುಗರನ್ನು ಪ್ರೋತ್ಸಾಹ ನೀಡ್ತಿದ್ದೀರಿ. ಇದರ ಬಗ್ಗೆ ವೀಕ್ಷಕರಿಗೆ ಏನು? ನೋಡಿ, ನಾವೀಗಾಗಲೇ ನಿಟ್ಟೂರು ಹೈಸ್ಕೂಲ್ನಿಂದ, ನಾನು ಅದರ ಸಂಚಾಲಕ, ನಮ್ಮ ಹಳೆ ವಿದ್ಯಾರ್ಥಿಗಳು, ಮುಖ್ಯೋಪಾಧ್ಯಾಯರು ಎಲ್ಲ ಸೇರಿಕೊಂಡು ಜನವರಿಯಿಂದ ಪ್ರಯತ್ನ ಮಾಡಿ ಸುಮಾರು 50 ಎಕರೆ ಹಡಿಲು ಬಿದ್ದಂಥ ಕೃಷಿಯನ್ನು ಇವತ್ತು ಬೆಳಿಗ್ಗೆ ನಾವು ಮಾಡಿ ಬಂದಂಥದ್ದು. 50 ಎಕರೆಷ್ಟು ನಾವು ನಮ್ಮ ಲೆಕ್ಕದಲ್ಲಿ ಮಾಡಿದೆ. ಒಂದು 20 ಎಕರೆ ನಮ್ಮಿಂದ ಪ್ರೇರಿತ ಆಗಿ ಕೆಲವರು ಮಾಡಿದರು. ಇದು ಸ್ವರ್ಣ ಮಹೋತ್ಸವ ನಾವು 50 ವರ್ಷ ಆಚರಿಸೋದು, ಇದಕ್ಕೊಂದು ಮಾದರಿಯಾಗಿ ಮಾಡೋಣ ಅಂತ ನಮ್ಮ ಮುಖ್ಯೋಪಾಧ್ಯಾಯರಲ್ಲ ಐಡಿಯಾ ಮಾಡಿದರೆ ಭಾಳ ಯಶಸ್ಸಾಗಿದೆ. ನನಗೆ ಅತ್ಯಂತ ಸಂತೋಷ ಕಟ್ಟಂಥ ಒಂದು ವಿಷಯ ಇದು. ಯುವಕರೆಲ್ಲ ಭಾಳ ಒಟ್ಟಾಗಿ ಮಾಡಿದ್ದಾರೆ, ಅಲ್ಲಲ್ಲಿ ಮಾಡಿದ್ದಾರೆ. ಮತ್ತೇನಾಗಿದೆ ನೋಡಿ, ಇಲ್ಲದಿದ್ದರೆ ನೋಡಿ ನಾನು ಯೋಚನೆ ಮಾಡಿದೆ, ಈ 50 ಎಕರೆ ಇವತ್ತು ನಾವು ಮಾಡದಿದ್ದರೆ 15-20 ವರ್ಷದಿಂದ ಕೃಷಿ ಆಗದೆ ಬಿದ್ದಂಥ ಭೂಮಿಗಳದು ಅಟ್ಲೀಸ್ಟ್ 50 ಎಕರೆಯ ಎಕ್ಸ್ಟ್ರಾ ಕೃಷಿ ಆಗಿ ಆಹಾರ ದಾಸ್ತಾನು ಭಾರತ ದೇಶಕ್ಕೆ ಜಾಸ್ತಿ ಆಯಿತು, ನಮ್ಮ ಜಿ ಟಿ ಬಿಗೆ ಎಡಿಷನ್ ಆಯಿತು, ನಮ್ಮ ಆಹಾರ ಭದ್ರತೆಗೆ ಜಾಸ್ತಿ ಆಯಿತು, ನಮ್ಮ ಆರ್ಥಿಕತೆಗೆ ಪ್ರವೇಶ ಆಯಿತು. ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಕೆಲಸ. ನಾನು ಯೋಚನೆ ಮಾಡಿದ್ದೇನೆ ಮುಂದಿನ ವರ್ಷದಿಂದ ನಮ್ಮ ಇಡೀ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಂಘಟನೆಗಳನ್ನು ಉಪಯೋಗಿಸ್ಕೊಂಡು, ಬೇರೆ ಬೇರೆ ಗಣೇಶೋತ್ಸವಗಳು, ಯುವಕ ಮಂಡಲಗಳು ಎಲ್ಲ ಕಡೆ ಉಪಯೋಗಿಸ್ಕೊಂಡು ಮುಂದಿನ ವರ್ಷ ಬೇಗ ತಯಾರಿ ಮಾಡಿ, ಡಿಸೆಂಬರ್ ಜನವರಿಯೇ ತಯಾರಿ ಮಾಡಿ ಎಲ್ಲ ಕಡೆ. ಇವತ್ತೇ ನಾವು ನಿಟ್ಟೂರು ಹೈಸ್ಕೂಲಲ್ಲಿ 5 ಪ್ರದೇಶ, ನಿಟ್ಟೂರು, ಪುತ್ತೂರು, ಕಕ್ಕುಂಜೆ, ಕರಂಬಳ್ಳಿ, ಪೆರಂಪಳ್ಳಿ, ಇವತ್ತು ಪೆರಂಪಳ್ಳಿ 5 ಪ್ರದೇಶದಲ್ಲಿ ಸುಮಾರು 50 ಎಕರೆ ಮಾಡಿದೆ. ಮುಂದೆ ಅಲ್ಲಲ್ಲಿ ಇವರನ್ನು ಮಾಡಿಕೊಂಡು ಕಡಿಲು ಬಿದ್ದಂಥ ಕೃಷಿಗಳನ್ನು, ರೈತರು ಮಾಡದೇ ಇದ್ದಂಥ ಕೃಷಿಗಳನ್ನು ಸಂಘ ಸಂಸ್ಥೆಗಳನ್ನ ಪ್ರೇರಿಸಿ ಮಾಡಬೇಕು ಅಂತ ಹೇಳುವಂಥ ಯೋಚನೆ ಮುಂದಿನ ವರ್ಷ ಇದೆ. ಡಿಸೆಂಬರ್ ಜನವರಿಯಲ್ಲಿ ನಾನು ಸಭೆ ಮಾಡಿ ಅಲ್ಲಲ್ಲಿ ಸಭೆ ಮಾಡಬೇಕು ಅಂತ ಹೇಳಿ ನನಗೆ ಭಾಳ ಸಂತೋಷ ಸಿಕ್ಕಿದೆ. ಮತ್ತು ಮಾಡಬೇಕಿದು. ಯುವಕರ ಸ್ಪಂದನೆ ಹೇಗಿತ್ತು? ತಾವು ಇದನ್ನು ಕರೆ ಕೊಟ್ಟು ನೋಡಿ, ಯುವಕರಂತೂ ಭಾಳ ಸಂತೋಷದಿಂದ ಅವರಾಗಿ ಮಾಡ್ತಾ ಇದ್ದಾರೆ. ನಾವೀಗ ಮಾಡಿದ್ದು 5 ಪ್ರದೇಶದಲ್ಲಿ ಮಾತ್ರ. ಈಗ ಮಹಿಳೆಯರು ಕೂಡ ಮಹಿಳೆಯರು ಎಲ್ಲ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ನಾವು ಸ್ವತಃ ನಾಟಿ ಮಾಡಿಕೊಂಡು ನಮ್ಮ ಮನೆಯವರೆಲ್ಲ ಮಾಡ್ಕೊಂಡು ನಾವು ಮಾಡಿದ್ದೇವೆ. ನನಗಂತೂ ಅದು ಅತ್ಯಂತ ಸಂತೋಷ ಕೊಟ್ಟಿದೆ. ಯಾಕಂದ್ರೆ ನನಗೆ ಆ ನಟ್ಟಿ ನಡುವಾಗ ಅಂತ ಇತ್ತು, ನಾನೊಂದು ಗಿಡ ಒಂದು ಭತ್ತದ ಇದು ನಾಟಿ ನಾನು ನಡ್ತಾ ಇದ್ದೇನೆ, ಅದರಿಂದ ಫಲ ಬರ್ತದೆ ಅಂತ ಒಂದು ಆತ್ಮಸಂತ. ಇದು ನಾವು ಇದನ್ನೊಂದು ಮೋಟಿವೇಶನ್ ಮಾಡಿ ಇದನ್ನೊಂದು ಆಂದೋಲನದ ರೀತಿಯಲ್ಲಿ ಮಾಡಬೇಕು ಎಲ್ಲ ಕಡೆ. ಸೊ ನಾವು ಕೃಷಿ ಇದ್ದ ಭೂಮಿಯನ್ನು ಹಡ್ಲು ಬಿಟ್ಟರೆ ಅದು ದೇಶಕ್ಕೆ ಭಾಳ ದೊಡ್ಡ ಲಾಸ್. ನಾವು ಕೃಷಿ ಇದ್ದ ಭೂಮಿಯಲ್ಲಿ ನಮಗೆ ಲಾಸ ಲಸ್ಟಾವ, ಕೃಷಿ ಭೂಮಿಯನ್ನು ಬೆಳೆಸಿ ಕೃಷಿಯನ್ನು ಅದರ ಆಹಾರವನ್ನು ಬೆಳೆಸಿದರೆ ಅದು ದೇಶಕ್ಕೆ ದೊಡ್ಡ ಲಾಭ. ಯಾಕಂದರೆ ಆಹಾರದ ನೋಡಿ, ಈಗ ನರೇಂದ್ರ ಮೋದಿಯವರು ಪ್ರಧಾನಿಯವರು ನವೆಂಬರ್ವರೆಗೆ ಉಚಿತ ಎಕ್ಸ್ಟೆನ್ಷನ್ ಮಾಡಿದ್ರು, ಧಾನ್ಯವನ್ನು ಕೊಟ್ಟರು, ಯಾವುದು ರೇಷನ್ ಕೊಡುವಂಥ ಒಂದು ಕ್ರಾಂತಿಕಾರಿಯಾದಂಥ ಒಂದು ಇದನ್ನು ಮಾಡಿದ್ರು. 10 ಕೆಜಿ ಒಬ್ಬೊಬ್ಬರಿಗೆ. ನಮ್ಮ ಹತ್ರ ಅಷ್ಟು ಆಹಾರ ರೈತರು ಬೆಳೆದೇ ಮಾಡ್ಲಿಕ್ಕೆ ಸಾಧ್ಯ ಇತ್ತಾ? ಸೊ ಹಾಗಾಗಿ ಯಾವುದೇ ಸಂಕಷ್ಟಗಳು ಬಂದರೂ ಆಹಾರ ದಾಸ್ತಾನು ನಮ್ಮಲ್ಲಿ ಬೇಕಾಗ್ತದೆ. ಹಾಗಾಗಿ ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಹಾಗಾಗಿ ನಾವು ಕೃಷಿಗೆ ವಿಶೇಷ ಒತ್ತು ಕೊಡಬೇಕು. ನಮ್ಮ ಜಿಲ್ಲೆಯಲ್ಲಿ ಏನು ಅಂತ ಹೇಳಿದರೆ ಕೃಷಿ ಒಂದು ಲಾಭದಾಯಕವಾಗಿಲ್ಲ, ಕೃಷಿ ಕಾರ್ಮಿಕರು ಸಿಗೋದಿಲ್ಲ. ಇವತ್ತು ನಾನು ಪೆರಂಪಳ್ಳಿಯಲ್ಲಿ ನಟ್ಟಿ ಮಾಡುವಾಗ ನೋಡ್ತಾ ಇದ್ದೆ, ಒಂದು ಒರಿಸ್ಸಾದ ಹೆಂಗಸರು ನಟ್ಟಿ ಮಾಡ್ತಾ ಇದ್ದರು. ರೌಂಡ್ ನಟ್ಟಿ ಹೀಗೆ ಕೂತ್ಕೊಂಡು ಹೀಗೆ ಸುತ್ತತಾ ಬರೋದು, ಹೊಸ ಪದ್ಧತಿ ಅವ್ರಿಗೆ ಹೇಳ್ತು, ಭಾಳ ಬ್ಯೂಟಿಫುಲ್. ಈ ರೀತಿ ನಮಗೆ ಕೃಷಿ ಕಾರ್ಮಿಕರ ಕೊರತೆ ಇದೆ. ಈಗ ಯಂತ್ರೋಪಕರಣ ಇದೆ, ನಾವು ನಮಗೆ ಸ್ವಲ್ಪ ಲಾಸ್. ಈಗ ನನ್ನ ಮನೆಯಲ್ಲಿ ಕೃಷಿ ಇದೆ, ನಾವೇನು ಲಾಭ ಅಂತ ಮಾಡೋದಲ್ಲ. ಹಡ್ಲು ಬಿಡಬಾರ್ದು ಅಂತ ಪ್ರತಿ ವರ್ಷ ಏನು ಮಾಡ್ತಾ ಇದ್ದಾರೆ, ನಮ್ಮ ತಾಯಿಯವರು ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿ ಕೃಷಿಗೂ ನಾನೀಗ ಎಲ್ಲ ಕಡೆ ಹೋದಲ್ಲಿ ಹೇಳೋದು ಅಷ್ಟೇ, ನೀವು ನಿಮ್ಮ ಕೃಷಿ ಭೂಮಿಯನ್ನು ಹಡ್ಲು ಬಿಟ್ಟಿತ್ತು ಅಂತಾದರೆ ಅದು ನಿಮಗೆ ಅಗೌರವದ ಸಂಕೇತ ಅಂತ ನೀವು ತಿಳ್ಕೊಳ್ಬೇಕು ಅಂತ. ನಾವು ಕೃಷಿ ಭೂಮಿಯಲ್ಲಿ ಹೆಚ್ಚು ಕೃಷಿಯನ್ನು ಬೆಳೆಸುವಂಥದ್ದನ್ನು ಮಾಡಿದರೆ ನಮ್ಮ ದೇಶಕ್ಕೆ ಅದರಿಂದ ತುಂಬ ಒಳ್ಳೆದಿದೆ. ಅದನ್ನು ಒಟ್ಟಾರೆ ಪ್ರಕೃತಿಯ ಹತ್ತಿರ ನಾವು ಹೋದರೆ ಪ್ರಕೃತಿ ನಮಗೆ ರಕ್ಷಿಸ್ತಾಳೆ ಎಂಬ ಭರವಸೆ ಖಂಡಿತ. ಸರಿ, ನಮಗೆ ನಮ್ಮ ಸ್ಟುಡಿಯೋಗೆ ಬಂದು ಕೋವಿಡ್ನ ಸ್ಥಿತಿಗತಿ, ಉಡುಪಿ ಜಿಲ್ಲೆಯಲ್ಲಿ ತಮ್ಮ ಶಾಸಕದ ನಿಲುವಿನಲ್ಲಿ ತಾವು ಕೈಗೊಂಡಂಥ ಕಾರ್ಯಕ್ರಮಗಳು, ಯೋಜನೆಗಳು, ಸ್ಪಂದಿಸಿದ ರೀತಿ, ಅಧಿಕಾರಿಗಳ ಒಂದು ಶ್ಲಾಘನೆ, ಫ್ರಂಟ್ ವಾರಿಯರ್ಸ್ನವರಿಗೆ ನೀವು ಕೊಟ್ಟಂಥ ಆಶ್ವಾಸನೆ, ಸಂಬಳ ಆಗಸ್ಟ್ನಲ್ಲಿ ಆಗುತ್ತೆ ಅಂತ ಹೇಳುವಂಥದ್ದು ಬಹಳ ಸರಳವಾಗಿ ನೀವು ಹೇಳಿದಿರಿ. ತಮ್ಮ ಮೇಲೆ ಕೆಲವು ಆರೋಪಗಳಿದ್ದು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿರಿ ಮತ್ತು ಕರೆ ಮಾಡಿದ ಎಲ್ಲ ವೀಕ್ಷಕರಿಗೆ ಬಹಳ ಸರಳವಾಗಿ ತಾವು ಉತ್ತರವನ್ನು ಕೊಟ್ಟಿದ್ದೀರಿ, ಮನದಟ್ಟು ಮಾಡಿದ್ದೀರಿ. ಹಾಗಾಗಿ ನಮ್ಮ ಸ್ಟುಡಿಯೋ ವತಿಯಿಂದ ನಮ್ಮ ಶಾಸಕರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ದೈಜು ವರ್ಲ್ಡ್ 24/7.